ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಮತ್ತೆ ಪಂಚರ್ ಆಗಿದೆ ನೋಡು, ಬೇಗ ಹಾಕೋ, ನಾನು ಶಾಪ್ಗೆ ಹೋಗ್ಬೇಕು. ಎಲ್ಲಿಗೆ ಹಾಕ್ಬೇಕು ಸರ್? ಎಲ್ಲ ಕಡೆ ಪ್ಯಾಚ ಕಾಣ್ತಿದೆ, ಟ್ಯೂಬ್ ಬೇಕಂತಿಲ್ಲ. ಈ ಟ್ಯೂಬ್ಗೆ ಬದಲಾಯಿಸ್ಬಿಡಿ. ಮುಂದಿನ ತಿಂಗಳು ಬದಲಾಯಿಸೋಣ ಬಿಡು. ಅರೆ, 6 ತಿಂಗಳಿಂದ ಇದನ್ನೇ ಹೇಳ್ತಿದ್ದೀರಿ. ನನ್ನ ಲೈಫೇ ಪಂಚರ್ ಆಗಿದೆ, ಹೇಗಾದ್ರೂ ಹುಡುಗ ಸರಿ ಮಾಡ್ಕೊಡು. ವೇರ್ ಆಡಿಂಗ್ ಎವ್ರಿ ಎಂಟ್ರಿ ಫಾರ್ ಕ್ಲೈಂಟ್. ಥಕ್ ಥಕ್ ವಿಶ್ವ ಸಂಕೇತ. ಚಕ್ ಚಕ್ ವೇಗದ ಸೆಳೆತ. ನಿತ್ಯವೂ ಕತ್ತಲಾಗುತ್ತ, ನಿತ್ಯವೂ ಬೆಳಕಾಗಿ ಬರುತ್ತ. ಸ್ವಚ್ಛ ಭಾರತ ಹೆಜ್ಜೆಯೇ ಕೂಗಿದೆ ಪರಿಚಯ. Generating new database for adding, similarly for deleting. That's it. Please make a note of it and then execute it in the lab. Okay sir, thank you sir. ನಾಳೆ ಎಲ್ಲಾನು ಎಕ್ಸಿಕ್ಯೂಟ್ ಮಾಡಿ ತಗೊಂಡ್ಬರ್ತೀನಿ ಸರ್. ಏನು ಎಲ್ಲರೂ ನನ್ನೇ ನೋಡ್ತಾ ಇದ್ರಾ? ಕ್ಲಾಸ್ ಮುಗ್ದೋಯ್ತು, ನಡೀರೋ ಸರ್. ಯಾ ಅಭಿ, ಆ ಕೋಡಲ್ಲಿ ಎರರ್ ಇದೆ ಸರ್. ದಿಸ್ ಟೈಮ್ ಯು ಆರ್ ರಾಂಗ್. ನೀವು ಎಸ್ ಕಾನ್ಫಿಡೆಂಟ್ ಆಗಿದ್ರೆ ಬೆಚ್ ಕಟ್ಟೋಣ ಸರ್. ಎಷ್ಟು? 1000 rupees. ನೀನ್ ನನಗೆ ಕೆಲಸ ಮಾಡ್ತಿಲ್ಲ, ನಾನೇ ನಿನಗೆ ಕೆಲಸ ಮಾಡ್ಕೊಡ್ತಿದ್ದೀನಿ. ಏನಮ್ಮ ಹಂಗೆ ಹೇಳ್ತೀರಾ? ಬೆಳಗ್ಗೆನ 1 ಗಂಟೆ ಮೊದಲು ಬಂದಿಲ್ವಾ? 1 ಗಂಟೆ ಮೊದಲು ಬಂದು ಬೀದಿಲಿರೋ ಎಲ್ಲರ ಮೇಲೂ 2 ಗಂಟೆ ಚಾಡಿ ಹೇಳ್ದೆ. ಕೆಲಸ ಏನಾದ್ರೂ ಮಾಡಿದ್ಯಾ? ಹ್ಮ್. ಲೇ, ನಿನ್ ಹಿಂದಿ ಬುಕ್ ಕಾಣಿಸ್ತಿಲ್ಲ, ಎಲ್ಲಿಟ್ಟಿದ್ಯೋ? ಗುಡ್ ಮಾರ್ನಿಂಗ್ ಅಂಕಲ್. ಅಲ್ಲೇ ಇರುತ್ತೆ ನೋಡಮ್ಮ. ಇಲ್ಲಿಲ್ಲ ಕಡು. ನಿಂಗೆ ಹಿಂದಿ ಬರಲ್ವಲ್ಲ, ಹಿಂದಿ ಬುಕ್ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿರಲ್ಲ ಬಿಡು. ಭುವನ್, ನೀನ್ ಇನ್ನೂ ರೆಡಿ ಆಗಿಲ್ವಾ? ದಿನಾ ಲೇಟೆ, ಅವಳ ನೋಡ್ ಕಲ್ತ್ಕೋ. ನೀವು ಬಂದಿಲ್ವಾ ಅಂತ ವಿಶ್ವನಾಥ್ ಸರ್ 4 ಸತಿ ಕೇಳಿದ್ರು. ಅದು ಕೇಳಿದ್ದಲ್ವೋ, ನಾನು ಇನ್ನೂ ಬಂದಿಲ್ಲ ಅಂತ ಎಲ್ರಿಗೂ ತಿಳಿಸೋದು. ಅಮ್ಮ, ಬೆಳಿಗ್ಗೆನೆ ನನ್ಗೇನ್ ಕೆಲಸ ಇಲ್ಲ ಅನ್ಕೊಡ್ಯಾ? ಅವನಿಗೆ ಇನ್ನೂ ಜ್ವರ ಕಡಿಮೆ ಆಗಿಲ್ಲ. ಒಂದ್ ಕಡೆ ಮೆಣಸಿನ್ಕಾಯಿ ಮಣಗಕ್ ಹಾಕಿದ್ದೀನಿ, ಇನ್ನೊಂದ್ ಕಡೆ ದೇವ್ರ ದೀಪ ತುಳಿತಾ ಇದ್ದೀನಿ. ದಿನಾ ನಿದ್ದೆ ಮಾಡ್ತಿರುವಾಗ ತೆಗಿತಾನೆ ಇದ್ದೀನಿ. ಆದ್ರೂ ಪಂಡಿತ್ ಹತ್ರ ಮಾತಾಡಿದ್ದೀನಿ ಬಿಡು. ಕೆಟ್ಟ ದೃಷ್ಟಿ ಅಂತೆ ಅಮ್ಮ. ಉಸಿರು ಅರೆ ನಿಮಿಷ ಅನುಡಿಯ ಪದ ಹರುಷ
ಹಲೋ ಹಲೋ ಯಾರು? ವಿಜೇತ ಸೂಪರ್ ಮಾರ್ಕೆಟ್ ಇಂದ ಸೈರಂ ಮಾತಾಡ್ತಿರೋದು. ಹಲೋ, ಹೇಗಿದ್ದೀರಾ ಸರ್? ನಾನು ನಿನ್ನ ಆರೋಗ್ಯ ವಿಚಾರಿಸಕ್ಕೆ ಫೋನ್ ಮಾಡಲಿಲ್ಲ. 1 ವೀಕ್ ಹಿಂದೆನೆ ಶೇಂಗಾ ಬೀಜ, ಉಪ್ಪಿಟ್ಟು, ರವೆ, ಕಡಲೆಬೇಳೆ ಆರ್ಡರ್ ಕೊಟ್ಟಿದ್ದೆ. ಅವ್ ನಿಜವಾಗ್ಲೂ ಆನ್ ದಿ ವೇ ಆಗಿದ್ರೆ 1 ಗಂಟೆಲಿ ಇಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಅವ್ ತಿರ್ಗಾ ಆನ್ ದಿ ವೇ ಮತ್ತೆ ನಿಮ್ ಶಾಪ್ಗೆ ಬಂದ್ಬಿಡತ್ತೆ. ಆಶಿತಾ, ಆ ಬ್ಲೂಡ್ರಸ್ ಅವರು ಆ ರ್ಯಾಕ್ನೆಲ್ಲ ಪೂರ್ತಿ ಹುಡುಕ್ ನೋಡ್ತಾರೆ, ಅಲ್ಲೇನಿರಲ್ವೋ ಅದನ್ನೇ ಕೇಳ್ತಾರೆ ನೋಡು. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಮೇಡಮ್. ನಿಮ್ಮ ಹತ್ರ ಅನ್ನಪೂರ್ಣ ಅಗರಬತ್ತಿ ಇದೆಯಾ? ಇದೆ ಮೇಡಮ್. ಅಂಬಿಕಾ ಅಗರಬತ್ತಿ ಇದೆ, ಮಂಗಲ್ದೀಪ್ ಇದೆ, ಅಸಲಿ ಗುಲಾಬ್ ಇದೆ. ನಾನು ಕೇಳಿದ್ದು ಅನ್ನಪೂರ್ಣ. ಒಂದ್ ನಿಮಿಷ ಮೇಡಮ್. ರವಿ ಸಾರಿ, ಸಾಯಿರಾಮ್ ಅವರನ್ನ ಸ್ಟಾಕ್ ಅಲ್ಲಿ ಅನ್ನಪೂರ್ಣ ಅಗರಬತ್ತಿ ಇದೆಯಾ ಅಂತ ನೋಡ್ ಕಳ್ಸಿ ಬೇಗ. ಇವನು ಬರೀ 2 ಕೆಜಿ ಇದ್ದಾನೆ, ಇವನು 5 ಕೆಜಿ ಇದ್ದಾನೆ, ನಮಗೆ ಬೇಕಾಗಿರೋದು 4 ಕೆಜಿ. ಇವನು ಕರೆಕ್ಟ್ ಆಗಿದ್ದಾನೆ. ಅರೆ ಅಯ್ಯಯ್ಯೋ, ವೆಜಿಟೇಬಲ್ಸ್ ಎಲ್ಲ ಡ್ಯಾಮೇಜ್ ಆಗೋಯ್ತಲ್ಲ. ಸಾರಿ ಅಣ್ಣ, ನೋಡ್ಲಿಲ್ಲ. ನೀನ್ ನೋಡ್ಬೇಡ, ನಾನ್ ನೋಡ್ತೀನಿ, ಹೋಗು. ಛೇ, ನೀನು ನೋಡ್ಬೇಡ, ಪಾಪ ಅವನ್ ಕೆಲ್ಸ ಹೋಗತ್ತೆ. ಆ ಬ್ಯಾಸ್ಕೆಟ್ ಕೊಡು. 3 ಕೆಜಿಗಿಂತ ಜಾಸ್ತಿ ಡ್ಯಾಮೇಜ್ ಆಗಿದೆ ಸರ್. ವಿಶ್ವನಾಥ್ ಅವರು ಅನ್ನಪೂರ್ಣ ಅಗರಬತ್ತಿ ಸ್ಟಾಕ್ ಇದೆಯಾ ಅಂತ ಕೇಳಕ್ ಹೇಳಿದ್ರು. 5 ವರ್ಷದಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾನೆ. ನಮ್ ಸ್ಟೋರ್ ಅಲ್ಲಿ ಯಾವ ಸ್ಟಾಕ್ ಇರುತ್ತೋ ಯಾವ ಸ್ಟಾಕ್ ಇರಲ್ವೋ ಗೊತ್ತಿಲ್ವ ಅವನಿಗೆ. ಎಸಿಲ್ ಕೂತ್ಕೊಂಡು ಎಸ್ ಮೇಡಮ್ ನೋ ಮೇಡಮ್ ಅನ್ನೋದನ್ನ ಬಿಟ್ಟು ಸ್ವಲ್ಪ ಕೆಲ್ಸದ ಮೇಲೆ ಶ್ರದ್ಧೆ ಇಡೋಕೆ ಹೇಳೋಗು. ಸರಿ ಸರ್. ಸರ್, 2 ಸೌತೆಕಾಯಿ, 1 ಕೆಜಿ ಬದನೆಕಾಯಿ, 2 ಕೆಜಿ ಟೊಮೆಟೊ ಎಲ್ಲ ಡ್ಯಾಮೇಜ್ ಆಗಿದೆ ಸರ್. ನಾನೇನು ಹೇಳಿಲ್ವಲ್ಲ ನಿಮ್ಗಲ್ಲ ಸರ್, ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಸರಿ, ಏನೋ ಒಂದು ಹೇಯ್, ಇವತ್ತು ಸ್ಯಾಲ್ರಿ ತಗೊಂಡ್ಯಾ? ಹಾ ತಗೊಂಡೆ. ಒಂದು 5,000 ಕೊಡು. 5,000 ಕೊಡೋ, ವಾಪಸ್ ಕೊಡ್ತೀನಿ. ನಾನು ಎಲ್ಲಾದ್ರೂ ಓಡೋಗ್ಬಿಡ್ತೀನ ಫೀಸ್ ಕಟ್ಟಕ್ಕೋ. ಸರ್, ಇದು ಸೇರಿ 25,000 ಆಯ್ತು. 25,000 ಅಷ್ಟೇ ತಾನೇ? 25,000 ಅಷ್ಟೇನಾ? ಅಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ಸರ್, ನೀವೇನು ವಾಪಸ್ ಕೊಡಲ್ವಾ? ಅದು ನನ್ನ ಮದುವೆ ದುಡ್ಡು ಸರ್. ನಿನ್ನ ದುಡ್ಡು ನನಗೆ ಯಾಕೋ? ನನ್ನ ಹತ್ರ ಇದ್ರೆ ಬ್ಯಾಂಕಲ್ಲಿ ಇದ್ದಾಗೆ. ಮ್ಯಾನೇಜರ್. ಯೆಸ್. ನಿಮ್ಮ ಶಾಪಲ್ಲಿ ಈ ಶಾಂಪು ತಗೊಂಡಿದ್ದೆ, ಮನೆಗೆ ಹೋಗಿ ನೋಡಿದ್ರೆ ಇದು ಅರ್ಧ ಖಾಲಿಯಾಗಿತ್ತು. ನಮ್ ಸೂಪರ್ ಮಾರ್ಕೆಟ್ ಅಲ್ಲಿ ತರ ಆಗಲ್ಲ ಸರ್, ನಾವು ಪ್ರಾಡಕ್ಟ್ ವಿಷಯದಲ್ಲಿ ತುಂಬಾ ಕೇರ್ ತಗೋತೀವಿ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ನಾನು ಯಾರು ಅಂತ ಗೊತ್ತಾ? ಐ ಆಮ್ ಎ ರಿಟೈರ್ಡ್ ಜಡ್ಜ್. ನಿಮ್ಮೆಲ್ಲರನ್ನು ಕನ್ಸ್ಯೂಮರ್ ಕೋರ್ಟ್ ಗೆಳಿತೀನಿ, ಗೊತ್ತಾ? ಸಾರಿ ಸರ್, ನೆಕ್ಸ್ಟ್ ಟೈಮ್ ಖಂಡಿತ ಹೀಗಾಗಲ್ಲ. ತಕ್ಷಣ ಆ ಶಾಂಪುನ ರೀಪ್ಲೇಸ್ ಮಾಡಿಸ್ಕೊಡಿ ಸರ್. ಇತ್ತಗೊಳ್ಳಿ ಸರ್, ₹500 ಗಿಫ್ಟ್ ವೋಚರ್. ನಿಮಗೆ ಇಷ್ಟ ಬಂದಿದ್ದು ತಗೊಂಡು ಹ್ಯಾಪಿಯಾಗಿ ಹೋಗಿ ಸರ್. ಹ್ಮ್. ಏನೇ ಇದು ಸರ್? ನಿನ್ನಿಂದ ಕಂಪ್ನಿಗೆ ಬೆಳಗ್ಗಿನ 500 ನಷ್ಟ. ಅಷ್ಟಕ್ಕೂ ಡ್ಯಾಮೇಜ್ ಆಗಿರೋ ಶಾಂಪು ಅಲ್ಲಿ ರ್ಯಾಕ್ ಒಳಗೆ ಹೇಗೆ ಹೋಯ್ತು? ನನಗೆ ಗೊತ್ತಿಲ್ಲ ಸರ್, ನಮ್ಮ ಸ್ಟಾಫ್ ಕೂಡ ಹೀಗೆ ಮಾಡಿರೋದಿಲ್ಲ. ಸ್ಟಾಕ್ ಇಟ್ಟಿರುವಾಗ ಇವರೇ ಡ್ಯಾಮೇಜ್ ಪೀಸ್ ಇಟ್ಟಿರ್ತಾರೆ ಸರ್. ಡ್ಯಾಮೇಜ್ ಆಗಿದ್ರೆ ಇಲ್ಲಿಗೆ ಬರೋ ಚಾನ್ಸೇ ಇಲ್ಲ ಸರ್. ಅವನ್ನೆಲ್ಲ ಸಪರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಹಾಕ್ತೀವಿ. ಇಲ್ಲಿ ಇವರೇ ಡ್ಯಾಮೇಜ್ ಮಾಡಿರ್ತಾರೆ. ಸ್ಟೋರ್ ಅಲ್ಲೇ ತಿರುಗ್ತಿರ್ತಾನೆ ಸರ್. ಇನ್ನು ಸ್ಟಾಕ್ ರೂಮ್ ಅಲ್ಲೇ ಕುತ್ಕೊಂಡು ಚೆಕ್ ಮಾಡೋಕೆ ಟೈಮ್ ಎಲ್ಲಿರುತ್ತೆ ಹೇಳಿ ಸರ್? ನಾನು ನನ್ನ ಕೆಲಸನ ಬೇಗ ಮುಗಿಸಿ ಇಲ್ಲಿ ಏನಾದರೂ ಹೆಲ್ಪ್ ಮಾಡ್ಬೋದೇನೋ ಅಂತ ಬರ್ತೀನಿ. ಅದರಲ್ಲಿ ತಪ್ಪೇನಿದೆ? ಸುಳ್ಳು ಸರ್, ಎಸಿಗೋಸ್ಕರ ಬರ್ತಿರ್ತಾನೆ. CCTV ಚೆಕ್ ಮಾಡಿ ಸರ್, ಯಾವಾಗ ನೋಡಿದ್ರೆ ಎಸಿ ಮುಂದೆ ಆಹಾ ಅಂತ ತಿರುಗ್ತಾ ಇರ್ತಾನೆ. ಸರ್ ಸರ್, ಆ ರ್ಯಾಕ್ಸ್ ಮೇಲೆ ಹಿಂಗೆ ಸ್ಟೈಲ್ ಆಗಿ ಕೈ ಹಾಕಿ ಸೇಲ್ಸ್ ಗರ್ಲ್ಸ್ ಜೊತೆ ಮಾತಾಡ್ತಿರ್ತಾನೆ ಸರ್. ಆ ಕೈ ತಗಲಿ ತುಂಬಾ ಸರಿ ಪ್ರಾಡಕ್ಟ್ಸ್ ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗಿದಾವೆ ಸರ್. ಬೇಕಿದ್ರೆ ನಿಮ್ ಶರ್ಟ್ ನೋಡಿ ಸರ್, ಅಲ್ಲಿರೋ ಡಸ್ಟ್ ಅಂಟಿರುತ್ತೆ. ಡಸ್ಟಾ? ಅಷ್ಟಕ್ಕೂ ನಮ್ ಶಾಪಲ್ಲಿ ಡಸ್ಟ್ ಹಾಕಿರುತ್ತೆ? ಬೆಳಗ್ಗೆ ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ವಾ? ಇಲ್ಲಿ ನೋಡಿ, ನಮ್ ಶಾಪಲ್ಲಿ ಸೇಲ್ಸ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಮೊದ್ಲು ನೀವು ರಿಲೇಷನ್ಶಿಪ್ ನ ಇಂಪ್ರೂವ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಸ್ಟಾಫ್ ರೆಸ್ಪೆಕ್ಟ್ ಕೊಡೋದಿಲ್ಲ. ಹೋಗಿ. ಆಗಿರೋದ್ರಲ್ಲಿ ನಿನ್ ತಪ್ಪೆ ಜಾಸ್ತಿ ಕಾಣಿಸ್ತಿದೆ. ಆ 500 ನಾ ನಿನ್ನ ಅಕೌಂಟಲ್ಲಿ ಕಟ್ ಮಾಡ್ತೀನಿ. ಹೋಗಯ್ಯ ಸರ್. ಕಟ್ ಮಾಡಾಯ್ತು, ಹೋಗಯ್ಯ. ಏನಪ್ಪ ನಿನಗೆ ಪ್ಲೇನ್ ದೋಸೆ? ಅವನ ಮೇಲೆ ಗಮನ ಇಡು, ಮೊನ್ನೆ ಕೂಡ ಹೊಟ್ಟೆ ಬಿರಿ ತಿಂದು ಹಣ ಕೊಡದೆ ಹಾಗೆ ಹೋಗಿದ್ದಾನೆ. ಒಂದ್ ಪ್ಲೇಟ್ ಚಿತ್ರಾನ್ನ. ಏ, ಕ್ಲೀನ್ ಮಾಡು ಮಾರಾಯ. ನಿನ್ ಹತ್ರ ದುಡ್ಡಿಲ್ವಾ? ನಾನ್ ಕಣ್ ಮುಚ್ಕೋತೀನಿ, ನೀನ್ ಓಡ್ ಹೋಗು. ಒಂದು 2 3 ಅಕ್ಕ ನಿನ್ ದುಡ್ಡು ಬಿದ್ದೋಗಿದೆ.
ಬೇಕಾ? ಬೇಕು. ಬಾ ನನ್ ಜೊತೆ. ನಿನ್ ಹೆಸರೇನು? ವೀರ್ ಶಂಕರ್. ಅಮ್ಮ ಇನ್ನೊಂದ್ಸಲ ಬತ್ತಿಯ ರೋಡ್ಗೆ ಎಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿಲ್ವಾ? ಮನೆಗೆ ಹೋಗಿ ಆಡ್ಕೊ ಅಂದ್ರೆ ಇಲ್ಲಿಗೆ ಬಂದಿದ್ಯಾ? ಬಾಬಾ ಎಲ್ಲ ಈ ಸೈಕಲ್ ಇಂದಾನೆ. ಸೈಕಲ್ ಬೇಕು. ಏಯ್ ಸುಮ್ನೆ ಬಾರೋ. ಸೈಕಲ್ ಬೇಕು. ಬರಲ್ಲ ನಾನು. ಸೈಕಲ್ ಬೇಕು. ಬಾ ಅಕ್ಕ ಬಿಡು. ನೀವ್ ಎಲ್ಲಿರೋದು? ಅಲ್ಲಿ ನೋಡು, ಅಲ್ಲಿರ್ತೀವಿ. ಹಾಯ್. ನಿನ್ಗೆ ದುಡ್ಡು ಇಷ್ಟ ಆಯ್ತಾ? ಇದನ್ ಹೇಗ್ ಮಾಡೋದು ಹೇಳ್ಕೊಡ್ಲಾ? ನನ್ನ ಆಟೋ ಬಂತು. ಬಾಯ್. ಸ್ವಿಂಗ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ವಾ, ಸಡನ್ ಆಗಿ ಚೈನ್ ಕಟ್ ಆಯ್ತು ಸರ್. ಪ್ರಿನ್ಸಿಪಲ್ ಅವ್ರು ಕರೀತಿದ್ದಾರೆ. ಈಗಿನ್ನು ಮುರಿದಾಕಿದ್ದಾರೆ, ಅವಾಗ್ಲೇ ಗೊತ್ತಾಗೋಯ್ತು ಸರ್. ಹೋಗಿ ಸರ್. ನಮಸ್ಕಾರ ಸರ್. ಕರೆದ್ರಂತೆ ಮಹಿತಾ ಕ್ಲಾಸ್ ಟೀಚರ್. ನೀವೇನಾ? ನಾನೇ ಸರ್. ಮಕ್ಕಳಿಗೆಲ್ಲ ಏನ್ ಕಲಿಸ್ತಾ ಇದ್ದೀರಾ? ಮಹಿತಾ ತುಂಬಾ ತರಲೆ ಹುಡುಗಿ ಸರ್. ಅವಳಿಗೆ ಮಕ್ಕಳು ಏನೇ ತಪ್ಪು ಮಾಡಿದರೂ ತಪ್ಪು ಅವರದ್ದಲ್ಲ, ಅವರನ್ನು ತಿದ್ದಲಾಗದ ಉಪಾಧ್ಯಾಯರದ್ದು. ಎಷ್ಟು ಸಲ ಇದನ್ನ ಓದಿದ್ದೀರಾ? ಎರಡ್ ಮೂರ್ ಸಲ ಓದಿರ್ತೀನಿ ಸರ್. ಈ ರೂಮಿಗೆ ಬಂದಾಗೆಲ್ಲ ತೋರಿಸ್ತಿದ್ರಿ. ಆದ್ರೂ ತಲೆಗೆ ಹತ್ತಿಲ್ವಾ? ಯಾವಾಗ್ಲೂ ಹತ್ತಿದೆ ಸರ್. ಹತ್ತಿದ್ರೆ ಇದಕ್ಕೆ ಸಮಜಾಯಿಷಿ ಕೊಡಿ ಸರ್. ಆಕ್ಚುಲಿ ಎವ್ರಿ ಒನ್ ಸ್ಟುಡ್ ಆನ್ ದ ಸ್ವಿಂಗ್ ಅಟ್ ಒನ್ಸ್ ಟು ಚೆಕ್ ದ ವೇಟ್. ಡ್ಯೂ ಟು ದ ಎಕ್ಸ್ಟ್ರಾ ವೇಟ್ ದ ಚೈನ್ಸ್ ಆರ್ ಬ್ರೋಕನ್ ಸರ್. ನೋಡಿ, ನೀವು ಕನ್ನಡ ಟೀಚರ್ ತಾನೆ? ಹಾಗಾದ್ರೆ ಕನ್ನಡದಲ್ಲಿ ಮಾತಾಡಿ. ನೀವೇ ಕನ್ನಡದಲ್ಲಿ ಮಾತಾಡದೆ ಹೋದ್ರೆ ಮಕ್ಕಳಿಗೆ ಏನ್ರಿ ಕಲಿಸ್ತೀರಾ? ಕ್ಷಮಿಸ್ಬಿಡಿ ಸರ್. ಈ ಉಯ್ಯಾಲೆ ಮೇಲೆ ಎಲ್ಲರೂ ಒಂದೇ ಸಲ ಕೂತಿರ್ತಾರೆ ಸರ್, ಅದಕ್ಕೆ ಇದ್ರ ಭಾರ ಜಾಸ್ತಿಯಾಗಿ ಈ ಸರಪಳಿ ಸರ ಲಿಂಕ್ ಸಂಬಂಧಗಳು ಮುರಿದೋಗಿದ್ದಾವೆ ಸರ್. ಏನು ಸಂಬಂಧಗಳು ಮುರಿದೋದ್ವಾ ಅಂದ್ರೆ ಲಿಂಕ್ನ ಕನ್ನಡದಲ್ಲಿ ಏನಂತಾರೋ ಅನ್ನೋ ಟೆನ್ಷನಲ್ಲಿ. ಸಾರಿ, ಕ್ಷಮಿಸ್ಬಿಡಿ ಸರ್, ಆ ಉದ್ವೇಗದಲ್ಲಿ ನೆನಪಾಗ್ಲಿಲ್ಲ ಸರ್. ನೀವು ಹೀಗೆ ಮುಂದುವರೆದ್ರೆ ನಿಮಗೂ ಈ ಸ್ಕೂಲ್ಗೂ ಇರೋ ಸಂಬಂಧ ಮುರಿದು ಹೋಗುತ್ತೆ. ಒಂದು ಒಳ್ಳೆ ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ ಇಟ್ಕೊಂಡು ಓಡಾಡಿ. ಇಟ್ಕೋತೀನಿ ಸರ್. ಸಾರಿ, ಇದನ್ನ ತಗೊಂಡು ಹೋಗಿ ಸಂಜೆ ಒಳಗೆ ಸರಪಳಿಗೆ ಸಂಬಂಧಗಳನ್ನ ಜೋಡಿಸಿ ಪ್ಲೀಸ್. ನೀವು ನಾಲ್ಕು ಜನ ಬಿಟ್ಟು ಅಷ್ಟಕ್ಕೂ ನೀವು ಜೀವನದಲ್ಲಿ ಏನಾಗಬೇಕು ಅನ್ಕೊಂಡಿದ್ದೀರಾ? ಡಾಕ್ಟ್ರಾ, ಇಂಜಿನಿಯರಾ, ಪೈಲಟಾ, ಇಲ್ಲಾಂದ್ರೆ ಯಾವ ಆಪ್ಷನ್ ಇಲ್ಲದೆ ನಂತರ ಟೀಚರಾ? ಹೂ ಡು ಯು ವಾಂಟ್ ಟು ಬಿ? ಐ ವಾಂಟ್ ಟು ಬಿ ಹ್ಯಾಪಿ. ಸೇಮ್ ಪಿಂಚ್, ನನಗೂ ಹ್ಯಾಪಿಯಾಗಿರ್ಬೇಕು ಅಂತಿದೆ ಗೊತ್ತಾ? ಅದಕ್ಕೆ ದಯಮಾಡಿ ಇನ್ಮೇಲೆ ಓದ್ನಲ್ಲಿ ಮಾತ್ರ ಅಲ್ಲ, ನೀವು ಮಾಡೋ ತರಲೆಯಲ್ಲಿ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನ್ನ ಕೇಳಿ. ಏನಾಯ್ತು? ಬೇಡ ಅಂದ್ರು ಕೇಳದೆ ಮಳೆಯಲ್ಲಿ ಸೈಕಲ್ ತುಳಿತಿದ್ದ, ಮತ್ತೆ ಜ್ವರ ಬರ್ದೆ ಇನ್ನೇನಾಯ್ತದೆ ಹೇಳು. ತುಂಬಾ ಜ್ವರ ಇದೆ, ಟ್ಯಾಬ್ಲೆಟ್ ಕೊಟ್ಟ? ದುಡ್ಡಿಲ್ಲದೆ ಅಪ್ಪ ಕೆಲ್ಸದಿಂದ ವಾಪಸ್ ಬಂದಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನ್ ಬಿಡು. ನನ್ನ ಹತ್ರ ದುಡ್ಡಿದೆ. ಎಲ್ಲಿ? ಅಲ್ಲಿದೆ. ವಾವ್, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಹೇಗ್ ಮಾಡ್ದೆ? ಮುಚ್ಚಳದಲ್ಲಿ ಕಟ್ ಮಾಡ್ದೆ. ಈ ಮುಚ್ಚಳದಿಂದನಾ? ಹೌದು. ಮಹಿತಾ, ಮಹಿತಾ, ಯಾಕೆ ಲೇಟು? ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ನಿಂಗೋಸ್ಕರ ಎಷ್ಟೊತ್ತು ವೇಟ್ ಮಾಡ್ಬೇಕು? ಬಾ.
ಇವತ್ತು ಸ್ಕೂಲ್ ಫೀಸ್ ಕಟ್ಟಬೇಕು, ಡ್ಯಾಡಿ ದುಡ್ಡು ಕೊಟ್ಟಿದ್ದಾರೆ, ಮರೀದೇ ರೆಸಿಪ್ಟ್ ಇಸ್ಕೊಂಡ್ ಬಾ ಅಂದಿದ್ದಾರೆ. ಫೀಸ್ ಕಟ್ಟಾದ್ಮೇಲೆ ಉಳಿದಿರೋ ದುಡ್ಡಲ್ಲಿ ಏನ್ ಬೇಕಾರ ತಗೋಬಹುದು. ಭುವನ್, ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ನನ್ಗೆ 500 ರೂಪೀಸ್ ಕೊಡ್ತೀಯಾ, 2 ಡೇಸ್ ಆದ್ಮೇಲೆ ವಾಪಸ್ ಕೊಡ್ತೀನಿ. ಮತ್ತೆ ನನ್ ಸ್ಕೂಲ್ ಫೀಸ್? ನನ್ ಕೊಟ್ಟ ತಕ್ಷಣ ಕಟ್ಟು. ಅಯ್ಯೋ ನಾನ್ ಕೊಡಲ್ಲ. ಪ್ಲೀಸ್ ಭುವನ್, ಪ್ಲೀಸ್. ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ನಾನ್ ನಿನ್ಗೆ ಫ್ರೀಯಾಗಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಫ್ರೀಯಾಗ? ಹಾ, ಫ್ರೀಯಾಗಿ. ತಗೋ ವೀರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ತಗೋ, ಇಲ್ಲಾಂದ್ರೆ ಜ್ವರ ಇನ್ನ ಜಾಸ್ತಿ ಆಗುತ್ತೆ. ಅಮ್ಮ ಗಾಯತ್ರಿ? ಹಾ ಅಣ್ಣ. ತಗೊಳ್ಳಿ ನಿಮ್ ಮನೆಕ್ಕಿ. ಮಹಾಲಕ್ಷ್ಮಿ ಎಲ್ಲೋದ್ಲು? ಹೊಸ ಸೀರೆಗಳನ್ನ ಯಾರಿಗೋ ತೋರಿಸ್ ಬರ್ತೀನಿ ಅಂತ ಹೋದ್ಲು. ಏನ್ ಸೀರೆನೋ ಏನೋ ಅಮ್ಮ, 3 ಸೀರೆ ಮಾರಿದ್ರೆ 30 ಸೀರೆ ಅವಳೇ ಉಟ್ಕೋತಾಳೆ. ಯಾರಾದ್ರೂ ಬಂದು ಸೀರೆ ಚೆನ್ನಾಗಿಲ್ಲ ಅಂದ್ರೆ ಅವಳೇ ಉಟ್ಕೊಂಡು ಚೆನ್ನಾಗಿದೆಯೋ ಇಲ್ವೋ ಅಂತ ತೋರಿಸ್ತಾಳೆ. ಒಂದ್ ವೇಳೆ ಚೆನ್ನಾಗಿದೆ ಅಂದ್ರೆ ಅವಳೇ ಉಟ್ಕೋತಾಳೆ. ಇದನ್ ಯಾವ ಸೀಮೆ ಬಿಸ್ನೆಸ್ ಅಂತಾರಮ್ಮ? ಈ ಬಿಸ್ನೆಸ್ ಎಲ್ಲ ಬೇಡ ಅಂತ ನೀನಾದ್ರೂ ಸ್ವಲ್ಪ ಹೇಳಮ್ಮ, ನಮ್ ಫ್ಯಾಮಿಲಿಯವ್ರು ಎಲ್ಲರೂ ನಿನಗೆ ಋಣವಾಗಿರ್ತೀವಿ. ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಶುಗರ್ ಪೇಷಂಟ್ಸ್ಗೆ ಶುಗರ್ ಫ್ರೀ ಸ್ವೀಟ್ಸ್ ಇದ್ದ ಹಾಗೆ ಅಲ್ಸರ್ ಪೇಷಂಟ್ಸ್ಗೆ ಖಾರ ಇಲ್ದಿರೋ ಉಪ್ಪಿನಕಾಯಿ ಮರದ್ರೆ ಹೇಗಿರುತ್ತೆ? ಏನ್ ಹಾಗ್ ನೋಡ್ತಿದ್ದೀರಾ? ನನ್ ಮೇಲೆ ಏನಾದ್ರೂ ಚಾಡಿ ಹೇಳ್ತಿದ್ದೀರಾ? ಬೇಡ್ಕೊಳ್ಳೋ ಧೈರ್ಯನೇ ಮಾಡಕ್ ಆಗ್ತಿಲ್ಲ. ನಿನ್ ಚಾಡಿ ಹೇಳೋದಾ? ಹಾ, ಮರ್ತ್ಬಿಟ್ಟಿದ್ದೆ. ಅದಕ್ಕೆ ಸೀರೆ ದುಡ್ಡಿಗೋಸ್ಕರ ಶಾಂತಿ ಮನೆಗೆ ಹೋದಾಗ ಅವಳೊಂದ್ ವಿಷಯ ಹೇಳಿದ್ಲು. ನ್ಯೂ ರಾಮಚಂದ್ರ ಕಿರಾಣಿ ಸ್ಟೋರ್ ಅಂತ ಕೋಟೆಯಲ್ಲಿ ಇದೆಯಂತೆ. ಅಲ್ಲಿ ರೇಷನ್ ತುಂಬಾ ಚೀಪ್ ಅಂತೆ. ಹೌದಾ? ಕೆಜಿಗೆ 2-3 ರೂಪಾಯಿ ಅಂದ್ರೆ ತಿಂಗಳ ರೇಷನ್ ತಗೊಂಡ್ರೆ ಒಟ್ಟು 400 ರೂಪಾಯಿ ಉಳಿಯುತ್ತೆ. ಅದಕ್ಕೆ ಏನಪ್ಪ ಈ ನ್ಯೂ ರಾಮಚಂದ್ರ ಕಿರಾಣಿ ಅಂಗಡಿ ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿಲ್ಲಮ್ಮ. ಅಮ್ಮ ಅಮ್ಮ, ಎಲ್ಲಿ ನ್ಯೂ ರಾಮಚಂದ್ರ ಕಿರಾಣಿ? ಗೊತ್ತಿಲ್ಲಮ್ಮ. ನೀವ್ ಹೇಳಿದ್ರಲ್ಲ ನ್ಯೂ ರಾಮಚಂದ್ರ ಕಿರಾಣಿ ಸ್ಟೋರ್ ಅಂತ, ಇಲ್ಲಿ ಯಾರಿಗೂ ಗೊತ್ತಿಲ್ವಂತೆ ಕಣ್ರಿ. ಹಾ, ಇಲ್ಲಿ ನಾಗಪ್ಪನ ಗುಡಿ ಇದೆ. ಸ್ಟ್ರೈಟಾ? ಹಾ, ಸ್ಟ್ರೈಟ್. ಇಲ್ಲಿಂದ ರೈಟಾ? ಅಲ್ಲ, ಲೆಫ್ಟ್ ಲೆಫ್ಟ್ ಅಂತೆ, ಲೆಫ್ಟ್ ಅಂತೆ. ಹಾ ಹೌದು ರೀ, ಹೌದೌದು, ಜಂಕ್ಷನ್ನೇ. ಹಲೋ, ಕಟ್ ಆಗೋಯ್ತು ಡಬ್ಬಾ ಫೋನು. ಹಲೋ ಶಾಂತಿ ಅವರೇ. ಅಯ್ಯೋ, ಅವಾಗ್ಲೇ ಬ್ಯಾಲೆನ್ಸ್ ಖಾಲಿ ಆಗಿದೆ, 60 ರೀಚಾರ್ಜ್ ಮಾಡಿಸಿದ್ದೆ, ಅವಾಗ್ಲೋ ಖಾಲಿ ಆಗೋಯ್ತು. ಇಷ್ಟೊತ್ತು ಗುಡಿ ಅಂದ್ಲು, ಈಗ ಜಂಕ್ಷನ್ ಅಂತಿದ್ದಾಳೆ. ಅಲ್ಲ ಇಲ್ಲ, ಸರಿ ನಿನ್ ಫೋನ್ ಕೊಡು. ನನ್ ಬ್ಯಾಲೆನ್ಸ್ ಖಾಲಿ ಆಗಿದೆ. ಅವಾಗ್ಲೇ ಮಾತಾಡ್ದಿಯಲ್ಲ, ಅವಾಗ್ಲೇ ಖಾಲಿ ಆಗೋಯ್ತು. ಅಯ್ಯಯ್ಯೋ, ಬಾ ನೀನು ದಾರಿ ಕೇಳ್ಕೊಂಡು ಹೋಗೋಣ. ಅಲ್ಲೋಡು, ಇಲ್ಲೇ ಇದೆ. ಏನಪ್ಪ, ಕೋಟೆ ಬಸ್ ಸ್ಟಾಪ್ ಬರ್ತೀಯಾ? ಬರ್ತೀನಮ್ಮ. 200 ರೂಪಾಯಿ ಆಗುತ್ತೆ. 200 ರೂಪಾಯಿಯಾ? 50 ರೂಪಾಯಿ ಕೊಡ್ತೀನಿ. ಎಷ್ಟು ದಿನ ಆಯ್ತಮ್ಮ ಆಟೋ ತಿನ್ನೀವು? ಅದೆಲ್ಲ ನಿನಗೆ ಯಾಕೆ ತಿಳ್ಕೊಂಡು ಪೇಪರ್ಗೆ ಹಾಕಿಸ್ತೀಯಾ? ಹೋಗಿ ಹೋಗು, 200 ರೂಪಾಯಿ ಎ ಸಿ ಕಾರೇ ಬರುತ್ತೆ. ಏನಪ್ಪ, ಕೋಟೆ ಬಸ್ ಸ್ಟಾಪ್ವರೆಗೂ ಬರ್ತೀಯಪ್ಪ? 250 ರೂಪಾಯಿ ಆಗುತ್ತಮ್ಮ. ಅಯ್ಯೋ, ಆ ಪಕ್ಕದ ಬೀದಿಲಿ ಆಟೋದವನು 100 ರೂಪಾಯಿಗೆ ಬರ್ತೀನಿ ಅನ್ನಲ್ಲ. ಸರಿ, ಅಲ್ಲೇ ಹೋಗತ್ತಿ. ಹೋಗ್ಲಿ, 150 ರೂಪಾಯಿಗೆ ಬರ್ತೀಯೇನಪ್ಪ? ಫೈನಲ್ ಆಗಿ 200 ರೂಪಾಯಿಗೆ ಬರ್ತೀನಮ್ಮ. ಅಲ್ಲಿಗೆ ಹೋಗೋದ್ರಿಂದ 400 ರೂಪಾಯಿ ಲಾಭ ಆಗುತ್ತೆ ಅಂದ್ಯಲ್ಲ, 400 ರೂಪಾಯಿ ನಷ್ಟ ಆಗಿದೆ. ಹೌದು, ಮತ್ತೆ ಇನ್ನೇನು? ಬಂದು ಹೋಗೋದಕ್ಕೆ ಬಸ್ ಟಿಕೆಟ್, ಹೌದು, ಅಲ್ಲಿ ಆಟೋ ಹತ್ತದ್ವಿ, ಅದಾದ್ಮೇಲೆ ಇಬ್ರು ಸೋಡಾ ಕುಡಿದ್ವಾ. ನನ್ ಫೋನ್ ಬ್ಯಾಲೆನ್ಸ್ ಬಿಟ್ಬಿಟ್ಟೆ. ಅದು ಬೇರೆ. ಅಮ್ಮ ಗಾಯತ್ರಿ, ಯಾ ಶುಭ್ರ ವಸ್ತ್ರಾವೃತ ಯೋ ವೀಣೋ ವರ ಮನೋವಾಂಚ ಫಲಸಿದ್ದಿರಸ್ತು. ನಿನ್ನ ಫ್ರೆಂಡ್ನ ಸ್ವಲ್ಪ ಮೆಲ್ಲಿಗೆ ಹಾಡ ಕೇಳಮ್ಮ, ಮಂತ್ರದ ಮೇಲೆ ಗಮನ ಕೊಡಕ್ಕೆ ಆಗ್ತಾ ಇಲ್ಲ. ಅಚ್ಯುತ ಶಂಕರ ಪ್ರಭುತಿ, ಈ ತಾಯ್ತನ ತಗೊಂಡೋಗಿ ನಿನ್ ಮಗನ್ ಕಟ್ಟಮ್ಮ. ಯಾವ ದೃಷ್ಟಿನೂ ತಗಲಲ್ಲ, ದೇವ್ರ ಪಾದದಲ್ಲಿಟ್ಟು ಮಂತ್ರಿಸಿದ್ದೀನಿ. ನಿನ್ನ ಮಗ ಈ ಪರೀಕ್ಷೆಯಲ್ಲ, ಜೀವನದಲ್ಲಿ ಯಾವುದೇ ಪರೀಕ್ಷೆ ಬಂದ್ರೂ ವಿಜಯಶಾಲಿ ಆಗ್ತಾನೆ. ಆದ್ರೆ ಅವನ್ ತುಂಬಾ ಚಿಕ್ಕೋನ್ ಸ್ವಾಮಿ, ದೇವ್ರನ್ ನಂಬೋ ಅಷ್ಟು ಜ್ಞಾನ ಅವನಿಗಿನ್ನೂ ಬಂದಿಲ್ಲ. ದೇವ್ರಿಗೆ ನಮ್ ನಂಬಿಕೆಯಿಂದ ಏನೂ ಆಗಲ್ಲ ಅಮ್ಮ, ಅವ್ರ ಕೆಲ್ಸನ ಅವ್ರು ಮಾಡ್ತಿರ್ತಾರೆ, ನಿನ್ನ ಪ್ರಯತ್ನ ನೀನ್ ಮಾಡು. ಈಬ್ಯಾಗ್ ಆಗಿದೆ ನೋಡು. ಬೇಡ, ಕಲರ್ಸ್ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ, ಬೇರೆ ಕಡೆ ಹೋಗೋಣ ಬಾ. ಬ್ಯಾಗ್ ಯಾಕತ್ಗೆ? ಹೇಳ್ತೀನಿ ಇರು. ಏನಪ್ಪ? ಹೇಳಿ ಮೇಡಮ್. ಈ ಬ್ಯಾಗ್ ಕೊಡಿ. ಯಾ,
ರೀಡ್ ಇಟ್ ಫ್ರಮ್ ದ ಡಾಕ್ಟರ್ ಕೆ ರಾಧಾಕೃಷ್ಣನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸರ್ ಇಸ್ರೋ ರಾಧಾಕೃಷ್ಣನ್ ಅವರು ಎಸ್ ರಾಧಾಕೃಷ್ಣನ್ ಸರ್ ನಮ್ಮ ಕಾಲೇಜ್ಗಾ ಎಸ್ 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 ಅವ್ರ ಹತ್ರ ಫೈವ್ ಮಿನಿಟ್ಸ್ ಇಂಟ್ರಾಕ್ಷನ್ ಚಾನ್ಸ್ ಸಿಗುತ್ತಾ ಐ ನೋ ಯು ಆರ್ ಎ ಬಿಗ್ ಫ್ಯಾನ್ ಆಫ್ ಹಿಮ್ ನಾನು ಪ್ರಿನ್ಸಿಪಲ್ ಅವ್ರ ಹತ್ರ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ರಾಧಾಕೃಷ್ಣನ್ ಅವರು ನಮ್ಮ ಕಾಲೇಜಿಗೆ ಬರ್ತಿದ್ರೆ ಅರ್ಜೆಂಟ್ ಫೇಸ್ಬುಕ್ ಪೋಸ್ಟ್ ಮಾಡ್ಬೇಕು ಅವ್ರು ಯಾರು ಹೇ ಅವರು ಫೇಮಸ್ ಸೈಂಟಿಸ್ಟ್ ಇಸ್ರೋ ಚಂದ್ರಯಾನ ಇವೆಲ್ಲ ನಿಂಗೆ ಹೇಳಿದ್ರು ವೇಸ್ಟ್ ಕಣ ನಾನು ಇದನ್ನ ಅರ್ಜೆಂಟ್ ಆಗಿ ಅಮ್ಮನ್ಗೆ ಹೋಗಿ ಹೇಳ್ಬೇಕು ಹಾಗಾದ್ರೆ ಸಂಜೆ ಟ್ಯೂಷನ್ ಮೆಸೇಜ್ ಹಾಕ್ಲಾ ಶಾರ್ಪ್ ಫೈವ್ ಓ ಕ್ಲಾಕ್ ಇದೆ ಅಂತ ಮೆಸೇಜ್ ಹಾಕು ಇಟ್ ಸಿಮಿಲರ್ ಟು ದಟ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಲೈನ್ ಫಂಕ್ಷನ್ ಅಂಡ್ ಫಂಕ್ಷನ್ ಅಲ್ವಾ ಸಿಂಪಲ್ ಕಣ ಅನ್ಲೈಕ್ ಫಂಕ್ಷನ್ಸ್ ವಿ ಡಿಫೈನ್ ಇನ್ಲೈನ್ ಫಂಕ್ಷನ್ಸ್ ಇನ್ ದ ಕೋಡ್ ಇಟ್ ಸೆಲ್ಫ್ ಓಕೆ ಸೊ ಕಂಪೈಲ್ಗೆ ಎಕ್ಸಿಕ್ಯೂಷನ್ ಟೈಮ್ ಕಮ್ಮಿ ಆಗುತ್ತೆ ಅಷ್ಟೇನಾ ಅಷ್ಟೇ ಓಕೆ ಥ್ಯಾಂಕ್ಸ್ ಅಣ್ಣ ಹೇ ನಿಂಗೆ ಅರ್ಥ ಆಯ್ತಾ ಅವ್ರಿಗೆ ಅರ್ಥ ಆಯ್ತು ಕೇಳಿದ್ರೆ ತಾನೆ ನೀನ್ ಹೇಳ್ಕೊಟ್ಟಾಗ ಈಸಿಯಾಗಿರುತ್ತೋ ಆದ್ರೆ ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಬ್ರೈನ್ ನಿಂತೋಗುತ್ತೆ ಎಲ್ಲ ನೋಡ್ದಂಗಿರುತ್ತೆ ಎಲ್ಲ ಓದಿರೋ ಆಗಿರುತ್ತೆ ಆದ್ರೆ ಏನು ನೆನಪಾಗಲ್ಲ ಈ ಸಾರಿ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನಿನ್ ಒಳ್ಳೆ ಮ್ಯಾಕ್ ಬುಕ್ ಕೊಡಿಸ್ತೀನಿ ಬೇಕಾಗಿಲ್ವೋ ನಂಗೆ ನನ್ ಬುಕ್ಕೇ ಸಾಕು ಅಣ್ಣ ಒಂದ್ ತಿಂಗಳಿಂದ ದಿನ ಬರ್ತಾ ಇದ್ದೀನಿ ಫೀಸಾ ನೀನೇ ಇಟ್ಕೋ ತಗೊಳ್ಳೇಣ ಟ್ಯೂಷನ್ಗೆ ಹೋದ್ರೆ ಇದಕ್ಕಿಂತ ಜಾಸ್ತಿನೇ ಕಟ್ಬೇಕು ಶೇರ್ ಮಾಡಿದ್ರೆ ನಾಲೆಡ್ಜ್ ಗೇನ್ ಆಗುತ್ತೆ ಅದಕ್ಕೆ ಹೇಳ್ಕೊಡ್ತಿದ್ದೀನಿ ದುಡ್ಡುಗೋಸ್ಕರ ಅಲ್ಲ ಸರಿನಾ ಹೊರಡು ಹೇ ಬಾಯ್ ಮಗ ಬಾಯ್ 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 ಏ ಸಿದ್ಧಾರ್ಥ್ ಹೊರಡೋಣ ಫೀಸ್ ತಗೊಂಡು ಹೊಸ ಲ್ಯಾಪ್ಟಾಪ್ ತಗೋಬಿದ್ದಿತ್ತಲ್ವೋ ಎಷ್ಟು ದಿನ ಅಂತ ಇದನ್ನ ಇಟ್ಕೊಂಡಿರ್ತೀಯ ಅಪ್ಡೇಟ್ ಆಗಲ್ವಾ ಲಾಸ್ಟ್ ಮಂತ್ ರ್ಯಾಮು ಪ್ರೊಸೆಸರ್ ಎಲ್ಲ ಅಪ್ಡೇಟ್ ಮಾಡಿಸಿದ್ದೀನಿ 10,000 ಕೊಟ್ಟು ನೋಡು ಸೂಪರ್ ಫಾಸ್ಟ್ ಆಗಿದೆ ಲೇ ಈ ಡಬ್ಬಾ ಲ್ಯಾಪ್ಟಾಪ್ಗೆ 10,000 ಖರ್ಚು ಮಾಡ್ದ ಇದನ್ನ ಎಕ್ಸ್ಚೇಂಜ್ ಕೊಟ್ಟು ಹೊಸ ಲ್ಯಾಪ್ಟಾಪೇ ತಗೋಬೋದಿತ್ತಲ್ವೋ ಇದಂದ್ರೆ ನಂಗೆ ಪ್ರಾಣ ಕಂಡ್ರು ನಮ್ಮ ಅಪ್ಪ ಅಮ್ಮ 1 ರೂಪಾಯಿನ ಕೂಡಿಟ್ ಕೊಡ್ಸಿದ್ದಾರೆ ಆದರೂ ನಾನು ಇದನ್ನು ಮಾರಲ್ವೋ ನನ್ನ ಹತ್ರನೇ ಇಟ್ಕೋತೀನಿ ಹಲೋ 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 ಬಾಸ್ ಇಲ್ಲಿ ಇಲ್ಲ ಆ ಲೆಟ್ರ್ ಕಾರ್ ಮೇಲೆ ಇಟ್ಬಿಡ್ತೀರಾ ಈ ಕಾರ ಹೌದು ವೈಪರ್ ವೈಪರ್ ಕೆಳಗಡೆ ಕಾರ್ ಮೇಲೆ ಯಾಕೆ ಇಡಬೇಕು ಎಕ್ಸ್ಕ್ಯೂಸ್ ಮೀ ಏನ್ ಮಾಡ್ತಿದ್ಯಾ ಇಟ್ಸ್ ಮೈ ಕಾರ್ ಓ ಓಕೆ ಹಲೋ ಆ ಲೆಟರ್ ಏನು ಐ ಡೋಂಟ್ ನೋ ಲವ್ ಲೆಟರಾ ಮೇ ಬಿ ಅದು ಅವ್ರು ಇಡಕ್ ಹೇಳಿದ್ರು ಅಂದ್ರೆ ಹೋಗಿದ್ದಾರೆ ಅಂತ ಕಾಣುತ್ತೆ ಎನಿವೇಸ್ ಪೇಪರ್ ವೇಸ್ಟ್ ಮಾಡಬೇಡ ಗಿವ್ ಇಟ್ ಟು ಸಮ್ ಅದರ್ ಗರ್ಲ್ ಹಲೋ ಎಕ್ಸ್ಕ್ಯೂಸ್ ಮೀ ಈ ಲೆಟರ್ ನಾನು ಬರ್ದಿದ್ದಲ್ಲ ಬೇಕಾದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ಕೊಳ್ಳಿ ವಾಟ್ ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ನೀನು ನಿನ್ನ ನೋಟದಲ್ಲಿರುವ ಸೆಳೆತ ಆ ರಂಬೆ ಊರ್ವಶಿಯರಲ್ಲೂ ಇಲ್ಲ ನಿನ್ನ ರೆಪ್ಪೆ ನಲಿಯುವುದ ಕಂಡು ನವಿಲೇ ನಾಚುತ್ತಿದೆ ನಿನ್ನ ಉಸಿರಿಂದಲೇ ಈ ಲೋಕ ಹಸಿರಾಗಿದೆ ಫಾರ್ಗೆಟ್ ಅಬೌಟ್ ಹ್ಯಾಂಡ್ ರೈಟಿಂಗ್ ಇಂಥ ಲೆಟರ್ನ ನನ್ನ ಲೈಫಲ್ಲೇ ಬರೆಯಲ್ಲ ವಾಟ್ ರಿಯಲಿ ಇಟ್ಸ್ ಆಲ್ ಎ ಜೋಕ್ ಇದರಲ್ಲಿರೋದೆಲ್ಲ ಸುಳ್ಳು ಒಂದು ನಿಜ ಇಲ್ಲ ಓಹೋ ಹಾಗಾದ್ರೆ ನೀನ್ ಹೇಗೆ ಬರೀತಿದ್ದೆ ಇನ್ನೂ ಯಾರನ್ನೂ ಪ್ರೀತಿಸಿಲ್ಲ ಹಲೋ ಹೇ ಸುರೇಶ್ ಆ ಸೇಟು ಫೋನ್ ಅನ್ಸುತ್ತೆ ಬೇರೆ ನಂಬರ್ ಇಂದ ಕಾಲ್ ಮಾಡ್ತಿದ್ದಾನೆ ನೋಡು ಹಲೋ ಹಲೋ ಯಾರ್ ಬೇಕಿತ್ತು ಸಾಯಿರಾಮ್ ಇದನಾ ನೀವು ನಾನು ನಿಮ್ ಸಾರ್ಗೆ ದುಡ್ಡು ಕೊಟ್ಟರೆ ಬೇಕು ನನ್ನ ಮಗ ಅವ್ರಿಗೊಂದ್ಸಲ ಫೋನ್ ಕೊಡ್ತಾರ ಸರ್ ಅದು ಸರ್ ಊರ್ಗೆ ಹೋಗಿದ್ದಾರೆ ಸರ್ ಅದು ಅವ್ರ ಚಿಕ್ಕಪ್ಪ ಸತ್ತೋದ್ರು ಅಂತ ಈಗ ತಾನೆ ಇಲ್ಲಿಂದ ಹೊರಟ್ರು ಆ ಶಾಕ್ ಅಲ್ಲಿ ಫೋನ್ ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸರ್ ಅವನು ದುಡ್ಡು ಕೊಟ್ಬಿಟ್ಟು ನಾನು ಇಲ್ಲಿ ಬಕರಾಗಿದ್ದೀನಿ ಊರಿಂದ ಬರ್ಲಿ ಅವನ ವಿಷಯ ನಾನು ನೋಡ್ಕೋತೀನಿ ಬಿಡು ಓಕೆ ಸರ್ ಏಯ್ ಚಿಕ್ಕಪ್ಪ ಅಂತ ಯಾಕೆ ಹೇಳಿದ್ಯೋ ತಾತ ಅಂತ ಹೇಳುದ್ ಬಿಟ್ಟು ಸುಮ್ನಿರಿ ಸರ್ ಇಲ್ಲಿವರೆಗೂ ತಾತ ಬದುಕಿದ್ದಾರೆ ಅಂದ್ರೆ ಯಾರ್ ನಂಬ್ತಾರೆ ಅಲ್ಲ ಸರ್ ಅವನ ಹತ್ರ ಯಾಕೆ ಸಾಲ ಮಾಡಿದ್ರಿ ನೀವು ಕಟ್ಟೋ ಸಮಯ ಬಂದಿರೋದಕ್ಕೆ ಹೀಗೆ ಆಡ್ತಿದ್ದಾನೆ ಕಣೋ ಆದ್ರೆ ಈಸ್ಕೊಳ್ಳುವಾಗ ದೇವ್ರ ತರ ಕಾಣ್ತಿದ್ದ ಅವನು ಸರಿ ಬಿಡು ಒಂದ್ 10,000 ಇದೆಯಾ ಆ ಸೇಟು ಕೊಡ್ಬೇಕು ಇಲ್ಲ ಸರ್ ಇಲ್ಲ ಅಲ್ವಾ ಫ್ರೀ ಅಡ್ವೈಸ್ ಕೊಡ್ಬೇಡ ಹೋಗು ಟಾಪಿಕ್ ಚೆನ್ನಾಗಿ ಚೇಂಜ್ ಮಾಡ್ತೀರಾ ಹೇ ಯಾವ ಕಾಡಿಂದ ಬಂದಿದ್ದೀರೋ ನೀವು ನನ್ ಕಾಣಿಸ್ತಿಲ್ವಾ ಗುತ್ತಿದ್ರೆ ಸತ್ತೋಗ್ತಿದ್ದೆ ಅಡ್ಡ ದಿಟ್ಟಿ ಓಡಾಡ್ತೀರ ಪರೋಡಿಗಳ ಬಿಡಿ ನಂಗೇನಾಗಿಲ್ಲ ನನ್ ಬೈಕಿ ಏ ನಿಂತ್ಕೊಳ್ಳೋ ಯಾರೋ ನೀನು ಕೇಳಿಸ್ಕೋಬೇಡಿ ಸರ್ ನಮ್ಮನ್ ಬಳೆಪೇಟೆ ಸೇಟ್ ಕಳ್ಸಿದ್ದು ಬಳೆಪೇಟೆ ಸೇಟು ಅವನ್ ಯಾರು ನಮ್ ಸೇಟ್ ಹತ್ರ ಸಾಲ ಇಸ್ಕೊಂಡಿದ್ಯಲ್ಲ ಅದನ್ ಕೊಟ್ಟಿ ಕೀ ಇಸ್ಕೋ ನೀವ್ ಯಾರೋ ಅನ್ಕೊಂಡು ಸುಮ್ನೆ ನನಗ್ ತೊಂದ್ರೆ ಕೊಡ್ತಿದ್ದೀರಾ ನಿಮ್ ಸೇಟ್ ಹತ್ರ ಹೋಗಿ ಅವ್ನ್ ಯಾರು ಅಂತ ತಿಳ್ಕೊಳ್ಳಿ ಸರಿಯಾಗಿ ನೀನ್ ಸಾಯಿರಾಮ್ ತಾನೆ ಯಾರು ಸಾಯಿರಾಮ್ ಏ ಅಲ್ಲ ನೀ ಗಾಡಿ ನಿಂದೇನಾ ಗಾಡಿ ನಂದೆ ಮತ್ತೆ ಗಾಡಿ ಯಾಕೆ ಸಾಯಿರಾಮ್ ಹೆಸರಲ್ಲಿದೆ
ಎತ್ಕೊಂಡು ಹೋಗ್ಲಾ? ಇದು ಫೇಕ್ ಆರ್ಸಿ, ನಿಮ್ ಸೇಟ್ ಯಾರೋ ಯಾಮರ್ಸಿದಾನೆ. ಇವನ್ ಯಾರು? ಇವನ್ ಯಾರು? ಸೇಮ್ ನಂತರನೇ ಇದ್ದಾನೆ. ವಸೂಲಿಗೆ ಹೋದ್ರೆ ಪ್ರತಿಯೊಬ್ರು ಹೇಳೋದು ಇದೇ ಕತೆ ಸಾರ್. ದುಡ್ಡು ಕೊಟ್ಟು ಕೀ ಇಸ್ಕೊಂಡು ಹೋಗು. ಟೀ ಹೇಳೋಗ. ಏ ಸಾಹಿ, ಹೇಗಿದೀಯಾ? ಚಿಕ್ಕಪ್ಪ ಚಿಕ್ಕ ಹೆಲ್ಪ್, ಆ ಬಳೆಪೇಟೆ ಸೆಟ್ ನಿಮ್ಗೆ ಗೊತ್ತಲ್ವಾ? ಹಾಂ ಹಾಂ ಗೊತ್ತು. ಈಗ ನೀವು ಅರ್ಜೆಂಟಾಗಿ ಹೋಗಿ ಅವನಿಗೆ ಒಂದು 10,000 ಕೊಟ್ಬಿಡಿ. ನಿಮಗೆ ನೆಕ್ಸ್ಟ್ ವೀಕೆ ಕೊಟ್ಬಿಡ್ತೀನಿ. ನಾನು ಸೇಟ್ ಹತ್ರ ಮಾತಾಡ್ತೀನಿ. ನೀನು ಹೇಗಿದೀಯಾ? ನನಗೂ ತುಂಬ ಜನ ಬಾಕಿ ಕೊಡಬೇಕು, ಆದರೆ ಯಾರನ್ನೂ ಈ ಥರ ರೋಡ್ ಮೇಲೆ ನಿಲ್ಲಿಸಿ ಯಾವತ್ತೂ ಗಲಾಟೆ ಮಾಡಲಿಲ್ಲ, ಗೊತ್ತಾ? ಬಾಕಿ ಕೊಡೋರಿದ್ರೆ ಹೇಳಿ ಸರ್, ನಾವು ವಸೂಲಿ ಮಾಡಿಕೊಡ್ತೀವಿ. 100 ಕೈದು ಕೊಡಿ ಸಾಕು. ಹಾಂ, ನಾನೇ ದೊಡ್ಡ ರೌಡಿ, ಏನೋ ನನಗೆ ಬೇರೆ ರೌಡಿಗಳು ಬೇಕಾ? ಹಾಂ ಸೇಟ್. ಅವ್ನ ಗಾಡಿ ಕೀ ಕೊಟ್ಬಿಡು. ಹಾಂ ಸರಿ, ತಗೊಳ್ಳಿ ಸರ್ ನಿಮ್ ಕೀ. ಸರ್ ನನ್ನ ನಂಬರ್ ತಗೊಳ್ಳಿ ಸರ್. ಸರ್ ನೀವ್ ಎಂತ ಪೈಲ್ವಾನೆ ಆಗಿದ್ರು, ಬಾಕಿ ವಸೂಲಿ ಮಾಡಕ್ ನೀವು ಹೋದ್ರೆ ಯಾರು ಎದುರುಕೊಳ್ಳಲ್ಲ. ಅದೇ ನಮ್ಗೆ ಹೇಳಿದ್ರೆ ನಮಗೂ ಸ್ವಲ್ಪ ದುಡ್ಡು ಸಿಗುತ್ತೆ. ಹೇಳು. 7 8 9 1 ದೂರ ನಿಂತ್ಕೊಳ್ಳೋ. 4 3 5 2 1 ನಮ್ಮೆಲ್ಲ ಬ್ರಾಂಚಲ್ಲೂ ಸೇಲ್ಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈ ಬ್ರಾಂಚಲ್ಲೇ ಇನ್ನೂ ಪಿಕಪ್ ಆಗಿಲ್ಲ. ಯಾರಾದರೂ ಏನಾದರೂ ಐಡಿಯಾ ಇದ್ರೆ ಹೇಳ್ಬೋದು. ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಆನ್ಲೈನ್ ಶಾಪಿಂಗ್ ಸರ್. ಇದು ಎಲ್ರಿಗೂ ಗೊತ್ತಿರೋದೆ, ನಾನು ಕೇಳಿದ್ದು ಐಡಿಯಾ. ಆಲ್ ರೈಟ್, 1,000 rupees ಫಾರ್ ಗುಡ್ ಐಡಿಯಾ. ಎನಿಬಡಿ ಸರ್, MRP ನ ಬದಲಾಯಿಸಿ ಅದೇ 25% ಮೆಗಾ ಡಿಸ್ಕೌಂಟ್ ಸೇಲ್ ಅಂತ ಇಡೋಣ ಸರ್. ಇದು ಕಸ್ಟಮರ್ಸ್ನ ಮೋಸ ಮಾಡ್ದಂಗಾಗತ್ತೆ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಡಿಸ್ಕೌಂಟ್ನಲ್ಲಿ ತಗೊಂಡ್ವಿ ಅನ್ನೋ ತೃಪ್ತಿ ಯಾವುದ್ರಲ್ಲೂ ಸಿಗೋದಿಲ್ಲ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ. ಅವ್ರಿಗೆ ನಾವು ಮೋಸ ಮಾಡ್ತಿಲ್ಲ ಸರ್, ಪ್ರಾಡಕ್ಟ್ಸ್ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದು ಕರೆಕ್ಟ್ ಅಲ್ಲಯ್ಯ. ಕಸ್ಟಮರ್ ಇಂಪಾರ್ಟೆನ್ಸ್ ಬಗ್ಗೆ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಗೊತ್ತಾ? ನಿನಗೆ ಗೊತ್ತಿರಲ್ಲ ಬಿಡು, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ನನಗೆ ಗೊತ್ತು ಸರ್, ದ ಕಸ್ಟಮರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಹಾ ಅಷ್ಟೇ ಅಲ್ವಾ ಸರ್, ಯಾರಿಗೂ ಗೊತ್ತಿಲ್ವಾ? ಎ ಕಸ್ಟಮರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟರ್ ಆನ್ ಅವರ್ ಪ್ರಿಮಿಸಸ್. ಹಿ ಇಸ್ ನಾಟ್ ಡಿಪೆಂಡೆಡ್ ಆನ್ ಅಸ್, ವಿ ಆರ್ ಡಿಪೆಂಡೆಡ್ ಆನ್ ಹಿಮ್. ಹಿ ಇಸ್ ನಾಟ್ ಆನ್ ಇಂಟರಪ್ಷನ್ ಇನ್ ಅವರ್ ವರ್ಲ್ಡ್, ಹಿ ಇಸ್ ದ ಪರ್ಪಸ್ ಆಫ್ ಇಟ್. ಹಿ ಇಸ್ ನಾಟ್ ಆನ್ ಔಟ್ಸೈಡರ್ ಟು ಅವರ್ ಬಿಸ್ನೆಸ್, ಹಿ ಇಸ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ನಾಟ್ ಡೂಯಿಂಗ್ ಹಿಮ್ ಎ ಫೇವರ್ ಬೈ ಸರ್ವಿಂಗ್ ಹಿಮ್, ಹಿ ಇಸ್ ಡೂಯಿಂಗ್ ಅಸ್ ಎ ಫೇವರ್ ಬೈ ಗಿವಿಂಗ್ ಅಸ್ ಅನ್ ಆಪರ್ಚುನಿಟಿ ಟು ಡೂ ಸೋ. ಚೆನ್ನಾಗಿ ಹೇಳ್ದೆ ನೋಡು. ಆದ್ರೆ ನಾವು ಗಾಂಧೀಜಿಯವ್ರ ಕಾಲದಲ್ಲಿ ಇಲ್ವಲ್ಲ ಸರ್. ಸರ್ ಸರ್ ಸಂಜೆ ಅಷ್ಟರಲ್ಲಿ 80% ಸ್ಟಾಕ್ಸ್ ಕ್ಲಿಯರ್ ಆಗುತ್ತೆ ಸರ್. ಈ ಕಾಲಕ್ಕೆ ನೀವೇ ಕರೆಕ್ಟು, ಅದಕ್ಕೆ ರಿಟೈರ್ಡ್ ಆಗ್ಬೋಣ ಅನ್ಕೊಂಡಿದ್ದೀನಿ. ಅದೇನು ಸರ್ ಸಡನ್ ಆಗಿ? ಸಡನ್ ಆಗಿ ಏನಲ್ಲ, 1 ಇಯರಿಂದ ಅನ್ಕೋತಾ ಇದ್ದೆ. ಏಜ್ ಆಗ್ತಿದೆ, ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೊಂದು ವಿಷಯ, ನಿಮ್ಮಿಬ್ರು ಹೆಸರನ್ನ GM ಅವರಿಗೆ ರೆಕಮೆಂಡ್ ಮಾಡಿದ್ದೀನಿ. ಅವರು 1ನೇ ತಾರೀಕು ಬರ್ತಾರೆ ಸರ್, ಇಂಟರ್ವ್ಯೂ ಮಾಡ್ತಾರೆ. ನಿಮ್ಮಿಬ್ರಲ್ಲಿ ಒಬ್ರು ಮ್ಯಾನೇಜರ್ ಆಗ್ತೀರಾ ಸರ್. ಯಾರೇ ಮ್ಯಾನೇಜರ್ ಆದರೂ ಒಬ್ರು ಇನ್ನೊಬ್ಬರಿಗೆ ಸಹಕರಿಸ್ಬೇಕು, ಈ ಸ್ಟೋರ್ನ ಚೆನ್ನಾಗಿ ಡೆವಲಪ್ ಮಾಡಬೇಕು. ಸರ್ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಸರ್, ಓಕೆ ಸರ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್. ಹತ್ತು ನಿಮಿಷ ನಿಂತಿದ್ದೆ, ಇನ್ನೂ ನಿಂತ್ಕೊಂಡಿದ್ರೆ ಎಲ್ಲರೂ ಗೇಟ್ ಮುಂದೆ ನಿಂತ್ಕೊಂಡಿರೋರು. ನೀನೇನೋ ಇಲ್ಲಿ ಹಿಂದೆನೇ ಬಂದೆ. ಆಲ್ ಕ್ಲಾಸ್ ಟೀಚರ್ಸ್ ಆರ್ ರಿಕ್ವೆಸ್ಟೆಡ್ ಟು ಸೆಂಡ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಆನ್ಯುಲ್ ಡೇ ಸೆಲೆಬ್ರೇಷನ್ಸ್ ಫಾರ್ ಕಾಸ್ಟ್ಯೂಮ್ ಟ್ರಯಲ್. ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ ಬನ್ನಿ, ಹಿಡೀರಿ ಬನ್ನಿ. ಏ ನಿಂತ್ಕೋ, ಯಾರೋ ನೀನು ಹೋಗ. ನಿನ್ ಫ್ರೆಂಡ್ ವೀರ್ ಅಲ್ಲಿ ಮೇನ್ ಗೇಟ್ ಹತ್ರ ಇದ್ದಾನೆ. ವೀರ? ಹೌದು.
ಗುಡ್ ಮಾರ್ನಿಂಗ್ ಸಿಟ್ ಡೌನ್. ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕಾಸ್ಟ್ಯೂಮ್ ಟ್ರಯಲ್ಗೆ ಬೇಗ ಆಡಿಟೋರಿಯಂಗೆ ಹೋಗಬೇಕು. ನಿನ್ ಡ್ರಾಮಾದಲ್ಲಿ ಇಲ್ವಲ್ಲ, ವೀರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಇಲ್ಲೇನ್ ಮಾಡ್ತಿದ್ಯಾ? ಅಕ್ಕಂಗ್ ಹೇಳ್ ಬಂದ್ಯಾ? ಅಕ್ಕಂಗ್ ಹೇಳ್ದೆ ಬರ್ಬಾರ್ದು ಅಂದಿದ್ದೆ ತಾನೆ. ಮನೆಗ್ ಹೋಗು. ಹೋಗು, ನನ್ ಕ್ಲಾಸಿಗ್ ಟೈಮ್ ಆಯ್ತು. ಸ್ಕೂಲಿಗ್ ಬರ್ತ್ಯಾ? ಸರಿಯಾಗಿ ಹೊಲ್ದಿಲ್ಲ. ಕ್ಲಾಸ್ ಮಧ್ಯದಲ್ಲಿ ಹೊರಗಡೆ ಬರಬಾರ್ದು ಸರಿನಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ನ್ಯೂ ಅಡ್ಮಿಷನ್ ಮ್ಯಾಮ್. ಓ, ನ್ಯೂ ಅಡ್ಮಿಷನ್. ಕಮ್ ಕಮ್ ಕಮ್. ವೆರಿ ಗುಡ್. Come. What is your name? Veer Shankar, ma'am. Veer Shankar? Very good name. Come. Sit here. Good. Repeat after me. Let us ride a train. Let us ride a train. ಇದನ್ನ ಇಲ್ಲಿ ಯಾರು ಇಟ್ಟಿದ್ದು? ಏನೋ ಅಮ್ಮ, ನಿಮ್ ಮಗನೇ ಇಟ್ಟಿರ್ತಾನೆ. ಅಮ್ಮ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾಳೆ. ದಿನ ಕಾಲೇಜಿಗೆ ತಗೊಂಡೋದ್ರೆ ಸಂತೋಷ ಪಡ್ತಾಳೆ ಅಂತ ಒಂದ್ ನಿಮಿಷ ಯೋಚನೆ ಮಾಡಲ್ಲ. ನಾನೇ ಸುಮ್ನೆ ಎಲ್ಲ ಅದಕ್ಕೂ ತಲೆ ಕೆಡಿಸ್ಕೋತೀನಿ. ಈ ಮನೆಯಲ್ಲಿ ಅವ್ರ ಇಷ್ಟ ಬಂದಂಗ ಅವ್ರು ಆಡ್ತಿದ್ದಾರೆ. ಇದಕ್ಕೇನಾಗಿದ್ಯೇ? ಅದಕ್ಕೆ ಒಳ್ಳೆ ಡಿಸೈನ್ ಮಾಡಿದ್ಯಾ, ತುಂಬಾ ಒಳ್ಳೆ ಐಡಿಯಾ ಇದು. ಚೆನ್ನಾಗಿದ್ಯಾ? ಅದಕ್ಕೆ ನನಗ್ ಸೀರೆ ಮಾರ್ದವನು ಎಕ್ಸಿಬಿಷನ್ ಅಲ್ಲಿ ಸ್ಟಾಲ್ ಹಾಕಿದಾನಂತೆ. ಸೇಲ್ ಆಗದೆ ಇರೋ ಸೀರೆನ ತಗೊಂಡ್ ಬಾ ಅಂತ ಹೇಳ್ದ. ನೀನು ಬರ್ತೀಯಾ? ಸೀರೆ ಬದಲಾಯಿಸ್ಕೊಂಡ್ ಬರ್ತೀನಿ. ಅಮ್ಮ, ಈ ಕೆಂಪ್ ಸೀರೆ ಹಸಿರ ಸೀರೆನ ನೀವಾಗ್ಲೇ ಉಟ್ಕೊಂಡ್ಬಿಟ್ಟಿದ್ದೀರಲ್ಲಮ್ಮ. ಇದನ್ನ ನಾನು ಉಟ್ಕೊಂಡಿದ್ದೀನಿ ಅಂತ ನಿನಗೆ ನನ್ಗೆ ಮಾತ್ರ ಗೊತ್ತು? ಶಾಪನ್ ಗೊತ್ತಾ? ಬಾಯ್ ಮುಚ್ಚು. ಒಂದ್ಸಲ ಉಟ್ಕೊಂಡ್ರೆ ಸೀರೆ ಏನ್ ಹಳೇದಾಗಲ್ಲ. ಇದು 30%, ಇದು 20%, ಇದು 50% ಕಣಮ್ಮ. ಯಾಕಷ್ಟು ಡಿಸ್ಕೌಂಟ್? ನಿಮ್ ಶಾಪಿಂದಾನೆ ತಗೊಂಡಿರೋದು. ಯಾಕಷ್ಟು ಡಿಸ್ಕೌಂಟ್ ಅಂದ್ರೆ, ಇದನ್ನ ಉಪಯೋಗಿಸಿಲ್ಲ ಅಂತ 20%, ಇದನ್ನ ಒಂದು ಸಾರಿ ಉಪಯೋಗಿಸಿ ಇಸ್ತ್ರಿ ಮಾಡೋದಕ್ಕೆ 30%, ಇದನ್ನ ಎರಡು ಮೂರು ಸಾರಿಗಿಂತ ಜಾಸ್ತಿ ಉಪಯೋಗಿಸೋದಕ್ಕೆ 50%. ಅಯ್ಯೋ, ನಿಮ್ಗೆ ಯಾರು ಹೇಳಿದ್ದು? ಇಲ್ಲೋಡಿ, ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ನಾನ್ ತುಂಬಾ ಸಭ್ಯಸ್ತೆ. ಹಾಗಿದ್ರೆ ಪಕ್ಕದ ಶಾಪ್ಗೆ ಹೋಗಿ ಟ್ರೈ ಮಾಡಿ. ನೀವು ಅದಕ್ಕೆ ವಿಷಯ ಗೊತ್ತಾಗಿರೋ ಹಾಗಿದೆ. ಎಷ್ಟ್ ಕೊಡ್ತಾನೋ ಅಷ್ಟು ಇಸ್ಕೊಳ್ಳೋದು ಒಳ್ಳೇದು, ಒಪ್ಕೊಂಡ್ಬಿಡು. ಅಷ್ಟೇ ಅಂತೀಯ? ಸರಿ, ಫೈನಲ್ ಆಗಿ ಎಷ್ಟ್ ಕೊಡ್ತೀರಾ ಹೇಳಿ. 11,000 ಕೊಡ್ತೀನಿ. ಸರಿ, 11,500 ಆದ್ರೂ ಕೊಟ್ಬಿಡಿ. ಇಲ್ಲಮ್ಮ, 11,000 ತಗೊಳ್ಳಿ. ನೀವ್ ಆಗಿರೋದಕ್ಕೆ ಪರವಾಗಿಲ್ಲ, ತಗೋ. ಎರಡು ಫ್ರೀ ಬೋಟ್ ರೈಡಿಂಗ್ ಟಿಕೆಟ್ ಕೂಡ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಫ್ರೀನಾ? ಮೇಡಮ್, ನಿಮ್ ಬೋಟ್ ಅದು ಅಲ್ಲಿ ಹೋಗಿ. ಎಲ್ಲಿ? ಯಾವ್ದು? ಅಲ್ಲಿ ಟಿಕೆಟ್ ಕೊಡಿ ಸರ್. ಅದೇನ್ ಸೈಕಲ್ ಬೋಟ್? ಅದಕ್ಕೆ ಅದು ಸೈಕಲ್ ಬೋಟ್ ಕಣ್ರಿ. ಅದಲ್ಲ, ಈ ಫೋಟೋ ನೋಡಿ, ಸ್ಪೀಡ್ ಬೋಟ್. ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಮೇಡಮ್, ನೀವು ಹೋಗೋ ಬೋಟ್ ಮಾತ್ರ ಅದೇನೆ. ಸರಿ, ಅದಕ್ಕೆ ನಡಿ, ಹೊರಡೋಣ. ಹಾ, ಸುಮ್ನಿರು. ಫ್ರೀಯಾಗಿ ಎರಡು ಟಿಕೆಟ್ ಸಿಕ್ಕಿದೆ, ಯಾಕೆ ವೇಸ್ಟ್ ಮಾಡೋದು? ಇದನ್ನ ಎಷ್ಟು ತುಳಿದ್ರು ಮುಂದಕ್ಕೆ ಹೋಗ್ತಿಲ್ಲ. ಅಯ್ಯೋ, ಹಾಗಂದ್ರೆ ಹೇಗದ್ಕೆ? ಇನ್ನೊಂದು ಸ್ವಲ್ಪ ದೂರನೇ, ಸ್ವಲ್ಪ ದೂರ ತುಳಿ.
ಫ್ರೀಯಾಗಿ ಎರಡು ಟಿಕೆಟ್ ಕೊಟ್ಟಿದಾರಲ್ಲ, ಬೆಳಗ್ಗೆ ತನಕ ತುಳಿಯೋಣ. ಅಯ್ಯೋ ಗಾಯತ್ರಿ, ಹೇ ಗಾಯತ್ರಿ! ಅಯ್ಯೋ ಇವ್ರ ಗಾಯತ್ರಿ, ಅದಕ್ಕೆ ಬೋಟ್ ತಿರುಗಿಸು. ಏನಾಯ್ತು ಗಾಯತ್ರಿ? ಏನಾಯ್ತು ಹೇಳಿ ಅದಕ್ಕೆ. ನಿನ್ ಬೇಗ ತುಳಿ, ನನ್ ಬ್ಯಾಗ್ ಇಲ್ಲಿ, ನನ್ ಬ್ಯಾಗ್ ಇಲ್ಲಿ. ಎಲ್ಲಿ? ಅಯ್ಯೋ ಅಲ್ಲಿ ಬಿದ್ದೋಗಿದೆ. ಅಯ್ಯೋ ಬಿದ್ದೋಗಿದೆ, ತಿರುಗಿಸಿ 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 ಅದಕ್ಕೆ. ಅಯ್ಯೋ ಸ್ಪೀಡ್ ಬೋಟ್ ಬರ್ತಿದೆ, ಈಗೇನ್ ಮಾಡೋದು? ಹೋಗ್ಲಿ ಬಿಡು ಅದಕ್ಕೆ, ಹೋಗ್ಲಿ ಬಿಡು. ಆಯ್ತಾ, ವಿನಾಯಕನ ವಿಸರ್ಜನೆ ಆಯ್ತು ಅನ್ಕೊಳ್ಳೋಣ, ಹೋಗ್ಲಿ ಬಿಡು ಅದಕ್ಕೆ. ಇಷ್ಟಕ್ಕೂ ಯಾರದ್ಗೆ ಅಯ್ಯಪ್ಪ? ನಾನು ಓದಿದ್ ಕಾಲೇಜಲ್ಲಿ ಪ್ರೊಫೆಸರ್, ತುಂಬಾ ತಮಾಷೆ ಮನುಷ್ಯ, ಯಾವಾಗ್ಲೂ ನಗ್ತಾ ಇರ್ತಿದ್ರು. ಅವ್ರ ಕ್ಲಾಸಲ್ಲಿ ಏನ್ ವರ್ಕ್ ಕೊಟ್ರು ನಗ್ತಾ ಮಾಡ್ಬೇಕು ಅಂತ ಕಂಡೀಷನ್ ಹಾಕ್ತಿದ್ರು. ಮತ್ತೆ ಅಷ್ಟು ಒಳ್ಳೆಯವ್ರನ್ನ ನೋಡಿ ಯಾಕೆ ಓಡ ಹೋಗ್ತಿದ್ಯಾ? ಏನಿಲ್ಲ ಅದಕ್ಕೆ, ಅವಾಗೆಲ್ಲ ಅವ್ರಿಗೆ ಏನ್ ಕಷ್ಟ ಬಂದ್ರು, ಅಮ್ಮ ಒಂದ್ 100 ರೂಪಾಯಿ ಇದೆಯಾ, 500 ರೂಪಾಯಿ ಇದೆಯಾ ಅಂತ ನನ್ನ ಹತ್ರ ಕೇಳ್ತಿದ್ರು. ಅದ್ರಲ್ಲೂ ನಗ್ತಾ ಕೊಟ್ರೆ ಮಾತ್ರ ತಗೋತೀನಿ ಅಂತ ಕಂಡೀಷನ್ ಹಾಕ್ತಿದ್ರು. ಪಾಪ ಅವ್ರ ಕಷ್ಟ ಏನಿತ್ತೋ ಏನೋ, ಈಗ ಕೇಳಿದ್ರೆ ನಾನು ಇಲ್ಲಿಂದ ತಂದ್ಕೊಡ್ಲಿ? ಅದಕ್ಕೆ ನನ್ನ ಹತ್ರ ಇಲ್ಲ ಅನ್ನೋದಕ್ಕಿಂತ ನೋಡಿನೂ ನೋಡ್ದಿರೋ ಹಾಗಿದ್ರೆ ಒಳ್ಳೇದು. ಏನಪ್ಪ ಇಲ್ಲಿ ಇಲ್ಲಿ ಬಾ, ಇಲ್ಲಿ ಬಾ. ಹಲೋ, ಏನೋ ಅನ್ಕೊಂಡು ಈ ಬೋಟ್ ಹತ್ತಿದ್ವಿ. ಏನಪ್ಪ ನಿನ್ ಪುಣ್ಯ ಬರುತ್ತೆ, ನಮ್ಮನ್ ಸ್ವಲ್ಪ ದಡ ಕರ್ಕೊಂಡು ಹೋಗ್ಬಿಡ್ತೀಯ ಪ್ಲೀಸ್? ಪುಣ್ಯ ಎಲ್ಲ ಈ ಕಾಲದಲ್ಲಿ ಎಲ್ಲಿ ನಡೆಯುತ್ತಕ್ಕ, 500 ರೂಪಾಯಿ ಕೊಡಿ. ಮಗ ಇದೊಂದ್ಸಲ ನೋಡು, ಏನ್ರು ಇದೆಲ್ಲ ಗಿಡ. ಬೇಡ ಕಂಡ್ರೆ ಇದೆಲ್ಲ ಟೈಮ್ ವೇಸ್ಟ್. ಲೈ ಚೆನ್ನೈ ಐ ಟಿ ಅವರು ಯೂಟ್ಯೂಬ್ ಚಾನಲ್ ಮಾಡಿ ಇದೇ ತರದ ವಿಡಿಯೋಗಳು ಮಾಡಿದ್ದಾರೆ, ತುಂಬಾ ವೈರಲ್ ಆಗಿದೆ. ನಾವು ಇದೇ ತರ ಮಾಡೋಣ, ಚೆನ್ನಾಗಿರುತ್ತೆ. ನಮ್ ಕಾಲೇಜ್ ಯೂಟ್ಯೂಬ್ ಚಾನಲ್ ಎಲ್ಲಿದೆ? ಎಲ್ಲಿದೆ ಎಲ್ಲಿದೆ? ಐ ಐ ಟಿ ಅವ್ರದ್ದು ನಿಜವಾಗ್ಲೂ ಚಾನಲ್ ಇದೆಯಾ? ಇದೇ ಕಣೋ, ಅದನ್ನ ಹೇಳ್ತಿರೋದು ಅಲ್ವೇನಾ? ಇದೆಯಾ? ಹೇಳ ಇದೆ ಕೇಳ್ದ ಮಾಡೋಣ ಕಣೋ. ಸೂಪರ್ ಮಗ. ಏನ್ ತೆಗಿತಿದ್ಯೋ, ಎಲ್ಲಿಟ್ಟಿದ್ಯಾ ಫ್ರೇಮ್? ನನ್ ಕೂಡ ಹುಡುಗಿರ್ ಬರ್ತಿದ್ದಾರೆ. ವಾಟರ್ ಗೇಮ್ಸ್ ಆರ್ ಕೂಲ್ ಅಲ್ವಾ? ಹೌದು, ಬಟ್ ವಂಡರ್ ಲಾಲ್ ಇನ್ನೂ ಚೆನ್ನಾಗಿರುತ್ತೆ. ದೆನ್ ವಿ ಶುಡ್ ಗೋ ಬೈ ನೆಕ್ಸ್ಟ್. ಓ ಮೈ ಗಾಡ್, ಹೆದರ್ಕೊಂಡ್ರಾ? ಹೇ ಕೈ ತೆಗಿಯೋ. ಕೊಟ್ಟಿಬಿಟ್ಟೆ ಮಗ. ಲೈ ನೀನ್ಯಾಕೆ ಶೇಕ್ ಆಗ್ತಿದ್ಯಾ? It's perfectly fine. Very good, very good. And this is my introduction speech. Onsala nodi sir. Looks good. Thank you sir. Name, email, here phone number. I'll write my name now. Email ID, phone number bar yeah, yeah, madam. Sure, that's yeah. enough. Okay. Abhi al hoge ela sari dan check madu. ಹೇಳೋ ಅಭಿ, ಮೊನ್ನೆ ನಿಂಗ್ ಮುತ್ಕೊಟ್ಟು ಹುಡುಗಿ ಮಂತ್ರಿ ಮಾಲಲ್ಲಿದ್ದಾಳೋ? ಹೇ ಹೌದೇನೋ, ಸರಿಯಾಗಿ ನೋಡ್ದ? ನಿಜ ಕಣೋ, ನನ್ ಕಣ್ಮುಂದನೆ ಇದ್ದಾಳೆ, ಬೇಕಾದ್ರೆ ನೀನೆ ಬಂದ್ ನೋಡು. ಪ್ಲೀಸ್
ಕೂಪನ್ ಬಾಕ್ಸ್ ಹತ್ರ ಕೂಪನ್ ಫಿಲ್ ಮಾಡ್ತಿರೋದು ನೋಡಿದೆ. ಹೋಗ್ಬಿಟ್ಟಿರ್ತಾಳ. ಲೇ, ಆ ಕೂಪನ್ ಬಾಕ್ಸ್ ಎಸ್ಕೇಪ್ ಮಾಡೋಣ. ಏನು ಅದರಲ್ಲಿ ಆ ಹುಡುಗಿ ಅಡ್ರೆಸ್ ಸಿಗ್ಬೋದು. ಕೆ ಇಂದ ಸ್ಟಾರ್ಟ್ ಆಗೋ ಹುಡುಗಿರ ಹೆಸರು ತೆಗಿರು. ಓಕೆ. ಐ ಫ್ಯಾನ್ಸಿ ನಂಬರು. ಏ ಇಡೋ. ಅದು ಏ ಅಲ್ವೋ ಬಿ ಭಾರತಿ. ಲೇ, ಇಲ್ಲಿ ಒಟ್ಟು 30 ಇದೆ. ಎಲ್ರಿಗೂ ಒನ್ ಬೈ ಒನ್ ಕಾಲ್ ಮಾಡೋಣ. ವಾಯ್ಸ್ ಗೊತ್ತಾದ್ರೆ 10 ನಿಮಿಷದಲ್ಲಿ ಸಿಗ್ತಾಳೆ. ಇರೋ, ನೀವಿಬ್ರು ಮೇಡ್ ಫಾರ್ ರೀಚ್ ಅದರ್ ಆಗಿದ್ರೆ ನಿನ್ ತೆಗಿಯೋ ಕೂಪನ್ ಅಲ್ಲಿ ಫಸ್ಟ್ ಕೂಪನ್ ಆ ಹುಡುಗಿದಾಗಿರುತ್ತೆ. ನಿನ್ ಲವ್ ಸಕ್ಸಸ್ ಆಗುತ್ತೆ ಮಗ. ನಿನ್ ಪ್ರೀತಿಗೆ ಲಾಟ್ರಿ ಕಣೋ. ಹೌದು ಕಣೋ, ಕರೆಕ್ಟ್ ತೆಗಿ. ನಂಬರ್ ಕೂಡ ಇದೆಯೋ? ಡೈಲ್ ಮಾಡು. ಅವಳೇನಾ? ಏ ಮಾತಾಡು, ಸ್ಪೀಕ್ ಮಾತಾಡು, ಮಾತಾಡು, ಮಾತಾಡು. ಹಲೋ, ನೀವು ಎಸ್ ಆರ್ ಜ್ಯುವೆಲ್ಸ್ ಲಕ್ಕಿ ಡ್ರಾ ಕೂಪನ್ ಫಿಲ್ ಮಾಡಿದ್ರಲ್ಲ, ಅವಳೇ? ಹಾ, ಆ ಲಕ್ಕಿ ಡ್ರಾ ನೀವೇ ವಿನ್ ಆಗಿದ್ದೀರಾ? ನಿಜವಾಗ್ಲೂ? ಈಗ ತಾನೇ ಕೂಪನ್ ಹಾಕಿದ್ದೀನಿ, ಆಗ್ಲೇ ಡ್ರಾ ಮಾಡ್ಬಿಟ್ರ? ಹೌದು ರೀ, ನಿಜವಾಗ್ಲೂ. ಓ, ಗಿಫ್ಟ್ ಏನು? ಹಲೋ, ಲವ್. ವಾಟ್? ಯೆಸ್, ಪ್ರೀತಿ ಕಣ್ರಿ. ಇವ್ನು ಯಾರೋ ಹುಚ್ಚ ಕಣ್ರಿ. ಆಸೆಯ ಜೊತೆ ನಂಟು, ಆಸೆಗೂ ಕಿವಿಯುಂಟು, ಆಸೆಗೆ ಕಣ್ಣುಂಟು. ಸಾಯಿರಾಮ್ ಸರ್ ನೆಕ್ಸ್ಟ್ ಮ್ಯಾನೇಜರು. ಎಲ್ರೂ ವಿಶ್ವನಾಥ್ ಸರ್ ಅಂತಾನೆ ಹೇಳ್ತಿದ್ದಾರೆ. ಹೌದು, ಅಮ್ಮ ಹೇಳಿದ್ರು ತುಂಬಾ ಒಳ್ಳೆ ಸಂಬಂಧ ಅಂತೆ. ಆ ವಿಶ್ವನಾಥ್ ಗೆ ಕುಬ್ ಹೆಚ್ಚಾಗಿದೆ ಕಣೋ. ಹೌದಾ? ಅವನೇ ಆಲ್ಮೋಸ್ಟ್ ಮ್ಯಾನೇಜರ್ ಅನ್ಕೋತಿದ್ದಾನೆ. ಟೈಮ್ ಬರ್ಲಿ, ನೋಡ್ಕೋತೀನಿ. ಸರಿ ಚಿಕ್ಕಮ್ಮ, ಮನೆಯವ್ರು ಹೇಳ್ತೀನಿ. ಕನಸನು ಹಂಚೋ ಮಧುವನ ನೋವ ಕೊಡುವ ಸಹರಿ. ವಿಶ್ವನಾಥ್ ಸರ್ MBA ಮಾಡಿದ್ದಾರೆ, ಅವರೇ ಮ್ಯಾನೇಜರ್. ವಿಶ್ವನಾಥ್ ಅವರು MBA ಮಾಡಿದಾರ? ಹೇ, ನನ್ನ ಪ್ರಮೋಷನ್ ಸಿಗ್ತಾ ಇದೆ, ನಾನು ಮ್ಯಾನೇಜರ್ ಆಗ್ತಾ ಇದ್ದೀನಿ. ಈ ಸಲ ಸ್ಟ್ಯಾನ್ಫೋರ್ಡ್ ಮತ್ತೆ ಕೇಂಬ್ರಿಡ್ಜ್ ಅಂಡ್ ಕ್ವೀನ್ಸ್ಲ್ಯಾಂಡ್ ಗೆ ಅಪ್ಲೈ ಮಾಡಿದ್ದೀನಿ. ಯಾರು ಈ ಪಿಕ್ಕಲ್ಲೂ ಇದ್ದಾನೆ? ಹೇ, ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ ಅನ್ಸುತ್ತೆ. ಶಶಿಶೋಮಿ, ಪ್ರೀತಿ, ನಿನ್ನೆ ಫಾಲೋ ಮಾಡ್ತಿರ್ಬೇಕು. ಬಾರೋ ಮಗ, ಟೈಮ್ ಆಯ್ತು, ನಾವ್ ಯಾರು ಓದ್ಕೋಬಾರ್ದಾ? ಹೇ ಇರೋ, ಹೋಗೋಣ. ಇವ್ರ ಮುಖಕ್ಕೆ ಸೆಲ್ಫಿ ಬೇರೆ. ಲೈ, ಕಾಲೇಜಿಗೆ ಫಸ್ಟ್ ಬರ್ತೀನಿ ಅಂತ ನಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೀನ. ಹೇ ನೋಡು, ನೀನ್ ಹೇಳಿದ್ಯೂ ಅವನೇ ಅಲ್ವಾ? ಬನ್ರಿ, ಇವತ್ತಿದೆ ಅವನಿಗೆ. ಹಿಂಗೇನ್ ಬೇರೆ ಕೆಲ್ಸ ಇಲ್ಲ ಮಗ. ಸಿಕ್ಕಾಕೊಂಡಿದೀವಿ ಅನ್ಸುತ್ತೆ. ನನ್ನ ಮಾತ್ರ ಸಿಗಿಸ್ಬೇಡ, ನಾನು ಯಾರು ಅಂತ ಗೊತ್ತಿಲ್ಲ. ಸರಿನಾ? ಮ್ಯಾನೇಜ್ ಮಾಡು, ಮ್ಯಾನೇಜ್ ಮಾಡು. ಹಾಯ್. ಹಾ, ನಿಮ್ಮನ್ನಲ್ಲ ರೀ, ಅಲ್ಲಿದ್ದಾನ ನೋಡಿ. ಅವ್ರೇನ್ರಿ? ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮನ್ನ ಈ ಕಡೆ ತಿರುಗಿ ಸರ್. ಹೇಳಿ ಮೇಡಮ್, ನಾನ್ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬಹುದು? ಇವತ್ತು ಸಭೆಯಲ್ಲಿ ತುಂಬಾ ಆಫರ್ ಇದೆ ಮೇಡಮ್. ಆದ್ರೂ ನೀವು ಇಷ್ಟು ಯಾಕೆ ಬಂದ್ರಿ ಮೇಡಮ್? ಯಾಕೆ ಅವತ್ತಿಂದ ಫಾಲೋ ಮಾಡ್ತಾ ಇದೀಯಾ? ನಾನು ಈ ಹುಡುಗಿನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಮೇಡಮ್. ನಾನು ಫಾಲೋ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದೆ. ಈ ಹುಡುಗಿ ಅಂತ ಹೇಳದ್ನ? ಫೋನ್ ಅಲ್ಲಿರೋ ಫೋಟೋ ತೋರಿಸೆ, ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಯಾಕೆ ಬಿಡಿ ಮೇಡಮ್, ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಟೇಬಲ್ ಹತ್ರ ನೋಡು.
ಹೇ ಇದ್ಯಾ, ಹೆಲ್ಪ್ ಮಾಡೋ. ರಿಂಗ್ ಆಗ್ತಿದ್ಯಾ? ಇಲ್ಲ ಕಣೆ. ಹೌದಾ, ಮತ್ತೆ ಟ್ರೈ ಮಾಡು. ಯಾ, ನೀವು ಫೋನ್ ಕಳ್ಕೊಂಡಿದ್ರ ಅನ್ಸುತ್ತೆ. ಯಾ, ಐ ಕ್ಯಾನ್ ಫೈಂಡ್ ಇಟ್ ಇಫ್ ಯು ವಾಂಟ್. ಓಕೆ, ನಿಮ್ಮ ಆಪಲ್ ಐ ಡಿ ಹೇಳಿ. ಯಾಕೆ? ಐಟ್ಯೂನ್ಸ್ ಅಲ್ಲಿ IMEI ನಂಬರ್ ನೋಡ್ತೀನಿ, ಅದಿದ್ರೆ ನಿಮ್ಮ ಮೊಬೈಲ್ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ira07@gmail.com. ನಿಮ್ಮ ಪಾಸ್ವರ್ಡ್? ಮೊಬೈಲ್ ಟ್ರ್ಯಾಕ್ ಆಯ್ತು. ಅವ್ನ್ ಮಾಲಿಂದ ಲೆಫ್ಟ್ ಅಂತ ಹೋಗ್ತಿದ್ದಾನೆ, ಬೇಗ ಹೋದ್ರೆ ಹಿಡಿಬೋದು. ಕಮೌನ್ ಹರಿಯಪ್. ಒಬ್ಬ ಇಡಿಯಟ್ಗೆ ವಾರ್ನಿಂಗ್ ಕೊಡೋಕೆ ಹೋಗಿದ್ದೆ, ಅಷ್ಟರಲ್ಲೇ ನನ್ನ ಮೊಬೈಲ್ ಕದ್ದು ಸ್ವಿಚ್ ಆಫ್ ಮಾಡಿದಾನೆ. ಸ್ವಿಚ್ ಆನ್ ಅಲ್ಲೇ ಇದೆ, ಜಸ್ಟ್ ಸಿಮ್ ಚೇಂಜ್ ಮಾಡಿದಾನೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಕಾಲೇಜ್ ಇದೆ. ಯಾವ ಕಡೆ? ಗೋ ಟೇಕ್ ಎ ರೈಟ್ ಹಿಯರ್, ಫಾಸ್ಟ್ 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 ಫಾಸ್ಟ್. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದಕ್ಕಿಂತ ಫಾಸ್ಟ್ ಆಗಿ ಹೋಗೋಕಾಗಲ್ಲ. ಮಿಡ್ ನೈಟ್ ರೇಸ್ ಹೋಗಿದ್ರೆ ಯಾವತ್ತಾದ್ರೂ ರೋಡ್ಸ್ ಎಲ್ಲ ತುಂಬಾ ಫ್ರೀ ಆಗಿರುತ್ತೆ. ಯು ಕ್ಯಾನ್ ಗೋ ಆಸ್ ಫಾಸ್ಟ್ ಆಸ್ ಯು ಕ್ಯಾನ್. ಕ್ಯಾನ್ ಯು ಜಸ್ಟ್ ಚೆಕ್? ಓ, ಸ್ಟಾಪ್ 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 ಸ್ಟಾಪ್. ಇಲ್ಲಿ ಇಲ್ಲಿ ನಿಲ್ಸಿ, ಸ್ಟಾಪ್. ವಾಟ್? ನಾವು ಒಂದ್ ದಾಟ್ ಮುಂದೆ ಬಂದಿದೀವಿ, ಅವನು ಹಿಂದೆನೇ ಇದ್ದಾನೆ. ನಿನಗೆ ಕರೆಕ್ಟ್ ಆಗಿ ಗೊತ್ತಾ? ಮಾತಾಡ್ತಾ ಸರಿಯಾಗಿ ನೋಡ್ಕೊಳ್ಳಿಲ್ಲ. ನೀನ್ ಸೀರಿಯಸ್ ಆಗಿ ಹೇಳ್ತಿದ್ಯಾ ಅಥವಾ ಜೋಕಾ? ನಾನು ಎಲ್ರೂ ತುಂಬಾ ಈಸಿಯಾಗಿ ನಂಬ್ತೀನಿ. ನೋ ನೋ, ಜಸ್ಟ್ ಟ್ರಸ್ಟ್ ಮೀ, ನಾನು ಯಾರಿಗೂ ಮೋಸ ಮಾಡೋನಲ್ಲ. ಬೇಕಾದ್ರೆ ಇಲ್ಲಿ ನೋಡಿ. ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಮಾಮ್ ಕಾಲ್ ಮಾಡಬೇಕು. ಟಚ್ ವರ್ಕ್ ಆಗಲ್ವಾ? ಅದು ನನ್ನ ಸ್ಮಾರ್ಟ್ ಫೋನ್ ಬ್ಯಾಟ್ರಿ ಡೆಡ್ ಆಗಿದೆ, ಇದು ನನ್ನ ಬ್ಯಾಕಪ್ ಫೋನ್. ಹಲೋ ಮಮ್ಮಿ, ನನ್ನ ಫೋನ್ ಕಳೆದೋಗಿದೆ. ಐ ವಿಲ್ ಬಿ ಆನ್ ದಿಸ್ ನಂಬರ್. ಓಕೆ. ಸ್ಲೋ 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 ಸ್ಲೋ. ಸಕ್ಕತ್ತಾಗಿದೆ ಕಣ ಫೋನ್, ಈ ಸರೌಂಡಿಂಗ್ಸ್ ಅಲ್ಲೇ ಇದೆ. ಹೇ, ದಟ್ಸ್ ಮೈ ಫೋನ್. ಪಾಸ್ವರ್ಡ್ ಏನ್ ಇಟ್ಟಿದಾರ ಏನೋ, ಏನ್ ಹತ್ತಿದ್ರು ಬರ್ತಾ ಇಲ್ವಲ್ಲ. ಫೋನ್ ಮಾತ್ರ ಸಕ್ಕತ್ತಾಗಿದೆ. ಗಾಡಿ ಎತ್ತು, ಚೊಟ್ಟು ಗಾಡಿ ಎತ್ತು. ನಡಿ ನಡಿ ನಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನೀ ನಂಬರ್ ಹೇಳು, ವಾಟ್ಸ್ಆಪ್ ಮಾಡ್ತೀನಿ. ಈವ್ನಿಂಗ್ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಓಕೆ, ನಂಗೆ ನಿನ್ನ ನಂಬರ್ ಕೊಡು. ಸರ್, ನೀವೇನು ಓದಿರೋದು? ಬಿಕಾಮ್. ಪಾಸಾ ಫೇಲಾ? ಏ ಹೇಳಿ ಸರ್. ಏನು ವಿಷಯ? ಆ ವಿಶ್ವನಾಥ್ MBA ಮಾಡಿದಾರಂತೆ. ಅದಕ್ಕೆ? ಶುಕ್ರವಾರ ಅಶುಭ ಮಾತಾಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ, ಆದರೂ ಹೇಳಲೇಬೇಕು. MBA ಮಾಡಿರೋದಕ್ಕೆ ವಿಶ್ವನಾಥ್ಗೆ ಪ್ರಮೋಷನ್ ಸಿಗತ್ತೆ ಅಂತ ಎಲ್ಲರೂ ಮಾತಾಡ್ಕೋತಿದ್ದಾರೆ. ಅವನ ಮುಖ ಹೋಗ. ಇವ್ರು ಕೇಳಲ್ಲ. ಹೇ ಸುರೇಶ್. ಸರ್. MBA ಆಗಿದ್ರೆ ಬೇಗ ಕೆಲಸ ಸಿಗತ್ತೆ, ಪ್ರಮೋಷನ್ ಅಲ್ಲ. 30,000 ಕಟ್ಟಿದ್ರೆ ನನಗೂ ಕೂಡ MBA ಸರ್ಟಿಫಿಕೇಟ್ ಬರುತ್ತೆ. ಅವನು ಎಷ್ಟೇ ಓದಿದ್ರು ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ಹೋಗು. ಎಲ್ರಿಗೂ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾ ಸಾಯಿರಾಮ್, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಇರೋರಿಗೆ ಪ್ರಮೋಷನ್ ಕೊಡೋಕೆ ಇದೇನು ಗೌರ್ಮೆಂಟ್ ಜಾಬಾ? ಅಷ್ಟಕ್ಕೂ ನಿಮ್ಮ ಸರ್ಗೆ ಇಂಗ್ಲೀಷ್ ಬರುತ್ತಾ? ಮೊನ್ನೆ ಗಾಂಧೀಜಿ ಕೊಟೇಶನ್ ಕೇಳಲಿಲ್ವಾ? ಕೊಟೇಶನ್ ಬಯಾಟ್ ಮಾಡಿ ಯಾರಾದರೂ ಹೇಳ್ತಾರಮ್ಮ, ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡಬೇಕು. ಬರುತ್ತಾ ನಿಮ್ಮ ಬಾಸ್ಗೆ? ನೋ ನೋ, ಇಟ್ಸ್ ನಾಟ್ ವೆನಿಲ್ಲಾ ಫ್ಲೇವರ್, ಇಟ್ಸ್ ಸ್ಟ್ರಾಬೆರಿ ಕೇಕ್. ಐ ಆರ್ಡರ್ ಫಾರ್ ಯು. ಯಾ ಸಾರಿ, ನಿಮ್ಗೆ ಇಂಗ್ಲೀಷ್ ಮಾತಾಡ್ಬಿಡುತ್ತಾ? ನಿಮ್ಗೆ ಇಂಗ್ಲೀಷ್ ಮಾತಾಡಕ್ ಬರುತ್ತಾ? ನನಗ್ ಕನ್ನಡನೇ ಸರಿಯಾಗಿ ಬರಲ್ಲ, ಇನ್ ಇಂಗ್ಲೀಷ್ ಬೇರೆನಾ? ಮತ್ತೆ ಮೊನ್ನೆ ಗಾಂಧೀಜಿ ಅವ್ರ ಕೊಟೇಶನ್ ಅಷ್ಟು ನೀಟಾಗಿ ಹೇಳಿದ್ರಿ. ಯಾವಾಗ್ಲೂ ಕಾಲೇಜ್ ಡೇಸ್ ಅಲ್ಲಿ ಅವ್ರ ಬಗ್ಗೆ ಓದಿದ್ದೆ. ಆ ಕೊಟೇಶನ್ ನೆನಪಿದೆ ಅಂತ ನಿನ್ನೆ ಹೇಳೋ ತನಕ ನಂಗೆ ಗೊತ್ತಿರ್ಲಿಲ್ಲ. ನಿನ್ ಫೇಸ್ ಯಾಕೋ ಹೀಗಿದೆ, ಹಲ್ಲಣ್ಣೆ ಕುಡ್ದಂಗೆ. ನಾಳೆ ಇಂಟರ್ವ್ಯೂ ಮಾಡಕ್ ಬರ್ತಿರೋ ಜೀವನ್ಗೆ ಕನ್ನಡ ಬರಲ್ವಂತೆ ಸರ್. ಈಗಾಗ್ಲೇ ಅವಿಶ್ವನಾಥ್ ಕೇಕ್ ಕೂಡ ಆರ್ಡರ್ ಮಾಡಿದಾನೆ. ಯಾಕೆ? ಏನ್ ಸರ್ ನೀವ್ ಇಷ್ಟೊಂದು ಇನ್ನೋಸೆಂಟಾ? ಅವನ್ ಪಾರ್ಟಿ ಪ್ಲಾನ್ ಮಾಡ್ತಿದ್ದಾನೆ. ಮಕ್ಕಳು ಬೆಳೆದು ದೊಡ್ಡವರಾಗ್ತಿದ್ದಾರೆ, ಖರ್ಚುಗಳು ಜಾಸ್ತಿ ಆಗ್ತಿದ್ದಾವೆ. ಈ ಪ್ರಮೋಷನ್ ನನಗೆ ತುಂಬಾ ಅಗತ್ಯ ಇದೆ ಕಣೋ. ಪ್ರಮೋಷನ್ನ ಪಕ್ಕಕ್ಕಿಡಿ ಸರ್. ವಿಶ್ವನಾಥ ಮ್ಯಾನೇಜರ್ ಆದ್ರೆ ನಿಮ್ನ ಈ ಕೆಲ್ಸದಿಂದಾನೆ ತೆಗಿತಾನೇನೋ ಅಂತ ಅನಿಸ್ತಿದೆ ನನಗೆ. ಹದಿನೈದು ವರ್ಷದಿಂದ ಇಲ್ಲೇ ಕಷ್ಟಪಟ್ಟು ಸ್ಟಾಕ್ ಬಾಯಿಂದ ಈ ಪೊಸಿಷನ್ಗೆ ಬಂದಿದ್ದೀನಿ. ಇಲ್ಲಿಂದ ಹೊರಗೋದ್ರೆ ಜೀವನನ ಮತ್ತೆ ಸ್ಟಾಕ್ ಬಾಯಿಂದ ಶುರು ಮಾಡಬೇಕು. ಅವನ ಜೊತೆಗೆ MBA ಇದೆ, ಇದೆಲ್ಲ ಅಂದ್ರೆ ಇನ್ನೊಂದು ಉದ್ಯೋಗ. ಈ ಪ್ರಮೋಷನ್ ನಿಮಗೆ ಸಿಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ ಸರ್.
ಏನಾಯ್ತು ಸರ್? ನಿಮ್ಮ ರಕ್ತನಾಳಗಳೆಲ್ಲ ಬ್ಲಾಕ್ ಆಗ್ತಿದೆ. ಯಾವುದೇ ಕ್ಷಣದಲ್ಲಾದರೂ ಹೃದಯಾಘಾತ ಆಗ್ಬಹುದು. ತಕ್ಷಣ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡ್ರೆ ಒಳ್ಳೇದು. ಏನ್ ಮಾಡ್ತೀರಾ? ಈಗಲೇ ಮಾಡ್ಬಿಡಿ ಸರ್, ಮಾಡ್ಬಿಡಿ ನೀವು. ಏನಯ್ಯ, ಆಧಾರ್ ಕಾರ್ಡ್ ಇದೆಯಾ? ಇಲ್ಲ ಸರ್. ರೇಷನ್ ಕಾರ್ಡ್ ಇದೆಯಾ? ಹೋಗ್ಲಿ. ಇಲ್ಲ ಸರ್. ಮತ್ತೆ ಬೇರೆ ಐ ಡಿ ಪ್ರೂಫ್ ಏನಾದ್ರೂ ಇದೆಯಾ? ಅಯ್ಯೋ, ಆಪರೇಷನ್ ಮಾಡೋದಕ್ಕೆ ಇವೆಲ್ಲ ಯಾಕೆ ಸರ್? ಕರೆಕ್ಟ್ ಅಪ್ಪ, ನೀನು ಹೇಳಿದ ಕರೆಕ್ಟೇ. 180,000 ತಗೊಂಡ್ ಬಾ, ಪಕ್ಕದಲ್ಲಿ ನಿಂತು ಆಪರೇಷನ್ ಮಾಡಿಸ್ತೀನಿ. 180,000? ನನ್ನ ಹತ್ರ ದುಡ್ಡಿಲ್ಲ. ಕಾರ್ಡು ಇಲ್ಲ, ಪ್ರೂಫು ಇಲ್ಲ, ದುಡ್ಡು ಇಲ್ಲ. ಇದನ್ನ ಇಟ್ಕೊಂಡು ನಾನೇನು ಮಾಡಲಿ? ತಗೊಳಪ್ಪ. ಸರ್ 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 ಸರ್, ಟೆನ್ಷನ್ ಆಗಬೇಡಿ ಸರ್. ಇನ್ನೊಂದು ಮಾತು ಹೇಳಿ. ಫೈನಲ್ ಆಗಿ 1.5 ಲಕ್ಷ ತಗೊಂಡ್ ಬಾ. ಮೊದಲೇ ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ಈ ಸಿಗರೇಟಿಂದ ಎಣ್ಣೆಯಿಂದ ದೂರ ಇರೋ. ಎರಡನೇ ಸತಿ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೆ ಸತ್ತೋಗ್ತೀಯ. ಹುಷಾರು ಸರ್. ಹಲೋ ದಾಸು, ನಾನು ಸಾಯಿರಾಮ್. ಯಾರು? ಅದೇ ಕಣೋ, ಮೊನ್ನೆ ನನ್ನ ಬೈಕ್ ತಡೆದಿಯಲ್ಲ, ಬಳೆಪೇಟೆ ಸೇಟ್ ಹತ್ರ ಸಾಲ ಮಾಡಿದ್ದೀನಿ ಅಂತ. ನೆನಪಾಯ್ತು, ಹೇಳಿ ಸರ್. ಸಿಟಿಲಿದೆಯಾ? ಹೌದು ಸರ್. ಏನ್ ವಿಷಯ? ಹುಷಾರಾಗಿ ಕೇಳಿಸ್ಕೊ. ನಾಳೆ ಒಬ್ಬನ ನನ್ನ ತಡೆದ ಹಾಗೆ, ನಮ್ಮ ಆಫೀಸಿಗೆ ಬರದೇ ಇರೋ ಹಾಗೆ 2 ಗಂಟೆ, ಅಲ್ಲಲ್ಲ 3 ಅಲ್ಲ 4 ಗಂಟೆವರೆಗೂ ತಡಿಬೇಕು. ತಡಿತೀಯಲ್ವಾ? ತಡಿತೀನಿ ಸರ್. ನನ್ನ ಹೆಸರು ಮಾತ್ರ ಹೊರಗಡೆ ಬರಬಾರ್ದು. ಎಷ್ಟು? 10,000. 10,000? ನಿನ್ನಜ್ಜಿ, ನಿನ್ನ ಕೈಯಲ್ಲಿ ಎಷ್ಟು ಬೆರಳಿದೆಯೋ ಅಷ್ಟು ಕೇಳ್ಬಿಡ್ತಾ ಇದೆಯಾ? 2,000 ಕೊಡ್ತೀನಿ. ನಿಮಗೂ ನಮಗೂ ಆಗಲ್ಲ ಬಿಡಿ ಸರ್. ಸರಿ ಸರಿ, 3? 5,000 ಆದರೆ ಹೇಳಿ ಸರ್, ಇಲ್ಲಾಂದ್ರೆ ಫೋನ್ ಕಟ್ ಮಾಡ್ತೀನಿ. 5,000? ಹೌದು. ಸರಿ, ಸಂಜೆ ಆ ಗಾಂಧಿ ಸರ್ಕಲ್ ಹತ್ರ ಸಿಗು. ಅವ್ನ ಫೋಟೋ, ಗಾಡಿ ನಂಬರ್ 2. ಆಯ್ತು ಸರ್. ಓಕೆ, ವಾಟ್ ಕಲರ್ ಇಸ್ ದಿಸ್? ಯೆಲ್ಲೋ. ವೆರಿ ಗುಡ್. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ವೇರ್? ಗೆಟ್ ಅಪ್. ವಾಟ್ ಇಸ್ ದಿಸ್? ಬಾಲ್. ಸೀ ಹಿಯರ್ ಅಂಡ್ ಟೆಲ್ ಮೀ, ವಾಟ್ ಇಸ್ ದಿಸ್? ಬಾಲ್. ನಾನು ಅದರ ಜೊತೆ ಆಟ ಆಡ್ತೀನಿ. ಟೆಲ್ ಮೀ ಪ್ರಾಪರ್ಲಿ, ವಾಟ್ ಆರ್ ಯು ಡೂಯಿಂಗ್? ಯು ಕಮ್, ವಿಲ್ ಟಾಕ್ ಟು ಯುವರ್ ಪೇರೆಂಟ್ಸ್. ಓಹ್, ವೀರ್, ವೀರ್, ಸ್ಟಾಪ್ ದೇರ್, ಸ್ಟಾಪ್ ದೇರ್, ವೀರ್. ಇಲ್ಬಾ, ಕಮ್ ಕಮ್. ಆ ರಾಮಯ್ಯ ಸರ್, ಈ ಮಗುನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಾ. ಆಯ್ತು ಸರ್. ಬಾ ಪುಟ್ಟ, ಬಾ. ನೀನು ಮಾಡಿದ ತಪ್ಪಲ್ಲಮ್ಮ, ಒಳ್ಳೆ ಕೆಲಸ ಮಾಡಿದ್ರು. ರೈಟ್ ವೇಲ್ ಮಾಡಬೇಕು, ಈ ಥರ ರಾಂಗ್ ವೇಲ್ ಮಾಡಬಾರ್ದು. ಕ್ಲಾಸ್ಗೆ ಹೋಗು. ಮಹಿತಾ, ಪ್ರಿನ್ಸಿಪಲ್ ನಿನಗೆ ಕೊಡೋಕೆ ಹೇಳಿದ್ರು. ಸಿಕ್ಕಿದೆ ವೀರ್ ಅಲ್ಲಿ, ಎಲ್ಲೋ ಆಟಾಡಕ್ ಹೋಗವನೆ. ವೀರಿನ ಮೇಲೆ ದಿನ ನಮ್ ಜೊತೆ ಸ್ಕೂಲಿಗೆ ಬಂದು ಓದ್ಬೋದು. ನಾಳೆ ಬೆಳಿಗ್ಗೆ ರೆಡಿ ಆಗಿರಕ್ ಕೇಳು, ನಾನ್ ಬಂದು ಪಿಕ್ ಮಾಡ್ಕೋತೀನಿ. ನಮ್ ಪ್ರಿನ್ಸಿಪಲ್ ಸರ್ ವೀರ್ಗೆ ಅಡ್ಮಿಷನ್ ಕೊಟ್ಟಿದ್ದಾರೆ. ಚಿನ್ನಿ, ನಿನ್ ಮದ್ವೆಗೆ ಅಜ್ಜಿ ಯಾವ ಕೊರತೆ ಆಗಕ್ಕೂ ಬಿಡಲ್ಲ. ತುಂಬಾ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ಲ. ಇದ್ರಲ್ಲಿ ಬೇರೆ ಡಿಸೈನ್ ಇದ್ರೆ ತೋರಿಸಿ. ಬ್ಯೂಟಿಫುಲ್ ಡಿಸೈನ್. ಚಿಕ್ಕಮ್ಮ, ಆ ನೆಕ್ಲೆಸ್ ಚೆನ್ನಾಗಿದೆಯಲ್ವಾ? ಚೆನ್ನಾಗಿಲ್ಲ ಅಮ್ಮ. ಹೇಗಿದೆ ನೋಡಿ. ರಿಂಗ್ ಸ್ವಲ್ಪ ತೋರಿಸಿ. ಓಕೆ ಮೇಡಮ್, ಇದೇನೆ ಮೇಡಮ್? ಹಾ ಮೇಡಮ್. ನಂಗೆ ಈ ಡಿಸೈನ್ ತುಂಬಾ ಇಷ್ಟ ಆಯ್ತಮ್ಮ. ಅಮ್ಮ ಗಾಯತ್ರಿ, ಹಾ ಸ್ವಲ್ಪ ಬಾ ಇಲ್ಲಿ. ಸರ್ ಹತ್ರ ಲೀವ್ ಬಗ್ಗೆ ಮಾತಾಡಿದ್ದೀನಿ, ಮಂಡೆ ನಾನು ಬರಲ್ಲ. ಸರಿ, ನಾನು ನೋಡ್ಕೋತೀನಿ ಬಿಡಿ. ಇದು ಹೇಗಿದೆ ನೋಡಿ ಹೇಳು. ಡಿಸೈನ್ ತುಂಬಾ ಚೆನ್ನಾಗಿದೆ.
ಏನಾಯ್ತು ಸರ್? ಒಂದು ರಿಂಗ್ ಕಾಣಿಸ್ತಾ ಇಲ್ಲ, ಅವ್ರ ಹತ್ರ ಇರ್ಬೋದೇನೋ. ಇದ್ ನೋಡು ಮೇಡಮ್. ಇಷ್ಟೊತ್ತು ನೀವು ನೋಡ್ತಿದ್ರಿ ರಿಂಗು? ಅಲ್ಲೇ ಇಟ್ಟಿದ್ದೀನಿ. ನೀವು ಹೋಗಿ CCTV ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿ. ಮರ್ತು ಬ್ಯಾಗಲ್ಲಿ ಇಟ್ಕೊಂಡಿದ್ದೀಯ ನೋಡು. ಇದೇ ಅಲ್ವಾ? ಹೌದು ಸರ್. ನಾವು ಬಡವರೇ ಇರ್ಬೋದು, ಆದ್ರೆ ಕಂಡೋರ್ ವಸ್ತುಗೆ ಆಸೆ ಪಡೋರಲ್ಲ. ಸರ್ ಸರ್, ಆ ವಿಶ್ವನಾಥ್ ಇನ್ನೂ ಬನ್ನ ಬಂದಿಲ್ಲ ಸರ್. ಅವನಿಗೆ ಹೊಟ್ಟೆ ನೋವು ಬಂದು ಇವತ್ತು ಬರಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ವಿಶ್ವನಾಥ್ ಎಲ್ಲಯ್ಯ? ಗೊತ್ತಿಲ್ಲ ಸರ್, ಇನ್ನು ಬಂದಿಲ್ಲ ಸರ್. ಏನೋ ಬರ್ಲಿಲ್ವಾ? ಫೋನ್ ಕೊಡು. ತೋಳಿ ಸರ್, ಕಟ್ ಮಾಡ್ತಿದ್ದಾನೆ ಯಾಕೆ ಸರ್? ಟ್ರಾಫಿಕ್ ಅಲ್ಲಿ ಇರ್ಬೋದು. ವೆಲ್ಕಮ್. ಥ್ಯಾಂಕ್ ಯು. ಈಸ್ ಅವರ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೈರಾಮ್. Where is the other assistant manager? He is not at come sir. We are calling him. His mobile is not connecting sir. Calling has been switched off. Can I have your attention? He is our new manager. Oh wow. Congrats. Congrats. Keep up the good work. Yes, sir. That's good. All the best. All the best. ಸರ್ 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 ಕಂಗ್ರೆಟ್ಸ್ ಸರ್, ಕಂಗ್ರೆಟ್ಸ್. ಪಾರ್ಟಿ ಪಾರ್ಟಿ ಸರ್. ಸರ್ವಿಸಾ? ಅಲ್ಲ ಮಾರಕ್ಕೆ. ಲೇ, ಸ್ಮಾರ್ಟ್ ಫೋನ್ ತಗೋಬೇಕು. ನನ್ನ ಪ್ರಾಣ ಅಂದೆ, ಕಷ್ಟಪಟ್ಟು ಕೊಡ್ಸಿದಾರೆ ಅಂದೆ. 15,000 ಬೇಕು. ಅಡ್ಜಸ್ಟ್ ಮಾಡ್ತೀಯಾ? ಈಗ ಸ್ಟಿಲ್ವೋ? ನೆಕ್ಸ್ಟ್ ಮಂತ್ ಟ್ರೈ ಮಾಡ್ತೀನಿ. ನನ್ಗೆ ಈಗಲೇ ಬೇಕು. ತುಂಬಾ ಓಲ್ಡ್ ಮಾಡಲ್, 8,000 ಜಾಸ್ತಿ ಸಿಗಲ್ಲ. ನಾನು ಕೊಡಲ್ಲ. ಎನಿ ಪ್ರಾಬ್ಲಮ್? ಇದು ಹಳೆದೇ ಸರ್, ಆದರೆ ತುಂಬ ಹೈ ಕಾನ್ಫಿಗರೇಷನ್ ಲ್ಯಾಪ್ಟಾಪ್. 4GB DDR3 RAM, NVIDIA ಕ್ವಾಡ್ ಕೋರ್ ಗ್ರಾಫಿಕ್ ಕಾರ್ಡ್, 1 TB ಹಾರ್ಡ್ ಡಿಸ್ಕ್, ಬ್ಯಾಟ್ರಿ ಬ್ಯಾಕಪ್ ಕೂಡ 3 hours ಬರುತ್ತೆ. ಯಾವ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಕೊಟ್ಟರು ಕಣ್ಣು ಮುಚ್ಕೊಂಡು ತಗೋತಾರೆ. ಈ ಲ್ಯಾಪ್ಟಾಪ್ ನಂಗೆ ತುಂಬ ಇಷ್ಟವಾದ್ದು ಸರ್. ತುಂಬ ಹುಷಾರಾಗಿ ನೋಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವೇ ಒಂದ್ಸಲ ಚೆಕ್ ಮಾಡಿ ನೋಡಿ. ಅಷ್ಟೊಂದು ಇಷ್ಟ ಆದಮೇಲೆ ಯಾಕಪ್ಪ ಮಾಡ್ತಾ ಇದೀಯಾ? ನಾನು ಇಷ್ಟಪಟ್ಟವ್ರಿಗೋಸ್ಕರ. ಏ ಇದೆ ಕಣೋ, ಪರ್ಸಲ್ಲಿಟ್ಟು ಮರ್ತು ಹೋಗಿದ್ದೀನೇನೋ ಅಂತ ನೋಡ್ಕೋಬೇಕಂತೆ. ಏನಮ್ಮ ಗಾಯತ್ರಿ, ನನ್ನ ಗುರು ಸಿಗ್ತೇನಮ್ಮ. ಅರ್ಧ ಗಂಟೆಲಿ ಪುಸ್ತಕನೇ ಓದಿ 1 ವರ್ಷ ಆದ್ಮೇಲೆ ಕೇಳಿದ್ರು ಒಂದು ಅಕ್ಷರನೂ ಬಿಡದೆ ಹೇಳ್ತಿದ್ದೆ. ನಾನು ಗುರ್ತಿಡ್ದಿಲ್ಲ ಅಂದರೆ ನಂಬೋಕೆ ಆಗ್ತಿಲ್ಲಮ್ಮ. ನೀನು ಕಾಲೇಜ್ ಓದ್ತಿದ್ದ ಟೈಮಲ್ಲಿ ಅವಾಗವಾಗ ನಾನು ನಿನ್ನ ಹತ್ರ 100-500 ಸಾಲ ಇಸ್ಕೋತಿದ್ದೆ, ನೆನಪಿದೆಯಾ? ನೆನಪಿದೆ ಸರ್, ಅದಕ್ಕೆ ಮರ್ತು ಹೋದೆ. ಹಾಂ, ಈಗ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಸರ್. ನಿನ್ನ ಹತ್ರ ಮಾತಾಡೋದು ಇವತ್ತಿಗೂ ಕಷ್ಟನೇ ಗಾಯತ್ರಿ. ಸಾಯೋದ್ರೊಳಗೆ ಋಣ ತೀರಿಸ್ಕೋಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅವತ್ತು ನೀನು ಸಾಲವಾಗಿ ಕೊಟ್ಟಿದ್ದು ನಾವು ವಾಪಸ್ ಕೊಡೋದಕ್ಕೆ ಎಲ್ಲಾದರೂ ನೀನು ಸಿಕ್ಕಿರೋ ಸಾಕು ಅನ್ಕೋತಿದ್ದೆ. ಒಟ್ಟು 5,000 ಸರ್, ಕೊಟ್ಬಿಟ್ರೆ ನಿಮ್ಮ ಋಣ ತೀರೋಗುತ್ತೆ. ಅವತ್ತೊಂದಿನ ನನ್ನ ಮಗನ ಜಾಬ್ ಅಪ್ಲಿಕೇಶನ್ಗೆ ದುಡ್ಡಿಲ್ಲದೆ ಎಲ್ಲರೂ ಕೇಳಿ ಇಲ್ಲ ಅನ್ಸ್ಕೊಂಡು ಕೊನೆಗೆ ನಿನ್ನ ಹತ್ರ ಬಂದಿದ್ದೆ ಕಣಮ್ಮ. ನೀನು ಸಂತೋಷದಿಂದ ಆ ದುಡ್ಡನ್ನ ನಗುನಗ್ತಾ ಕೊಡ್ತಿದ್ದೆ. ಇವಾಗ ನನ್ನ ಮಗ ಸಿಂಗಾಪುರಲ್ಲಿ ಸ್ವಂತ ಸಂಸ್ಥೆ ನಡೆಸೋಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಆದರೆ ಬರೀ 5,000 ಕೊಟ್ಟರೆ ನನ್ನ ಋಣ ತೀರಲ್ಲ ಗಾಯತ್ರಿ. ಆ ದುಡ್ಡಿನ ಜೊತೆ ನೀನು ಅವತ್ತು ಕೊಟ್ಟ ಆ ಮಗಳನ್ನಗೇನು ನಾನು ನಿನಗೆ ವಾಪಸ್ ಕೊಟ್ಟಾಗಲೇ ನಿನ್ನ ಋಣ ತೀರ್ದಂಗೆ. ಹಾಂ, ನಿನಗೇನು ಬೇಕಾದ ತಗೊಳಮ್ಮ, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಎಷ್ಟಾದರೂ ಪರವಾಗಿಲ್ವಾ? ಹಾಂ, ಆದರೆ ಒಂದು ಚಿಕ್ಕ ಕಂಡೀಷನ್, ಅದನ್ನು ಯಾವಾಗ ನೋಡಿದ್ರು ನಿನ್ನ ಮುಖದ ಮೇಲೆ ನಗು ಇರಬೇಕು ಕಣಮ್ಮ.
ಪ್ರಾಣ ಹೋದಂಗ ಆಯ್ತೈತೆ. ನೋಡ್ಕೊಳಕ್ಕಾಗಿಲ್ವಾ? ಏನ್ ಮಾಡ್ತಿದ್ರಿ ನೀವಿಬ್ರು? ಅಂತ ಎಲ್ಲಿಗೆ ಹೋಗಿದ್ದೆ? ಪಾಪ ಚಿಕ್ಕ ಹುಡುಗಿ, ಅವಳೇನ್ ಮಾಡಿದಾಳೆ? ಬೆಳಿಗ್ಗೆಯಿಂದ ಸಂಜೆ ತನಕ ಮಗುನು ನೋಡ್ಕೊಂಡು ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ. ಅವಳು ಯಾಕೆ ಹಂಗ ಹೊಡಿದ್ಯಾ? ಏನಾಯ್ತು ಅಂಕಲ್? ಅವ್ರ ಮಗು ಕಾಣಿಸ್ತಾ ಇಲ್ಲಮ್ಮ, ಎಲ್ಲೋಯ್ತೋ ಏನೋ. ಚಿಯರ್ಸ್ ಕಣ. ಹಲೋ ಹಲೋ, ಮ್ಯಾನೇಜರ್ ಸರ್ ಮಾತಾಡ್ತಿರೋದು? ಹೌದಮ್ಮ, ನೀನು? ನನ್ನ ಹೆಸರು ಸ್ವಾತಿ ಅಂಕಲ್. ಶಾಪಿಗ್ ಕಾಲ್ ಮಾಡಿದ್ದೆ, ಅಲ್ಲಿ ನಂಬರ್ ಕೊಟ್ಟು. ಹೇಳಮ್ಮ. ಅಂಕಲ್, ನಮ್ ತಂದೆ ಹೆಸರು ವಿಶ್ವನಾಥ್, ನಿಮ್ ಶಾಪಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು. ಹಲೋ ಹಲೋ ಅಂಕಲ್, ಒಂದ್ ನಿಮಿಷ. ಸರಿನಪ್ಪ. ಹಾ ಹೇಳಮ್ಮ. ನಮ್ ತಂದೆ ನಿಮ್ ಜೊತೆ ಇದಾರಾ? ನನ್ ಜೊತೆ ಇಲ್ವಲ್ಲ, ಮನೆಗ್ ಬರ್ಲಿಲ್ವಾ? ಇನ್ನು ಬಂದಿಲ್ಲ ಅಂಕಲ್, ಫೋನ್ ಕೂಡ ನಾಟ್ ರೀಚೇಬಲ್ ಬರ್ತಿದೆ. ಗಾಬರಿ ಆಗ್ಬೇಡ, ಗಾಬರಿ ಆಗ್ಬೇಡಮ್ಮ, ನಾ ವಿಚಾರಿಸ್ತೇನೆ. ಮತ್ತೆ ಕಾಲ್ ಮಾಡ್ತೀರಾ ಅಲ್ವಾ? ಮಾಡ್ತೀನಮ್ಮ. ಅಂಕಲ್, ನಿಮ್ ಹೆಸರು? ಸಾಯಿರಾಮ್. ಏನೋ ಟೆನ್ಷನ್ ಅಲ್ಲಿ ಇರೋಗಿದೆ. ಏನೂ ಇಲ್ಲ ಚಿಕ್ಕಪ್ಪ. ಸರಿ, ನಾನು ಹೊರಡ್ತೀನಿ. ಈಗ್ಲಿನ ಒಂಬತ್ತಾದ್ರೆ ಸಾಕು, ಪೊಲೀಸ್ನವರು ಮೀಟ್ ಇಟ್ಟು ಊದು ಅಂತಾರೆ. ನಂಗೆ ಆಗ್ಲೇ ವಯಸ್ಸಾಗಿದೆ, ನಾಲ್ಕು ಸರಿ ಊದಿದ್ರೆ ಅಷ್ಟೇ. ಬರ್ತೀನ. ಸರಿ ಚಿಕ್ಕಪ್ಪ. ಹೇ ಸುರೇಶ್. ಸರ್, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಪಾರ್ಟಿ ಕ್ಲೋಸ್ ಆಗೋವರೆಗೂ ನೀನು ಇಲ್ಲೇ ಇರು. ಸರ್, ನಾನು ಬರಲ್ಲ. ಬೇಡ, ಹೋಗೋ. ಹಲೋ. ಅಯ್ಯೋ, ನಿನ್ನ ಇಷ್ಟೊತ್ತು ಎಲ್ಲೋಗಿದ್ಯೋ? ಎಲ್ಲೂ ಹೋಗಿಲ್ಲ ಸರ್. ನಿನ್ ಫೋನ್ ಏನಾಗಿದೆ? ಎಷ್ಟು ಸಾರಿ ಫೋನ್ ಮಾಡಿದ್ರು ಸಿಗ್ತಿಲ್ಲ? ಅವನೇನು ಇನ್ನು ಮನೆಗೆ ಹೋಗಿಲ್ವಂತಲ್ಲ. ತುಂಬಾ ಕಷ್ಟ ಆಯ್ತು ಸರ್, ತುಂಬಾನೇ ತೊಂದರೆ ಕೊಟ್ಟ. ಒಬ್ನೇ ಇದ್ರು ತುಂಬಾ ಸತಾಯಿಸ್ತ. ನಾನೇನೋ ಕೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯ. ಅವನಿನ್ನು ಮನೆಗೆ ಹೋಗಿಲ್ವಂತೆ? ಅವನ ಮಗಳು ನನಗ್ ಫೋನ್ ಮಾಡಿದ್ಲು. ಅವ್ ನನ್ನ ಹತ್ರನೇ ಇದ್ರೆ ಹೇಗ್ ಹೋಗ್ತಾನೆ ಸರ್? ಹೇ, ನಿನ್ಗೆ ಅಷ್ಟಕ್ಕೂ ಬುದ್ಧಿ ಇದೆಯಾ? ಏನ್ ಹೇಳಿದ್ದೆ ನಾನು? ನಾಲ್ಕು ಗಂಟೆ ತೆರೆದ್ರೆ ಸಾಕು ಅಂತ ಹೇಳಿದ್ದೋ ಇಲ್ವೋ? ಬಿಡು ಅವನ್ನ. 5,000 ಕೊಡ್ತೀನಿ ಎಂದಿದ್ದೆ, ನನಗೀಗ 1.5 ಲಕ್ಷ ಬೇಕು. ಏನು ಏನ್ ಮಾತಾಡ್ತಿದ್ಯಾ ನೀನು? 1.5 ಲಕ್ಷ ಕೊಟ್ರೆ ಬಿಟ್ಬಿಡ್ತೀನಿ. 1.5 ಲಕ್ಷ? ನಿನ್ ಸಾಯಿಸ್ಬಿಡ್ತೀನಿ. ನನ್ನ ಸಾಯಿಸಿದ್ರ ವಿಶ್ವನಾಥ್ನ ಹೇಗ್ ಹುಡುಕ್ತೀರಾ ಸರ್? ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ, ನಾಳೆ ಬೆಳಿಗ್ಗೆ ಫೋನ್ ಮಾಡಿ. ವಿಶ್ವನಾಥ್ ಇವತ್ತು ಬರಲಿಲ್ಲ ಸರ್. 2 ಡೇಸ್ ಆಯ್ತು, ಇನ್ಫಾರ್ಮ್ ಕೂಡ ಮಾಡಿಲ್ಲ, ನೋಟಿಸ್ ಕೊಟ್ಟು ಕಿತ್ ಬಿಸಾಕಿ ಸರ್. ಯಾಕೆ ಸರ್ ಹೀಗಿದ್ದೀರಾ? ಏನಿಲ್ಲ ಸರ್, ಈ ಇನ್ವಾಯ್ಸ್ ನೋಡಿ ಚೆಕ್ಗೆ ಸೈನ್ ಮಾಡಿ ಸರ್. ಅಲ್ಲಿಟ್ಟು ಹೋಗು, ಆಮೇಲೆ ನೋಡ್ತೀನಿ. ಏನ್ ಮಾಡ್ದೆ? ಹೇ, ಮರ್ಯಾದೆಯಿಂದ ಆ ವಿಶ್ವನಾಥನ್ ಬಿಟ್ಬಿಡು.
ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ನಿನ್ನೆ ನಾನು ಹೇಳಿದ ಅರ್ಥ ಆಗಿಲ್ವಾ? ನಿನ್ನ ಬೆದರಿಕೆಗೆಲ್ಲ ಭಯ ಪಡಲ್ಲ, ನಿನ್ ಇಷ್ಟ ಬಂದಿದ್ ಮಾಡ್ಕೋ. ಸರ್, ನಿಮಗ್ ನಿಜವಾಗ್ಲೂ ವಿಷಯ ಗೊತ್ತಿಲ್ಲ. ಅಲ್ಲಿ ಕುಡಿಯೋಕೆ ನೀರ್ ಬಿಟ್ರೆ ಇನ್ನೇನು ಇಲ್ಲ. ಒಬ್ಬ ಮನುಷ್ಯ ಗಾಳಿ ನೀರಿಂದ ಎಷ್ಟು ದಿನ ಬದುಕ್ತಾನೆ ಹೇಳಿ, ನನಗೇನೋ ಗೊತ್ತಿಲ್ಲ. ಆ ವಿಶ್ವನಾಥ್ ಬದುಕೋದು ನಿಮ್ಮ ಕೈಯಲ್ಲಿದೆ ಸರ್. ನೀನ್ ಎಷ್ಟು ಹೆದರ್ಸಿದ್ರು ನಾನು ಹೆದರಲ್ಲ. ಹಲೋ ಹಲೋ, ಏಯ್, ಈ ಸೆಕ್ಷನ್ ಯಾರು ನೋಡ್ಕೋತಿದ್ದೀರಾ? ನಾನೇ ಸರ್. ಏನ್ ನೋಡ್ತಿದ್ಯೋ, ಸ್ಟಾಕ್ ಯಾಕೆ ಹೀಗೆ ಹಾಕಿದ್ದೀರಾ? ರ್ಯಾಕ್ಸಲ್ಲಿ ಜೋಡ್ಸೋ. ಒಬ್ಬರಿಗೂ ಬುದ್ಧಿ ಇಲ್ಲ, ಎಲ್ಲ ನಾನೇ ಹೇಳಬೇಕು. ಮತ್ತೆ ರಿಪೀಟ್ ಆದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಇಲ್ಲಿ ವಿಶ್ವನಾಥ್ ಅಂದ್ರೆ ಯಾರು? ಏನ್ ಬೇಕಿತ್ತು ಸರ್? ವಿಶ್ವನಾಥ್ ಅವರು ಅವ್ರ ಮಗಳ ಬರ್ತ್ಡೇಗೆ ಕೇಕ್ ಆರ್ಡರ್ ಮಾಡಿದ್ರು, ಡೆಲಿವರಿ ಕೊಡ್ಬೇಕಿತ್ತು. ಈಗಾಗ್ಲೇ ವಿಶ್ವನಾಥ್ ಕೇಕ್ ಕೂಡ ಆರ್ಡರ್ ಮಾಡಿದಾನೆ. ಯಾಕೆ? ಏನ್ ಸರ್, ನೀವ್ ಇಷ್ಟೊಂದು ಇನ್ನೋಸೆಂಟ್? ಅವ್ನು ಪಾರ್ಟಿ ಪ್ಲಾನ್ ಮಾಡ್ತಿದ್ದಾನೆ. ಯಾರು ಬೇಕಿತ್ತು? ವಿಶ್ವನಾಥ್ ಅವ್ರ ಮನೆನಾ? ಹೌದು, ಆದ್ರೆ ನಮ್ಮ ತಂದೆ ಮನೇಲಿ ಇಲ್ಲ. ನಿಮ್ ತಾಯಿ ಇದ್ದಾರಾ? ಇದ್ದಾರೆ. ನೀವು? ಸೈರಾಮ್. ಸೈರಾಮ್ ಅಂಕಲ್, ನಾನೇ ನಿಮಗೆ ಕಾಲ್ ಮಾಡಿದ್ದು. ಬನ್ನಿ, ಒಳಗ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಅಂಕಲ್. ಅಮ್ಮ. ಏನ್ ಸ್ವಾತಿ? ಕಾಫಿ ಕುಡಿತೀರಾ? ಬೇಡಮ್ಮ, ವಿಶ್ವನಾಥ್ ಪುಟ್ಟಿಗೋಸ್ಕರ ಬರ್ತ್ಡೇ ಕೇಕ್ ಆರ್ಡರ್ ಮಾಡಿದ್ರು. ಇವತ್ತು ಅವರು ಶಾಪ್ಗೆ ಬಂದಿಲ್ಲ, ಅದಕ್ಕೆ ಈ ಕೇಕ್ ಕೊಟ್ಟು ಹೋಗೋಣ ಅಂತ ಬಂದೆ. ಒಂದ್ ನಿಮಿಷ ಸ್ವಾತಿ, ನೀನ್ ಒಳಗೆ ಹೋಗು. ಸರಿ ಅಮ್ಮ. ಅವ್ರೆಲ್ಲೋಗಿದ್ದಾರೆ ಅಂತ ನಿಮಗ್ ಗೊತ್ತಾ? ಇಲ್ಲ. ನಮ್ಮನೆ ವಿಷಯ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ. ನಮ್ಮಿಬ್ರಿಗೂ ಒಂದು ಸಣ್ಣ ಜಗಳ ಆಯ್ತು, ಅದಕ್ಕೆ ಹೊರಟೋಗಿದ್ದಾರೆ. ನನ್ನ ಹತ್ರ ಜಗಳ ಆಡ್ದಾಗೆಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬರ್ತಿದ್ರು. ಮಗಳು ಫೋನ್ ಮಾಡ್ತಾಳೆ ಅಂತ ಫೋನ್ನ ಯಾವಾಗಲೂ ಆನಲ್ಲಿ ಇಡ್ತಿದ್ರು. ಆದರೆ ಈ ಸಲ ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿದೆ, ಅವರಲ್ಲೆಲ್ಲೂ ಹೋಗಿಲ್ವಂತೆ. ಮಗಳು ನಿನ್ನೆಯಿಂದ ಏನೂ ತಿಂದಿಲ್ಲ. ಇವತ್ತವಳ ಬರ್ಡೇ, ಅವರಪ್ಪ ಬರೋವರೆಗೂ ಏನೂ ತಿನ್ನಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ. ಅವರೆಲ್ಲಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಾದ್ರೆ ಅವರನ್ನ ಮನೆಗೆ ಬರಕ್ಕೆ ಹೇಳ್ತೀರಾ? ತಪ್ಪದೆ ಹೇಳ್ತೀನಿ. ಅಂಕಲ್ ಅಂಕಲ್ ನಿಂತ್ಕೊಳ್ಳಿ. ನಮ್ಮ ಡ್ಯಾಡಿ ಕೋಪ ಬಂದಾಗ ಫ್ರೆಂಡ್ಸ್ ಹತ್ರ ಹೋಗಲ್ಲ, ಅವ್ರು ಎಲ್ಲಿರ್ತಾರೆ ಅಂತ ನನಗೆ ಗೊತ್ತು. ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಇಲ್ಲೇ 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 ನಿಲ್ಸಿ, ನಮ್ಮ ತಂದೆ ಇಲ್ಲೇ ಇರ್ತಾರೆ. ನಿಮ್ಮಪ್ಪ ಡ್ರಿಂಕ್ ಮಾಡಲ್ಲ, ತಮಾಷೆಗೆ ಇಲ್ಲಿರ್ತಾರೆ. ಇಲ್ಲ ಅಂಕಲ್, ನಮ್ ತಂದೆ ನನ್ನ ಹತ್ರ ಸುಳ್ಳು ಹೇಳಲ್ಲ. ಒಂದ್ಸಲ ಹೋಗಿ ನೋಡೋಣ ವಾ ಪ್ಲೀಸ್. ಇಲ್ಲಿರ್ತಾರ? ಹೌದು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ನೀನು ಇಲ್ಲೇ ಇರೋ. Thank you.
ಟೆರೆಸ್ ಮೇಲೆ ನೋಡಿದ್ರಾ? ಟೆರೆಸಾ? ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀರಾ ಪ್ಲೀಸ್? ಕೆಳಗೆ ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲಮ್ಮ. ಬಾ. ನೀವ್ ಸರಿಯಾಗಿ ನೋಡಿದ್ರೋ ಇಲ್ವೋ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಸಾರಿಮ್ಮ, ನೀನು ಹೋಗೋ ಜಾಗ ಅಲ್ಲ ಅದು. ನಾನು ಎಲ್ಲ ಕಡೆ ಹುಡುಕ್ತೆ, ನಿಜವಾಗ್ಲೂ ಇಲ್ಲ. ನಿಮ್ಮಪ್ಪ ಎಲ್ಲೇ ಇದ್ರು ನಾನು ಕರ್ಕೊಂಡು ಬರ್ತೀನಿ. ಹಲೋ. ನಮಸ್ತೆ ಸರ್, ದುಡ್ಡು ರೆಡಿನಾ? ಏಯ್, ನನಗಷ್ಟೊಂದು ಆಗಲ್ಲ. ಈ 5,000 ಜೊತೆ ಇನ್ನೂ ಒಂದು 10,000 ಕೊಡ್ತೀನಿ. ಅವನನ್ನು ಬಿಟ್ಬಿಡು. 10,000? ಇದು ಮೋಸ ಕಣೋ, ನಿಜವಾಗ್ಲೂ ತುಂಬಾ ದೊಡ್ಡ ಮೋಸ. ನಾನು ನಿನ್ ನಂಬಿದ್ದೆ ಕಣೋ. ನಿನಗಿಂತ ಮೋಸಕಾರನ ಆ ವಿಶ್ವನಾಥ್ ನಿನ್ ಜೊತೆ ಕೆಲಸ ಮಾಡ್ತಿದ್ದ, ಅವನಿಗೆ ನೀನ್ ಮೋಸ ಮಾಡಕ್ ನಿಂತಿದ್ಯಾ? ಹೌದು, ನಂದೇ ತಪ್ಪು. ನನಗ್ ನಾನೇ ಹುಡ್ಕೋಬೇಕು. ಅವನನ್ನು ಬಿಟ್ಬಿಡು, ಅವನಿಗೊಂದು ಫ್ಯಾಮಿಲಿ ಇದೆ ಕಣೋ. ಪಾಪ, ಅವನ ಮಗಳು 2 ದಿನದಿಂದ ಏನು ತಿಂದ ಹುಚ್ಚಿ ತರ ಕಾಯ್ತಿದ್ದಾಳೆ. ಪ್ಲೀಸ್ ಬಿಟ್ಬಿಡು. ನನ್ನ ಬೈಕ್ ಮಾರಿ ಇನ್ನೂ ಒಂದು 25,000 ಕೊಡ್ತೀನಿ. ನೀವು ಹೇಳ್ತಿರೋದು ಕೇಳಿಸ್ತಿದೆ ಸರ್, ಆದ್ರೆ ಅರ್ಥ ಆಗ್ತಿಲ್ಲ. ನಿನಗೆ ಹೇಗೆ ಹೇಳ್ಬೇಕು? ನನ್ನ ಪರಿಸ್ಥಿತಿ ನಿನಗೂ ಗೊತ್ತಿದೆ. ನನ್ನ ತಲೆ ಹಡೆ ಇಟ್ಟಾದ್ರೂ ಇನ್ನೂ ಒಂದು 25,000 ತಂದು ಒಟ್ಟು 50,000 ಕೊಡ್ತೀನಿ. ಬಿಟ್ಬಿಡು. ಅವನಿಗೆ ಏನಾದ್ರೂ ಆದ್ರೆ ಅವ್ರ ಫ್ಯಾಮಿಲಿಗೆ ದಿಕ್ಕಿಲ್ದಂಗೆ ಆಗ್ಬಿಡುತ್ತೋ. ನಿಮ್ಮ ಮಾತು ಕೇಳ್ತಿದ್ರೆ ಅಳು ಬರ್ತಿದೆ ಸರ್, ಆದ್ರೆ ನನ್ನ ಕೇಳಿದ್ರೆ ನೀವು ಕೂಡ ಅಳ್ತೀರಾ. ನಿಮಗೆ ವಿಶ್ವನಾಥ್ ಎಲ್ಲಿದ್ದಾನೆ ಅಂತ ಹೇಳಬೇಕು ಅಂದ್ರೆ 1.5 ಲಕ್ಷ ರೆಡಿ ಮಾಡ್ಕೊಳ್ಳಿ, ನಾಳೆ ಮತ್ತೆ ಫೋನ್ ಮಾಡ್ತೀನಿ. ದಾಸು, ದಾಸು, ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ನನಗೆ. ಹೇ ದಾಸು, ಇರು, ಹಾಲ್ ತರ್ತೀನಿ. ಹಲೋ. ಹೇ ಮೂವಿ, ಇದು ಕೋಕ್ ಜೊತೆ ಫ್ರೀನಾ? ಟೈಟಲ್ಸ್ ಹಾಕೋದ್ರೊಳಗೆ ಇದು ಮುಗ್ದು ಹೋಗುತ್ತೆ. ನೀನ್ ಹೋಗಿ ಕ್ಯಾರಮೆಲ್ ಪಾಪ್ಕಾರ್ನ್ ಬಕೆಟ್ ತಗೊಂಡ್ ಬಾ. ಎರಡು ಪಾಪ್ಕಾರ್ನ್, ಒಂದು ಕೋಕ್, ಎಷ್ಟಪ್ಪ? 420 ಸರ್. 420? ಎಸ್ ಸರ್. 150 ಇಲ್ಲಿ ಸಿನಿಮಾ ನೋಡೋಣ ಅಂತ ಬಂದ್ರೆ 420 ಖರ್ಚು ಮಾಡಿಸ್ತಿದ್ದೀರಲ್ಲಪ್ಪ. ಇನ್ನು ಸಿನಿಮಾ ನೋಡಿದಾಗೆ ಹಲೋ ಅಣ್ಣ. ಹೇ, ಹಾಯ್ ವಿಜಯ್. ನೀನು ಕಾಲೇಜ್ ಬಂಕಾ? ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ಯಾ? ಆಗ್ತಿದ್ದೀನಣ್ಣ. ತುಂಬ ಡೌಟ್ಸ್ ಇದೆ. ನಿಮ್ಮನ್ನ ಕೇಳೋಣ ಅಂದ್ರೆ ನೀವೆಲ್ಲೂ ಸಿಗ್ತಾನೆ ಇಲ್ಲ. ಅದು ಇತ್ತೀಚೆಗೆ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ನಿಂಗೆ ನಾಳೆ ಹೇಳ್ಕೊಡ್ಲ? ಏ ವಿಜಿ. ಸರಿ ಅಣ್ಣ, ಥ್ಯಾಂಕ್ ಯು. ವಿಜಯ್ ಹೇಳಿ ಅಣ್ಣ. ಅವಾಗ ನೀನು ಫೀಸ್ ಕೊಡ್ತೀನಿ ಅಂದರೆ ನಾನು ತಗೊಳ್ಳಿಲ್ಲ, ಇವಾಗ ಕೊಡ್ತೀಯಾ? ಅವಾಗ ನೀವೇ ಬೇಡ ಅಂದ್ರಿ. ಆಮೇಲೆ ತಗೊಳ್ಳೋಣ ಅನ್ಕೊಂಡೆ, ಇವಾಗ ಕೊಡ್ತೀಯಾ? ಸರಿ ಅಣ್ಣ. ಎಷ್ಟು? 500. ಬಾಯ್ ಅಣ್ಣ. ಬಾಯ್ ಕಣೋ. ಥ್ಯಾಂಕ್ಸ್. ಹೇ, ಯಾಕೆಷ್ಟು ಲೇಟ್? ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ, ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ. ಓ, ಏನ್ ನಡೀತು? ಆಮೇಲೆ ಹೇಳ್ತೀನಿ, ಮೊದಲು ನೋಡು. ಉಸಿರಾಟ ನಿಲ್ಲಿಸಲು ನಿಲ್ಲುವುದೇ ಈ ಕಾಲ ಅನುಗಾಲ, ನಿಲ್ಲುವುದೇ ಈ ಕಾಲ ಕ್ಷಣಕಾಲ, ನಿಲ್ಲೆನೆಂದಿದೆ ಕನಸ ಕಾಲ. ಹೇ, ಈ ವಿಡಿಯೋ ಚೆನ್ನಾಗಿದೆ ಅಲ್ವಾ? ಹೇ ಬನ್ನಿ. ಹಲೋ, ಹಲೋ, ಹಲೋ ಮಗ, ನನ್ನ ಶರ್ಟ್ ಕೊಡು. ನನ್ನ ಕಲ್ಪಿ ಕುರ್ಚಿ ಚೇರು ಆವಾಗಿಂದ ಪ್ಲೀಸ್ ಕೊಡು.
ಇದನ್ನ ರಿಲೀಸ್ ಮಾಡಿಲ್ವಾ? ಯಾಕೆ? ಕ್ಯೂಟ್ ಮೂಮೆಂಟ್ ಅಲ್ವಾ, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ನಾನು ಡಿಲೀಟ್ ಮಾಡ್ತೀನಿ. ಏನ್ ಮಾಡ್ತಿದ್ಯಾ? ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅಂತ ಕೊಬ್ಬ. ಹೌದು. ಅಭಿ, ಈ ನೆನಪದು ಎಂದೆಂದು ನಿನಗಾಗೆ ಇರಲೆಂದು ನಿನ್ನ ಬಯಸಿದ ಲಾಸ್ಟ್ ಟೈಮ್ ಇದನ್ನೆಲ್ಲ ಕ್ಯಾಶುವಲ್ ಆಗಿ ತಗೊಂಡಿದ್ದೆ. ಆಗ ನಾವು ಸ್ಟ್ರೇಂಜರ್ಸ್, ಈಗ ವಿ ಆರ್ ಫ್ರೆಂಡ್ಸ್. ಈ ಕ್ಲಿಪ್ ನೋಡಿದ್ರೆ ನಮ್ಮನ್ನ ಯಾರು ಫ್ರೆಂಡ್ಸ್ ಅನ್ಕೊಳ್ಳಲ್ಲ. ಬಂದು ಎಸ್ ಅವ್ರನ್ನ ಕೂಡ ಭೇಟಿಯಾದ ಸರ್. ಬಂದು ಮಾತಾಡ್ತೀರಾ ಅಂತ ಹೇಳಿದೆ. ಒಬ್ಬ ಚಿಕ್ಕ ಹುಡುಗ ಕಳ್ದೋಗಿದ್ದಾನೆ. ಯಾರು? ನನ್ನ ಫ್ರೆಂಡ್ ವೀರ್. ಅವರೇ ಅವ್ರ ಅಪ್ಪ ಅಮ್ಮ. ಕರಿ ಅವರನ್ನ. ಸರಿ ನೋಡಿ, ವೀರ್ ಕಾಣಿಸ್ತಿಲ್ಲ ಅಂತ ಹೇಳ್ದೆ. ಪೊಲೀಸ್ ಅಂಕಲ್ ನಿಮ್ಮನ್ನ ಕರೀತಿದ್ದಾರೆ. ಪೊಲೀಸ್ ಅವ್ರ ಹತ್ರ ಯಾಕಮ್ಮ? ಬನ್ನಿ, ಅವ್ರು ನಮಗ್ ಹೆಲ್ಪ್ ಮಾಡ್ತಾರೆ. ಬನ್ನಿ. ವಿಟ್ನೆಸ್ ಎಲ್ಲ ಅವ್ರ ಹತ್ರ ಇದೆಯಂತ ಅಂಕಲ್. ನಮಸ್ಕಾರ ಸರ್. ಏನಾಯ್ತಾ? ಮಗ ಕಳ್ದಾಗೊಂದ್ ಸರ್. ವಯಸ್ಸು ಎಷ್ಟು? 4 ವರ್ಷ. ನಾಲ್ಕು ವರ್ಷ ಸರ್. ಎಣ್ಣೆ ಹೊಡಿತೀಯಾ? ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ತಿರ್ಗಾ ಸಾಯಂಕಾಲನೇ ಬರೋದು ಸರ್. ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಸರ್. ಎಣ್ಣೆಗೋಸ್ಕರ ಮಗನ್ನೇ ಮಾರಿರ್ತಾರೆ ಸರ್? ಇಲ್ಲ ಅಂಕಲ್, ಇವ್ರು ಮಾರ್ನಿಂಗ್ ಕೆಲ್ಸಕ್ಕೆ ಹೋದ್ರೆ ವಾಪಸ್ ಬರೋದೇ ರಾತ್ರಿ ಆಗುತ್ತೆ. ಹೌದು, ಓದು ಮಕ್ಕಳ ತರ ಇದನ್ನೆಲ್ಲ ಯಾಕೋ ಹೇಳ್ತೀರಾ? ಮಾರ್ಬಿಡಕ ಸರ್, ಇವ್ರ ಅಂತವ್ರಲ್ಲ ಸರ್. ನನ್ನ ಮಗ ದಿಟ್ಟುವಾಗ್ಲೂ ತಪ್ಪಿಸ್ಕೊಂಡವನು. ನೀವು ಹುಡ್ಸಿ ರೋಡ್ ನಲ್ಲಿ ಬಿಟ್ಬಿಡಿ, ನಾವು ಹುಡ್ಕೊಂಡ್ ಕರ್ಕೊಂಡ್ ಬರ್ತೀವಿ. ಅಲ್ವೋ, ಸಾಕಾಗ್ಲಿ ಮಕ್ಳಾಕೋ ನಿಮ್ಗೆ? ಎಲ್ಲಿರ್ತೀಯ ನೀನು? ಆ ಗುಡ್ಸ್ಲ ತಾನೆ? ಅದೇ ನಿಮ್ಮ ಅಪ್ಪನ ಜಾಗ ಅನ್ಕೊಂಡಿದ್ಯಾ ಗುಡ್ಸ್ಲ ಹಾಕೊಂಡು ಸೆಟ್ಲ್ ಆಗೋದಕ್ಕೆ? ಹೌದಾ? ಕೊಡ್ತ ನನ್ನ ಮಕ್ಳ. ಬರ್ತಾರೆ ಸುಮ್ಮನೆ ತಾಲೆ ತಿನ್ನೋದಕ್ಕೆ. ಪಾಪ ಅಂಕಲ್, ಅವ್ರಿಗೇನು ಗೊತ್ತಿಲ್ಲ. ಪ್ಲೀಸ್ ಅವನ್ನ ಹುಡುಕೊಡಿ. ನಾನು ದುಡ್ಡು ತಗೋತೀನಿ ಅಂತ ಯಾರು ಹೇಳಿದ್ರು ನಿನ್ಗೆ? ಭೂಷಣ್ ಸರ್. ನಿನ್ಗೆ ಅವ್ರ ಹತ್ರ ಏನಮ್ಮ ಕೆಲಸ? ನಾಳೆಯಿಂದ ನೀನು ಅವ್ರಿವ್ರ ಹತ್ರ ತಿರ್ಗಾಡೋದ್ ನೋಡಿದ್ರೆ ಡೈರೆಕ್ಟ್ ಪ್ರಿನ್ಸಿಪಾಲ್ ಹೇಳ್ತೀನಿ, ಸರಿನಾ? ಟೈಮ್ ಆಗ್ತಾ ಇದೆ, ಬೇಗ ಬಾಮ. ಹಾ, ಬಂದೆ. ಇಷ್ಟೊತ್ತಲ್ಲ ಯಾಕಮ್ಮ ಬಂದೆ? ಅರ್ಜೆಂಟ್ ಅಂಕಲ್, ನನ್ ಜೊತೆ ಬನ್ನಿ. ಏನಾಯ್ತು? ಮಿನಿಸ್ಟರ್ ಅವ್ರ ಮಗ ಎಲ್ಲಿರ್ತಾರೆ ಅಂತ ನಂಗೆ ಗೊತ್ತು. ಅವ್ರಿಗೆ ಹೇಳಿದ್ರೆ ಪೊಲೀಸ್ ಅವ್ರು ವೀರ್ನ ಹುಡುಕ್ತಾರೆ. ಅಂಕಲ್, ಮಿನಿಸ್ಟರ್ ಅವ್ರ ಮಗನ್ನ ನೋಡ್ಬೇಕು. ಮಕ್ಳಿಗೆ ಎಂಟ್ರಿ ಇಲ್ಲ. ಪ್ಲೀಸ್ ಅಂಕಲ್, ಒಂದ್ 5 ನಿಮಿಷ. ಹೂ ಆರ್ ಯು?
ಒಬ್ಬ ಚಿಕ್ಕ ಹುಡುಗ ಕಾಣೆ ಆಗಿದ್ದಾನೆ. ಅರ್ಜೆಂಟ್, ನಿಮ್ ಹತ್ರ ಮಾತಾಡ್ಬೇಕು. ನಮಸ್ಕಾರ ಸರ್. ನಾನು ಇಲ್ಲಿ ಇರ್ತೀನಂತ ನಿನ್ಗೆ ಹೇಗೆ ಗೊತ್ತು? ಭೂಷಣ್ ಸರ್. ಇವ್ರು ಯಾರು? ನಿಮ್ಮನೇಲಿ ಕೆಲಸ ಮಾಡೋರಾ? ಇಲ್ಲ ಇಲ್ಲ, ಇವ್ರ ಮಗ ನನ್ನ ಫ್ರೆಂಡ್. ನೀನೇನ್ ಮದರ್ ತೆರೆಸ ಅನ್ಕೊಂಡಿದ್ಯಾ? ಚಿಲ್ ಔಟ್, ಹೊರಗಡೆ ಸುತ್ತಾಡು, ಹ್ಯಾವ್ ಫನ್, ಎಂಜಾಯ್, ಗೋ ಟು ಸ್ಕೂಲ್, ಇವೆಲ್ಲ ಯಾಕೆ ನಿನ್ಗೆ? ಹ್ಮ್, ಹೇ, ನೀನ್ ಯಾಕೆ ಅಳ್ತಿದ್ಯಾ? ನೀನ್ ಯಾವಾಗ ಅಳ್ತೀಯಾ? ನಾನಾ? ರಿಲ್ಯಾಕ್ಸ್ ಕಿಡೋ. What's wrong with you? ನಿನ್ ಕಾರಿಗೆ ಏನಾದ್ರು ಆದ್ರೆ ಆಗ ನೀನ್ ಅಳ್ತೀಯ. ಏನಪ್ಪ ಇಲ್ಲಿ ಮಹಿತಾ ಅನ್ನೋ ಸ್ಟೂಡೆಂಟ್ ಸೆವೆಂತ್ ಏ ಸರ್. ಆ ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾಕೆ ಸರ್? ಯಾರೋ ಚಿಕ್ಕ ಹುಡುಗ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಈಗಲೇ ಕರ್ಕೊಂಡ್ಬರ್ತೀನಿ ಸರ್. ಇನ್ನೊಂದು ವಿಷಯ ಸರ್, ಇಲ್ಲಿ ಭೂಷಣ್ ಸರ್ ಅಂತ. ಭೂಷಣ್ ಸರ್? ಹಾ, ಬಂದ್ಬಿಟ್ರ? ಇವರೇ ಸರ್. ಹೇಳಿ ಸರ್, ನಿಮ್ ಮಗನ ಅಡ್ಮಿಷನ ಅಥವಾ ನಿಮ್ ಮಗಳಿಗ? ಈ ಸ್ಕೂಲಲ್ಲಿ ನೀವೇನ್ ಪಾಠ ಕಲಿಸ್ತಾ ಇದ್ದೀರಾ? ಎಲ್ಲಾ ಸ್ಕೂಲ್ಗಿಂತ ಎರಡು ಜಾಸ್ತಿನೇ ಕಲಿಸ್ತೀನಿ ಸರ್. ಸಿಲಬಸ್, ಔಟ್ ಆಫ್ ಸಿಲಬಸ್. ಔಟ್ ಆಫ್ ಸಿಲಬಸ್ ಅಂದ್ರೆ? ಮಿನಿಸ್ಟರ್ ಮಕ್ಕಳು ಬಾರಲ್ ಕುಡಿದು ಬಿದ್ದಿರ್ತಾರೆ, ಪೊಲೀಸ್ನವರು ಲಂಚ ತಗೊಂಡ್ತಾನೆ ಕೆಲಸ ಮಾಡಲ್ಲ, ಇದೇ ತಾನೇ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸರ್. ಅಂದ್ರೆ ನಾನು ಯಾವಾಗ್ಲೂ ಆತರ ಹೇಳಿಲ್ಲ ಸರ್. ನಾನು ಹಾಗೆ ಹೇಳಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್? ಹಾ, ಈ ಅಂಕಲ್ ಏನ ಪೊಲೀಸರು ಲಂಚ ತಗೊಂಡ್ತಾನೆ ಕೆಲಸ ಮಾಡಲ್ಲ ಅಂತ ಹೇಳಿದ್ದು? ಹೌದು ಸರ್. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಸಿನಿಮಾದಲ್ಲಿ ನೋಡಿದ್ದೆ. ಆ ವಿಷಯ ಇವ್ರಿಗೆ ಕ್ಯಾಶುವಲ್ ಆಗಿ ಹೇಳಿರ್ತೀನಿ ಅಷ್ಟೇ. ಅದ್ ಬಿಟ್ರೆ ನೀವು ಹೀಗೆ ರಿಯಲ್ ಆಗಿ ತಗೋತೀರಾ ಅಂತ ನಾನು ಹೇಳಿಲ್ಲ ಸರ್. ಏನೋ ಚಿಕ್ಕ ಹುಡುಗಿ ಅಲ್ವಾ, ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಫೇರ್ ಆಗೋಗಿದೆ. ಇಂಗ್ಲಿಷ್ ಕಮ್ಮಿ ಮಾಡಿ, ಸಿನಿಮಾದಲ್ಲಿ ನೋಡಿದ್ದಾನೆ ಮಕ್ಕಳು ಹೇಳ್ಬೇಡಿ. ಇಲ್ಲ ಅಂದ್ರೆ ನಾನೇ ನಿನಗೆ ಸಿನಿಮಾ ತೋರಿಸ್ಬೇಕಾಗತ್ತೆ. ಹಲೋ ಸರ್, ಪೆನ್ನು. ಥ್ಯಾಂಕ್ ಯು ಸರ್. ನಿನಗೆ ಮಿನಿಸ್ಟರ್ ಮಗ ಗೊತ್ತು ಅಂತ ಯಾಕಮ್ಮ ಹೇಳಿಲ್ಲ? ಮೊನ್ನೆ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಹುಡುಗನ ಬಾಡಿ ಸಿಕ್ಕಿದೆ. ಈ ಫೋಟೋದಲ್ಲಿ ಇರೋ ಹುಡುಗ, ನೀನ್ ನೋಡಿರೋ ಹುಡುಗ ಒಬ್ನೇನ ಅಂತ ನೋಡಿ ಹೇಳು. ನೋಡಮ್ಮ, ನೋಡಿ ಹೇಳು. ನಂಬಿಕೆ ತುಂಬಾ ಗಟ್ಟಿಯಾಗಿದೆಯಮ್ಮ, ಖಂಡಿತ ಹುಡುಗ ಸಿಕ್ಕೆ ಸಿಗ್ತಾನೆ. ಅಯ್ಯೋ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂದಾಗ ಶೋಗೊಂಬೆ ತಗೋತೀನಿ ಅಂತೀಯಲ್ಲ, ಸ್ವಲ್ಪ ರಿಚ್ ಆಗಿ ಯೋಚನೆ ಮಾಡು. ನಗು ಬಂದ್ರು ಬರದೆ ಹೋದ್ರು ಪರವಾಗಿಲ್ಲ, ಒಂದ್ ಮನೆ ಕೊಡ್ಸು ಅಂತ ಹೇಳು. ಏನೋ ಮಾತಿಗೆ ಹಾಗೆ ಹೇಳ್ತಾರೆ. ಈಗ ನನ್ ಮನೆ ಕೊಡ್ಸಿ ಅಂತ ಹೇಳ್ದೆ ಅನ್ಕೋ, ನಾಳೆ ನನ್ ನೋಡಿದಾಗ ಅವರೇ ಓಡ್ ಹೋಗ್ತಾರೆ. ಅದ್ಕೆ ಇದನ್ ತಗೋ, ಕಾಂಜಿಪುರಂ ಸೀರೆ. ನಿನ್ನ ಈ ಸೀರೆಯಲ್ಲಿ ನೋಡಿ ಎಲ್ರು ಹೊಟ್ಟೆ ಉರ್ಕೋತಿದ್ರೆ ನಮ್ ಮುಖದ ಮೇಲೆ ಒಳ್ಳೆ ಮುಗುಳ್ನಗೆ ಬರುತ್ತೆ. ಇದಕ್ ಫಿಕ್ಸ್ ಆಗ್ಬಿಡೋಣ. ಇನ್ನೇನು ಯೋಚನೆ ಮಾಡಲ್ಲ. ನೋಡು, ಈ ಗೋಲ್ಡನ್ ಬಾರ್ಡರ್ ಇಷ್ಟು ರಿಚ್ ಆಗಿದೆ ಅಂತ ಇದ್ ನಿನಗ್ ಚೆನ್ನಾಗಿ ಕಾಣುತ್ತೆ. ನೀನೊಂದ್ಸಲ ಉಟ್ಕೊಂಡ್ಮೇಲೆ ನನಗೂ ಕೊಡ್ಬೇಕು ಆಯ್ತಾ? ಅತ್ಗೆ, ನನ್ಗ ಆ ಸೀರೆ ಬೇಡ. ಯಾಕೆ? ಒಂದ್ ನಾಲ್ಕು ಸಾರಿ ಉಟ್ಕೊಂಡ್ರೆ ನನಗೆ ಬೋರ್ ಆಗತ್ತೆ. ಹೊಸ ಫ್ರಿಡ್ಜ್ ತಗೊಳ್ತೀನಿ. ಈ ಹಳೆ ಫ್ರಿಡ್ಜ್ ಇಟ್ಕೊಂಡು ದಿನ ಸಾಯ್ಬೇಕು. ಆ ಹೊಸ ಫ್ರಿಡ್ಜ್ನ ದಿನ 10 ಸಲ ತೆಗ್ದು ಮುಚ್ಚಬೇಕಾದ್ರೆ ನನ್ಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಕರೆಕ್ಟ್.
ಈಗ ಬರೋ ಫ್ರಿಡ್ಜ್ಗಳಿಗೆಲ್ಲ ಡಬಲ್ ಡಬಲ್ ಡೋರ್ ಇರುತ್ತೆ ನೋಡಿದ್ಯಾ? ಹೌದಾ? ಹೌದಮ್ಮ, ಮೊನ್ನೆ ಆಟೋದಲ್ಲಿ ತಗೊಂಡೋಗ್ತಿದ್ದನ್ನ ನೋಡಿದೆ. ಈ ಮಾಡೆಲ್ ನೋಡಿ ಮೇಡಮ್. ಓ ಅತ್ತಿಗೆ, ಇಲ್ಲಿರೋ ಫ್ರಿಡ್ಜ್ ಎಲ್ಲ ತುಂಬಾ ಚಿಕ್ಕದಾಗಿದೆ ಅಲ್ವಾ? ಹ್ಮ್, ಹೌದೌದು. ಬೇಕು ಅಂತಾನೆ ತೋರಿಸ್ತಿದಾನೋ ಏನೋ, ನಮ್ಮ ಮುಖಕ್ಕೆ ಇದಕ್ಕಿಂತ ದೊಡ್ಡದು ತಗೊಳ್ಳಲ್ಲ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಇರು, ನಾನು ಕೇಳ್ತೀನಿ. ಎಲ್ಲ ಚಿಕ್ಕ ಫ್ರಿಡ್ಜ್ಗಳೇ ಇದೆ, ದೊಡ್ಡ ದೊಡ್ಡ ಫ್ರಿಡ್ಜ್ಗಳಿಲ್ವಾ? ಇದೆಯಲ್ಲ ಮೇಡಮ್, 60,000 ಒಂದು ಲಕ್ಷದವರೆಗೂ ಇದೆ. ನೀನೇನಾದ್ರೂ ಕೊಡಿಸ್ತಿದ್ಯಾ ನಮ್ಗೆ? ರೇಟ್ ಬಗ್ಗೆ ನಿನ್ಗೆ ಯಾಕಷ್ಟು ಚಿಂತೆ? ದೊಡ್ಡ ದೊಡ್ಡ ಫ್ರಿಡ್ಜ್ಗಳನ್ನ ತೋರಿಸು. ಓಕೆ ಮೇಡಮ್. ಬಾದ್ಕೆ ಬನ್ನಿ. ಪ್ರತಿಯೊಬ್ಬನ ನನ್ನ ಗಂಡನ ಥರನೇ ಆಡ್ತಾನೆ, ನೋಡಕ್ ಮುಂಚೆನೆ ನಮ್ಮ ಬಜೆಟ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಡೋದು. ದಿಸ್ ಇಸ್ ಸ್ಯಾಮ್ಸಂಗ್ ರೆಫ್ರಿಜರೇಟರ್. ಡೋರ್ ತೆಗಿಬೋದಲ್ವಾ? ತೆಗೆದು ತೋರ್ಸು. ಬಂದೆ, ಇಲ್ಲಿ ಬಾ. ಒಂದ್ ನಿಮಿಷ, ಅಲ್ಲಿ ನೋಡು. ಈ ಟಿವಿಯಲ್ಲಿ ನಮ್ ಸೀರಿಯಲ್ ಎಲ್ಲ ಸಿನಿಮಾ ತರ ಕಾಣಿಸುತ್ತೆ. ಅವ್ರು ಉಟ್ಕೊಂಡಿರೋ ಸೀರೆ ಒರಿಜಿನಲ್ ಡೂಪ್ಲಿಕೇಟ್ ಹಂಗೆ ಗೊತ್ತಾಗ್ಬಿಡುತ್ತೆ. ಹೌದು. ಇದೆಷ್ಟು? 2,00,000 ಮೇಡಮ್. 2,00,000? 2,00,000 ಮೇಡಮ್. ಫಿಕ್ಸೆಡ್ ಪ್ರೈಸಾ? ಅದಕ್ಕೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು, ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ. ಹಲೋ ಸರ್. ಹೇಳೋ ಮಗ. ಐತ್ರಿ, ನನ್ಗೆ ಏನ್ ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಏನಮ್ಮ ಅದು? ಸ್ಯಾಮ್ಸಂಗ್ ಟಿವಿ, ಟಿವಿಎಸ್ ಮೋಟಾರ್ ಸೈಕಲ್. ಎಕ್ಸಾಕ್ಟ್ ಆಗಿ ನನ್ನ ಮನಸ್ಸಲ್ಲೂ ಅದನ್ನೇ ಅನ್ಕೊಂಡೆ, ನೀನು ಅದನ್ನೇ ಹೇಳ್ದೆ. ಅತ್ಗೆ, ಬೈಕ್ ತಗೊಂಡ್ರೆ ನಾವಿಬ್ರು ಹೋಗ್ಬೋದು, ಈ ಕಾರ್ ತಗೊಂಡ್ರೆ ಪೂರ್ತಿ ಫ್ಯಾಮಿಲಿನೇ ಸಂತೋಷವಾಗಿ ತಿರುಗ್ಬೋದು. ಏನಪ್ಪ, ಎಸಿ ಸ್ವಲ್ಪ ಜಾಸ್ತಿ ಮಾಡು. ಅತ್ಗೆ, ಆ ಹೊಗೆ ಸ್ವಲ್ಪ ಕೂಡ ಮೂಗೊಳಗೆ ಹೋಗ್ತಿಲ್ಲ. ಏನಪ್ಪ, ಗಾಡಿ ನಿಲ್ಸು. ಕಾರೇನೋ ಅವರೇ ಕೊಡಿಸ್ತಾರೆ, ಆದ್ರೆ ಪೆಟ್ರೋಲ್ ನಾವೇ ಹಾಕಿಸ್ಬೇಕಲ್ವಾ? ಏನ್ ತಗೊಂಡ್ರು ಹಾಳಾಗೋಗುತ್ತೆ, ಬಂಗಾರ ಒಂದೇ ಹಾಳಾಗೋದಿಲ್ಲ ಅತ್ಗೆ, ಯಾವಾಗ್ಲೂ ನಮ್ಮ ಮೈ ಮೇಲೆ ಇರುತ್ತೆ. ಈ ಶಾಪ್, ಈ ಸಿಟಿಲ ಇದೇ ದೊಡ್ಡ ಶಾಪ್, ಇಲ್ಲಿ ಸಿಗದೇ ಇರೋದ್ ಏನೂ ಇಲ್ಲ. ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಶಾಪಿಗೆ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ನಮ್ ಮಗಳಿಗೆ ಏನ್ ಬೇಕೋ ಅದನ್ನ ತೋರಿಸಿ ಸರ್. ಮ್ಯಾಮ್, ಪ್ರೀಮಿಯಂ ಡಿಸೈನ್ಸ್ ಎಲ್ಲ ಮೇಲಿದೆ, ಬನ್ನಿ. ಹೋಗಮ್ಮ. ನೋಡಮ್ಮ, ನೀನು ರಿಲ್ಯಾಕ್ಸ್ ಆಗಿ ನಿನಗೆ ಏನ್ ಬೇಕೋ ಎಲ್ಲ ಸರಿಯಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋ. ಮ್ಯಾಮ್, ಹೀ ಈಸ್ ಅವರ್ ಮ್ಯಾನೇಜರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಅದನ್ನ ತೋರಿಸಿ. ಇದೆಷ್ಟು ಸರ್? ಹಾ, ನೀವು ಸೆಲೆಕ್ಟ್ ಮಾಡಿ ಮೇಡಮ್. ದುಡ್ಡಲ್ಲೇನಿದೆ, ಎಲ್ರಿಗಿಂತ ನಾವು ಕಡಿಮೆ ಕೊಡ್ತೀವಿ. ಅದನ್ನು ತೋರಿಸಿ. ಅದು ಓಲ್ಡ್ ಫ್ಯಾಷನ್ ಮೇಡಮ್, ಇದನ್ನ ನೋಡಿ, ಲೇಟೆಸ್ಟ್ ಡಿಸೈನ್. ಕೂತ್ಕೊಳ್ಳಿ ಮೇಡಮ್. ಪ್ಲೀಸ್. ಅಂದ್ರೆ ನೆಕ್ಸ್ಟ್ ಇಯರ್ಗೆ ಇದು ಕೂಡ ಓಲ್ಡ್ ಫ್ಯಾಷನ್ ಆಗೋಗುತ್ತಾ? ನೀವೇನ್ ವರಿ ಆಗ್ಬೇಡಿ ಮೇಡಮ್, ಹೊಸ ಡಿಸೈನ್ ಬಂದ ತಕ್ಷಣ ಇದನ್ನ ನಮ್ಮ ಶಾಪಲ್ಲಿ ಒಳ್ಳೆ ರೇಟ್ಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇಡಿಯಟ್, ನೋಡ್ಕೋಬಾರ್ದ? ಬೇರೆ ಜ್ಯೂಸ್ ತಗೊಂಡ್ ಬಾ. ಸಾರಿ ಮೇಡಮ್, ಸಾರಿ. ಏನಮ್ಮ, ನಿನಗೆ ಆ ನೆಕ್ಲೆಸ್ ಇಷ್ಟ ಆಯ್ತಾ? ಸರ್, ನೀವೇನೋ ಅನ್ಕೊಳ್ದೇ ಇದ್ರೆ ನನ್ಗೆ ಇನ್ನೊಂದಿನ ಟೈಮ್ ಕೊಡಿ. ಹ್ಮ್, ಓಕೆ. ಅಭಿ, ಹಾಯ್. ಹಾಯ್, ಇನ್ನೂ ಮಲ್ಕೊಂಡಿಲ್ವಾ? ಹ್ಯಾಪಿನೆಸ್ ಹೆಚ್ಚಾಗಿ ನಂಗೆ ನಿದ್ದೆನೆ ಬರ್ತಿಲ್ಲ. ಯುನೋ, ನಂಗೆ US ವೀಸಾ ಅಪ್ರೂವ್ ಆಗಿದೆ. ಕಂಗ್ರಾಟ್ಸ್. ಥ್ಯಾಂಕ್ಸ್. ಡ್ರೈವಿಂಗ್ ಹೋಗಣವಾ? Hey! Wow! Yay! This place looks like heaven! Awesome!
ಸೊ ಯಾವ ಯೂನಿವರ್ಸಿಟಿ? ಸ್ಟ್ಯಾನ್ಫರ್ಡ್. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ನೋ, ಟೂ ಟೈಮ್ಸ್ ಮಿಸ್ ಆಗಿತ್ತು, ಫೈನಲಿ ಐ ಗಾಟ್ ಇಟ್. ಹೇ, ಒನ್ ಸೆಕೆಂಡ್. ನನ್ನ ಮರಿದೇ ಇರೋಕೆ ಒಂದು ಚಿಕ್ಕ ಗಿಫ್ಟ್, ಓಪನ್ ಇಟ್. ಯಾ ಯಾ. ಇಷ್ಟ ಆಗ್ಲಿಲ್ವಾ? ಇಟ್ಸ್ ಬ್ಯೂಟಿಫುಲ್. ಫ್ರೆಂಡ್ಸ್ ಎಲ್ರಿಗೂ ತಗೊಂಡೆ. ನಿನಗೇನು ಇಷ್ಟ ಅಂತ ನನಗೆ ಗೊತ್ತಾಗ್ಲಿಲ್ಲ. ತುಂಬಾ ಯೋಚನೆ ಮಾಡಿ ನಿನಗೆ ಇಷ್ಟವಾದ ಲ್ಯಾಪ್ಟಾಪ್ಗೆ ಒಂದು ಬ್ಯಾಗ್ ತಗೊಂಡೆ. ನೈಸ್ನಾ? ಅಷ್ಟೊಂದು ಇಷ್ಟ ಆದ್ಮೇಲೆ ಯಾಕಪ್ಪ ಮಾಡ್ತಾ ಇದೀಯಾ? ನಾನು ಇಷ್ಟಪಟ್ಟವ್ರಿಗೋಸ್ಕರ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ಮಧ್ಯೆ ನೋ ಥ್ಯಾಂಕ್ಸ್ ನೋ ಸಾರೀಸ್. ನಾನು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ರಿಯಲಿ? ವಾಟ್? ನಾಳೆ ಎಲ್ಲಿರ್ತೀಯ? ಶಾಪಿಂಗ್. ಐ ಹ್ಯಾವ್ ಸೋ ಮಚ್ ಟು ಶಾಪ್. ಹೇ ಎಟ್ಟಿ, ವೀಸಾ ಬರೋವರೆಗೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಲ್ಲಿ ನೋಡು. ಓ ಮೈ ಗಾಡ್. ಹೇ, ನಿನ್ನೆ ತೋರಿಸ್ತಿದ್ದಾರೆ. ಯಾರಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡಿದಾರೇನೋ. ಅಭಿ ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ದ. ಅಭಿನಾ ಸೋ ಕ್ಯೂಟ್ ಅಲ್ವಾ? ಇಲ್ಲೇ ಇಲ್ಲ ಬರ್ತಾನೆ. ಆಕಾಶವನೇ ಬೆಳದಿಂಗಳಲ್ಲಿ ಪೊಟ್ಟಣ ಕಟ್ಟಿ ಮಿಂಚಿನ ದಾರವ ಸುತ್ತಿ ನಿನಗೆ ನಾನು ಕಾಣಿಕೆ ನೀಡುವೆನು. ತಾರೆಗಳ ಏಳು ಬಣ್ಣದಲ್ಲಿ ಬೆರೆಸಿ ಮುಳುಗಿಸಿ ಅಕ್ಷರ ಮಾಲೆ ಮಾಡಿ ಪ್ರೇಮ ಪದವ ಎದೆಯ ಮೇಲೆ ಹಚ್ಚೆ ಹಾಕಿಸಿಕೊಳ್ಳುವೆನು. ಮನಸೇನೆ ನಮ್ಮ ಮನೆ, ಕನಸೇನೆ ಕನಸನ್ನೆ, ನಿನ್ನ ಜೊತೆಯಲ್ಲೇ ನಡೆಯುವೆನೆ. ಮುದ್ದು ಗೊಂಬೆ ಮುದ್ದು ಗೊಂಬೆ ನನಗಾಗೆ ಹುಟ್ಟಿ ಬಂದೆ. ಮುದ್ದು ಗೊಂಬೆ ಮುದ್ದು ಗೊಂಬೆ ನನ ಎದೆಯ ತಟ್ಟಿ ಬಂದೆ. ಮಲಗಾಲು ಮುಂದೆ ಗಿಡಲು ಪ್ರೇಮ ಲೋಕ ಕರೆದಿದೆ ಹಿಂದೆ. ಗೊಂಬೆ ಮುದ್ದು ಗೊಂಬೆ ನನಗಾಗೆ ಹುಟ್ಟಿ ಬಂದೆ. ಮುದ್ದು ಗೊಂಬೆ ಮುದ್ದು ಗೊಂಬೆ ನನ ಎದೆಯ ತಟ್ಟಿ ಬಂದೆ. ಮಲಗಾಲು ಮುಂದೆ ಗಿಡಲು ಪ್ರೇಮ ಲೋಕ ಕರೆದಿದೆ ಹಿಂದೆ. ಗೊಂಬೆ ಮುದ್ದು ಗೊಂಬೆ ನನಗಾಗೆ ಹುಟ್ಟಿ ಬಂದೆ. ಮುದ್ದು ಗೊಂಬೆ ಮುದ್ದು ಗೊಂಬೆ ನನ ಎದೆಯ ತಟ್ಟಿ ಬಂದೆ. ಮಲಗಾಲು ಮುಂದೆ ಗಿಡಲು ಪ್ರೇಮ ಲೋಕ ಕರೆದಿದೆ ಹಿಂದೆ. ನಿನ್ನ ಫಸ್ಟ್ ಟೈಮ್ ನೋಡಿದಾಗ ನನ್ನ ಲೈಫಲ್ಲಿ ನಿಂಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದ್ಕೊಂಡಿರಲಿಲ್ಲ. ದಿನ ಓದ್ಕೊಳ್ಳೋಕ್ಕಿದ್ದವಳ ನಾನು ನಿನ್ನ ಗುಡ್ ಮಾರ್ನಿಂಗ್ ಮೆಸೇಜ್ಗೋಸ್ಕರ ಹೇಳಕ್ಕೆ ಶುರು ಮಾಡಿದೆ. ಬರೀ ಮಾರ್ಕ್ಸ್ಗೋಸ್ಕರ ಕಷ್ಟಪಡ್ತಿದ್ದೆ, ಈಗ ನಿನ್ನ ಕಾಂಪ್ಲಿಮೆಂಟ್ಗೋಸ್ಕರ ಕಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯು ಆರ್ ಮೈ ವರ್ಲ್ಡ್ ಐರಾ, ಐ ಲವ್ ಯು. You so much, Ira. Say yes. 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 Stop it. Yes. 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 Stop it. Yes. Stop it. I love you. ದಸು, ಅದು ಒಂದು 20,000 ಕಡಿಮೆ ಇದೆ. ಏನೋ ನೀನು ದಸು? ಆಗಲ್ಲ. ಲೇ ಲೇ ದಸು, ಹೇಳುದ್ ಕೇಳು. ಏನ್ ಹೇಳು?
ನಾನು ಟ್ರೈ ಮಾಡೋದೆಲ್ಲ ಮಾಡಿದ್ದೀನಿ, ಆದ್ರೆ ನನ್ನಿಂದ ಆಗ್ಲಿಲ್ಲ. ನಾನು ಮೊದ್ಲೇ ಹೇಳಿಲ್ವಾ ಸರ್ ನೀವು ಹೇಳ್ತಿರೋದು ನನಗೆ ಅರ್ಥ ಆಗಿಲ್ಲ ಅಂತ? ಇಡ್ತೀನಿ, ನನ್ನ ಮಗನೇ ಫೋನ್ ಇರಬೇಡ. ನಿಜ ಹೇಳ್ತಿದ್ದೀನಿ ಕಣೋ, ಟ್ರೈ ಮಾಡಿದ್ರು ನನ್ನಿಂದ ಆಗ್ತಿಲ್ಲ. ನಿನ್ ಕೈ ಮುಗಿತೀನಿ ದಾಸು, ಬಿಟ್ಬಿಡು ಅವನ್ನ. ಸರಿ, ದುಡ್ಡು ತಗೊಂಡು ಆಳಂದ ಸ್ಟೇಷನ್ಗೆ ಬಾ, ಅಲ್ಲಿ ಬ್ರಿಡ್ಜ್ ಹತ್ತಿ ಸರಿಯಾಗಿ ಮಧ್ಯ ನಿಲ್ಲು, ಕೆಳಗೆ ಎರಡನೇ ನಂಬರ್ ಫ್ಲಾಟ್ ಫಾರ್ಮ್ ಅಲ್ಲಿ ಇರ್ತೀನಿ. ದುಡ್ಡನ್ನ ಬ್ರಿಡ್ಜ್ ಮೇಲೆ ಇಡು, ವಿಶ್ವನಾಥ್ ಎಲ್ಲಿದಾರಂತ ಚೀಟಿ ಬರೆದು ಬೆಂಚ್ ಮೇಲೆ ಇಡ್ತೀನಿ. ಹೆಚ್ಚು ಕಮ್ಮಿ ಆದ್ರೆ ನಿನ್ ದೋಸ್ತ ನಿನಗೆ ಸಿಗಲ್ಲ, ನೆನ್ಪಿಟ್ಕೋ. ದಾಸ್, ದಾಸ್, ಮಾತಾಡು. ಏ ದಾಸ್ ಮಾತಾಡು. ನೋಡಿದ್ರೆ ಸತ್ತೋಗಿರಾಗಿದ್ಯಲ್ಲ, ಯಾರು ಸರ್ ಇವರು? ಸರ್ ಏನಾಯ್ತು? ನಿನಗ್ ನೆನಪಿದ್ಯಾ ಸಾಯಿ, ನೀ ಚಿಕ್ಕೋನಿದ್ದಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೆ, ದಾರಿಲಿ ನಿನಗೆ 100 ರೂಪಾಯಿ ನೋಟ್ ಸಿಕ್ತು. ಶುಕ್ರವಾರ ಲಕ್ಷ್ಮೀದೇವಿ ನೀನು ಹುಡ್ಕೊಂಡು ಬಂದಿದ್ದಾಳೆ, ಅಗತ್ಯ ಇದ್ರೆ ತಗೊಳ್ಳೋ ಅಂತ ಅಂದೆ. ಆದರೆ ನೀನು ಇದು ನಮ್ದಲ್ಲ ಚಿಕ್ಕಪ್ಪ ಅಂತ ಹೇಳಿ ದೇವಸ್ಥಾನಕ್ಕೆ ಓಡೋಗಿ ದೇವ್ರಿಗೆ ನಮಸ್ಕಾರ ಹಾಕಿ ಅದು ಯಾರ್ದೋ ಅವ್ರಿಗೆ ಕೊಡು, ಅವ್ರು ಬರಲಿಲ್ಲ ಅಂದರೆ ಬೇಕಾದವ್ರಿಗೆ ಕೊಡು ಅಂತ ನೀನು ಅದನ್ನು ಹುಂಡಿಗೆ ಹಾಕ್ತೆ. ಆ ದಾರಿಯಿಂದ ಈ ದಾರಿಗೆ ನೀನು ಹೇಗೋ ಬಂದೆ. ಬದುಕೋದನ್ನ ಕಲ್ತ್ಕೊಂಡಿದ್ದೀನಿ ಅಂತ ಅನ್ಕೊಂಡೆ, ಆದರೆ ಮನುಷ್ಯನಾಗಿ ಬದುಕೋದನ್ನೇ ಮರ್ತೋದೆ ನಾನು. ನನ್ನ ಕಾಲೇಜ್ನಲ್ಲಿದ್ದಾಗ ಒಂದ್ಸಾರಿ ಗಾಂಧಿಯವ್ರ ಬಗ್ಗೆ ಟಾಪಿಕ್ ಬಂದಿತ್ತು. ನನಗೂ ಅವ್ರಿಗೂ ವ್ಯತ್ಯಾಸ ಏನಿದೆ? ನಾನು ಅವ್ರ ಥರ ಸತ್ಯನೇ ಮಾತಾಡ್ತೀನಿ, ನಿಷ್ಠೆಯಿಂದ ಬದುಕ್ತೀನಿ, ಅಹಿಂಸೆನ ನಂಬ್ತಿದ್ದೀನಿ ಅಂತ ಗರ್ವದಿಂದ ಹೇಳ್ತಿದ್ದೆ. ಮಹಾತ್ಮನಿಗೂ ಮಾಮೂಲಿ ಮನುಷ್ಯನಿಗೂ ವ್ಯತ್ಯಾಸ ಏನು ಅಂತ ಅವಾಗ ಅರ್ಥ ಆಗಲಿಲ್ಲ ಚಿಕ್ಕಪ್ಪ. ಅವ್ರಿಗೆ ತುಪಾಕಿಯಿಂದ ಗುರಿ ಇಟ್ಟರು, ಅವ್ರ ದಾರಿ ತಪ್ಪಲಿಲ್ಲ. ಅದಕ್ಕೆ ಅವರು ಮಹಾತ್ಮರಾದರು. ಸಣ್ಣ ಸಮಸ್ಯೆ ಬಂದಿದ್ದಕ್ಕೆ ಅಡ್ಡದಾರಿ ಹುಡುಕ್ತೆ. ಅದಕ್ಕೆ ಮನುಷ್ಯನಾಗಿ ಕೂಡ ನಾನು ಉಳಿಲಿಲ್ಲ ಚಿಕ್ಕಪ್ಪ. ಈಗೇನು ಮಾಡೋಣ ಅಂತೀಯ? ಇದರಲ್ಲಿ 1.5 ಲಕ್ಷ ಇದೆ ಚಿಕ್ಕಪ್ಪ. ಸಾಧ್ಯವಾದರೆ ನನ್ನ ಕ್ಷಮಿಸೋದಕ್ಕೆ ಹೇಳಿ ಈ ದುಡ್ಡನ್ನ ವಿಶ್ವನಾಥ್ ಕುಟುಂಬಕ್ಕೆ ಕೊಟ್ಬಿಡಿ. ಇದಕ್ಕಿಂತ ಹೆಚ್ಚು ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ
ನಾನು ಪೊಲೀಸ್ ಸ್ಟೇಷನ್ ಹೋಗಿ ನಡೆದಿದ್ದೆಲ್ಲ ಹೇಳ್ಬಿಡ್ತೀನಿ. ನಿನ್ನ ಕುಟುಂಬದ ಬಗ್ಗೆ ಒಂದ್ಸಾರಿನಾದರೂ ಯೋಚನೆ ಮಾಡಿದೀಯಾ? ಕೊನೆಯದಾಗಿ ಒಂದೇ ಒಂದು ಪ್ರಯತ್ನ ಮಾಡೋಣ ಕಣೋ. ಆವಾಗಲೂ ವಿಶ್ವನಾಥ್ ತಿಳಿದಾನೆ ಅಂತ ಗೊತ್ತಾಗದೆ ಹೋದರೆ ನೀನು ಹೇಳ್ದಂಗೆ ಮಾಡೋಣ. ಹಾಂ, ನಿನಗೆ ಆ ರೌಡಿ ಮನೆ ಗೊತ್ತಾ? ಅಲ್ಲಿಗೆ ಹೋದರೆ ಏನಾದರೂ ಕ್ಲೂ ಸಿಗುತ್ತೇನೋ. ಹಾಂ, ಸೇಟು ಗೊತ್ತಿರ್ಬೋದೇನು. ಹೇ, ನೀನು ಬರ್ತೀನಿ ಅಂತ ಹೇಳಿದ್ನಲ್ಲೋ. ಸರ್ 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 ಸರ್, ಅದೊಂದೇ ಅಲ್ಲ, ನಿಮಗೋಸ್ಕರ ವಿಶ್ವನಾಥ್ ಅವ್ರ ಮಗಳು ವೇಟ್ ಮಾಡ್ತಿದ್ದಾಳೆ. ನಾನು ಬರೋದಕ್ಕೆ ಲೇಟ್ ಆಗತ್ತೆ, ಬಂದಾಗ ಫೋನ್ ಮಾಡಿಸ್ತೀನಿ ಅಂತ ಹೇಳಿ ಕಳಿಸೋ. ಸಂತೋಷನ ಹುಡುಕೊಂಡು ಹೋಗ್ತಿದ್ದ ನನಗೆ ಯಾವುದು ಅರ್ಥ ಆಗ್ತಿರ್ಲಿಲ್ಲ ಸರ್. ಈ ಪ್ರಪಂಚದಲ್ಲಿ ಅದು ಗಟ್ಟಿಯಾಗಿ ಕೂತಿರೋದು ಇದರಲ್ಲಿ ಅಂತ. ಇಂಥ ಮುಗುಳ್ನಗೇನೆ ನಿನ್ನ ಹತ್ರ ಇರುವಾಗ ಯಾರಾದರೂ ನೀನು ಕೊಡೋಂಥದ್ದು ಏನಮ್ಮ ಇರುತ್ತೆ? ಇದೆ ಸರ್, ನಿನ್ನೆ ಜ್ಯುವೆಲ್ರಿ ಶಾಪಿಗೆ ನಾವು ಹೋದಾಗ ಅವ್ರು ನಮಗೆ ಎಷ್ಟು ಗೌರವ ಕೊಟ್ರು. ನನಗೆ ಆ ರೆಸ್ಪೆಕ್ಟ್ ಬೇಕು. ರೆಸ್ಪೆಕ್ಟಾ? ಹೌದು ಸರ್. ನೀವೀಗ ದೊಡ್ಡ ಪೊಸಿಷನ್ ಅಲ್ಲಿದ್ದೀರಾ, ನೀವು ಮನ್ಸು ಮಾಡಿದ್ರೆ ನನ್ನ ಗಂಡನ್ಗೆ ಒಳ್ಳೆ ಉದ್ಯೋಗ ಕೊಡಿಸ್ಬೋದು. ನಿನ್ ಗಂಡ ಏನ್ ಓದಿದಾರಮ್ಮ? ಅವ್ರು ಡಿಗ್ರಿ ಪಾಸ್ ಮಾಡಿದ್ದಾರೆ ಸರ್, ಸೆಕೆಂಡ್ ಕ್ಲಾಸ್ ಅಲ್ಲಿ. ಆದ್ರೆ ತುಂಬಾ ಬುದ್ಧಿವಂತರು. ನೀವ್ ಏನ್ ಕೆಲ್ಸ ಬೇಕಾದ್ರೂ ಕೊಟ್ ನೋಡಿ, ಅವ್ರು ಬೇಗ ಕಲ್ತ್ ಬಿಡ್ತಾರೆ. ಅಷ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾರೆ. ನಾನ್ ನಿಜಾನೇ ಹೇಳ್ತಿದ್ದೀನಿ ಸರ್. ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋ ನಿನ್ ಗಂಡನ್ ಬಗ್ಗೆ ಇಷ್ಟೊಂದು ಮಾತಾಡ್ತೀರಾ ನೀನು? ಡಿಗ್ರಿಲಿ ಕಾಲೇಜಿಗೆ ಫಸ್ಟ್ ಬಂದಿದ್ರು ನಿನ್ ಬಗ್ಗೆ ಒಂದ್ ಮಾತು ಕೂಡ ಹೇಳದೆ ಇರೋದಕ್ಕೆ ನಂಗೂ ಬರ್ತಿದೆ ಕಣಮ್ಮ. ನಾನು ಓದಿದ್ರ ಬಗ್ಗೆ ನಾನು ಮದುವೆ ಆದ ಕ್ಷಣನೇ ಮರ್ತ್ಬಿಟ್ಟೆ. ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿಗೆ ಮದುವೆ ಆಗಲ್ಲ ಅಂತ ಹೇಳಿ ನಮ್ಮ ಮನೆಯವರು ಭಯಪಟ್ಟು ಹೇಳಕ್ ಬಿಡ್ಲಿಲ್ಲ. ಆವಾಗ ಬಿಟ್ಟ ವಿದ್ಯೆನ ಇವಾಗ ಯಾಕೆ ಯೋಚನೆ ಮಾಡ್ಬೇಕು? ಈಗ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆಯಮ್ಮ? ನೀನ್ ಎಸ್ ಅಂದ್ರೆ ನಿನ್ ಗಂಡನಿಗಲ್ಲ, ನಿನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ. ನನಗ್ ಬೇಡ ಸರ್, ನಾನೇನ್ ಕೆಲಸ ಮಾಡಕ್ಕಾಗುತ್ತೆ? ಸಿಂಗಾಪುರ್ ಅಲ್ಲಿ ನನ್ ಮಗ ಬಯೋಟೆಕ್ನಾಲಜಿ ಪ್ಲಾಂಟ್ ನಡೆಸಿದಾನೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ನಮ್ಮವರೊಬ್ಬರನ್ನ ಇನ್ಚಾರ್ಜ್ ಆಗಿ ತಗೊಳಕ್ ಯೋಚನೆ ಮಾಡ್ತಿದ್ದೀನಿ. ಈಗ ಆ ಕೆಲಸದ ಮೇಲೆ ಬೋರ್ಡ್ ಮೀಟಿಂಗ್ ಹೋಗ್ತಿದ್ದೀನಿ. ಆ ಉದ್ಯೋಗ ನಿನ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ನೀನು ಓಕೆ ಅಂದ್ರೆ ಎಲ್ಲರನ್ನು ಕನ್ವಿನ್ಸ್ ಮಾಡಿ ನಿನ್ ಕೆಲಸ ಕೊಡಿಸ್ತೀನಿ. ಮಕ್ಕಳು ಬೆಳೀತಿದ್ದಾರೆ ಸರ್, ಈ ಟೈಮಲ್ಲಿ ನಾನು ಇಲ್ಲಿರೋದು ಅವ್ರಿಗೆ ತುಂಬಾ ಅಗತ್ಯ ಇದೆ. ಇದು ಒಳ್ಳೆ ಅವಕಾಶ ಅಮ್ಮ, ಯು ಆರ್ ಲಿವಿಂಗ್ ದಿ ಬೆಸ್ಟ್. ಅದರಲ್ಲೂ ಸಿಂಗಾಪುರ್ ಅಂತಿದ್ದೀರಾ, ಈ ಕೆಲಸನ ನನ್ನ ಗಂಡನ್ ಕೊಟ್ಟರು ನಾನು ಹೋಗಕ್ ಬಿಡ್ತಿರ್ಲಿಲ್ಲ. ಅಷ್ಟು ದೂರ ಹೋಗಿ ಕೆಲಸ ಮಾಡ್ಬೇಕಾ ಸರ್? ನಮ್ಮ ಮನೆಯವ್ರು ಕೂಡ ಒಪ್ಪೋದಿಲ್ಲ. ನೋಡಮ್ಮ, ಈ ಚಾನ್ಸ್ ಬಿಟ್ರೆ ಈ ರೀತಿ ಅವಕಾಶ ನಾನು ಕೂಡ ಕೊಡೋಕ್ಕಾಗಲ್ಲ. ಅಲ್ಲಮ್ಮ, ಒಳ್ಳೆ ಕೆಲಸ ಸಿಕ್ಕರೆ ನಿಮ್ಮ ಮನೆಯವ್ರು ಯಾಕಮ್ಮ ಒಪ್ಪೋದಿಲ್ಲ? ನನ್ನ ಗಂಡನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಸಂಜೆ ಮನೆಗೆ ಬರೋ ಅಷ್ಟರಲ್ಲಿ ನಾನು ಅವ್ರ ಕಣ್ಣು ಮುಂದೆ ಇರಬೇಕು, ಇಲ್ಲ ಅಂದ್ರೆ ಒದ್ದಾಡ್ಬಿಡ್ತಾರೆ. ಈ ರೀತಿ ಇರೋರು ಅಷ್ಟು ದೂರ ನನ್ನ ಕಳಿಸ್ತಾರ ಹೇಳಿ? ಹ್ಮ್, ಸರಿ ನಮ್ಮ, ನಿನ್ ಗಂಡಂಗ್ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಮಾಡಮ್ಮ, ಏನ್ ಹೇಳ್ತಾನೋ ನೋಡೋಣ. ಹಲೋ, ನಮ್ ಪ್ರೊಫೆಸರ್ ಬಗ್ಗೆ ಹೇಳಿದ್ನಲ್ಲ, ಅವ್ರು ನಿಮ್ ಹತ್ರ ಮಾತಾಡ್ಬೇಕಂತೆ. ಒಂದ್ ಚಿಕ್ಕ ವಿಷಯ, ನಿನ್ ಹೆಂಡತಿಗೆ ಒಂದ್ ಒಳ್ಳೆ ಕೆಲ್ಸ ಇದೆ ಸಿಂಗಾಪುರ್ನಲ್ಲಿ. ಎಷ್ಟೇ ಒಳ್ಳೆ ಕೆಲ್ಸ ಆದ್ರೂ ನಮ್ ಮನೇರ್ ಒಪ್ಪೋದಿಲ್ಲ ಅಂತಿದ್ದಾಳೆ. ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ ಋಣನ ಈ ಜನ್ಮಲ್ಲಿ ತೀರ್ಸೋಕ್ಕಾಗಲ್ಲ ಅಂತಿದ್ದಾನೆ. ನಿನ್ ಜೊತೆ ಮಾತಾಡ್ತಾರಂತೆ, ಮಾತಾಡ. ಹಲೋ, ಅವ್ರು ಏನ್ ಮಾತಾಡಿದ್ರು ಅಂತ ನಿಮ್ಗೆ ಅರ್ಥ ಆಯ್ತಾ? ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ನಾನೊಬ್ಳೆ ಸಿಂಗಾಪುರ್ಗೆ ಹೋಗಿ ಕೆಲಸ ಮಾಡ್ಬೇಕಾ? ಸರಿ, ಕೆಲ್ಸದ ಬಿಸಿಲಿ ನೀವು ಸರಿಯಾಗಿ ಯೋಚನೆ ಮಾಡ್ತಿಲ್ಲ ಅನ್ಕೋತೀನಿ. ಸಂಜೆ ಮನೆಗೆ ಬನ್ನಿ, ಮಾತಾಡೋಣ. ಸಂಜೆ ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂದ್ರು. ಸರಿ, ಒಳ್ಳೇದಾಯ್ತು ಬಿಡು. ತತ್ಕಾಲಲ್ಲಿ ನಿನ್ನ ಪಾಸ್ಪೋರ್ಟ್ ರೆಡಿ ಮಾಡಿಸ್ತೀನಿ, ಯಾವತ್ತಿದ್ರೂ ಅದು ನಿನಗೆ ಹೆಲ್ಪ್ ಆಗುತ್ತೆ. ಬರ್ತೀನಮ್ಮ. ಆಯ್ತು ಸರ್, ಬರ್ತೀನಿ. ಒಂದ್ ಚಿಕ್ಕ ಹುಡ್ಗ ಕಳ್ದೋಗಿದ್ದಾನೆ, ನೀವು ಓದಾದ್ಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ. ನೀವು ಓದಾದ್ಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ. ಅಂಕಲ್, ಅಕ್ಕ, ನೀವು ಓದಾದ್ಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ. ಓಕೆ. ಅದು ಪ್ಯಾಂಪ್ಲೆಟ್, ವೇಸ್ಟ್ ಪೇಪರ್ ಅಲ್ಲ. ನೀನ್ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ ಅಂದ್ರೆ ಮ್ಯಾಟ್ರು ತುಂಬಾ ಸೀರಿಯಸ್ ಆಗಿರುತ್ತೆ. ಹೆಸರು ವೀರ್, ಕಾಣೆಯಾಗಿದ್ದಾನೆ. ನಿನ್ ತಮ್ಮನ? ನನ್ನ ಫ್ರೆಂಡ್. ಪಾಪ ಆಟ ಆಡ್ತಾ ಕಳ್ದೋಗಿದ್ದಾನೆ. ಆಡ್ತಾ ಕಳ್ದೋದ್ನ? ಒಂದ್ಸರಿ ಅವ್ರನ್ನ ನೋಡು.
ಇಲ್ಲಿ ಪ್ರತಿಯೊಬ್ರು ಅವ್ರ ಜೀವನದಲ್ಲಿ ಕಳೆದೋಗಿ ತಿರುಗಾಡ್ತಿರ್ತಾರೆ. ಒಬ್ಬ ಚಿಕ್ಕ ಹುಡುಗ ಮಿಸ್ ಆಗಿದ್ದಾನೆ ಅಂದ್ರೆ ಇವ್ರಿಗೆ ಅದನ್ನ ಕೇಳೋ ಟೈಮ್ ಆದ್ರೂ ಎಲ್ಲಿರುತ್ತೆ? ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಕಣ್ಣೀರಿದು ಕರಗೋ ಹಾಡು ಕಷ್ಟವೆಲ್ಲ ಮರೆಯೋ ಜಾಡು ನಿನ್ನ ಗಮ್ಯದಲ್ಲಿ ಇಹುದೋ ನೀನೆ ಹುಡುಕಿ ನೋಡು ಎದಿರು ನೋಡೋ ತಾರೆಗೆ ನಿನ್ನ ಜೋಡಿಯಾಯ್ತು ನೋಡು ಬಳಿ ಬರುತ್ತಿದೆ ಗಮನಿಸಿದೆಯ ಸಂತೈಸುವ ನಿನದಾದ ಈ ಗೂಡು. ನೀವು ಸಾಲ ರಿಕವರಿ ಮಾಡೋಕೆ ದಾಸನ್ ಕಳಿಸಿದ್ರಲ್ಲ, ಅವನಿಗೋಸ್ಕರ ಬಂದಿದ್ದೀನಿ. ಯಾವುದೋ ಪಾಳು ಬಿದ್ದಿರೋ ಮನೆಯಲ್ಲಿ ಕುಡಿದು ಬಿದ್ದಿರ್ತಾನೆ. ದೊಡ್ಡ ಖಾಲಿ ಆದ ತಕ್ಷಣ ಕಿಟಕಿ ಮೀಟ್ರು ಗೇಟ್ಗಳನ್ನೆಲ್ಲ ಕದ್ದು ಮಾರೋದಕ್ಕೆ ನನ್ನ ಹತ್ರ ಬರ್ತಿರ್ತಾನೆ. ಒಂದ್ ವೇಳೆ ನನ್ಗೆ ಸಿಂಗಾಪುರ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ಅಷ್ಟು ದೂರ ನಾನು ಹೋಗ್ಬೇಕಾ ಬೇಡ್ವಾ? ಯಶವಂತಪುರ್ ಗೋವರ್ಧನ್ ಥಿಯೇಟರ್ ಮುಂದೆ ಒಂದು ಸ್ಲಮ್ ಇದೆ ಸರ್, ನೀವು ಬೆಳಗ್ಗೆ ಬೇಗ ಹೋದ್ರೆ ಒಂದು ಸಿಗ್ಬೋದು. ಮನೆಗೆ ಹೋಗು ಅಂತ ಎಷ್ಟೇ ಹೇಳಿದ್ರು ನಮ್ಮ ಅಪ್ಪ ಬರ್ತಾರೆ, ಅಪ್ಪನ ನೋಡಿನೇ ಹೋಗೋದು ಅಂತಾಳೆ ಸರ್. 10 ವರ್ಷ ನಾನು ಅಲ್ಲೇ ಇದ್ದು ಅವಾಗ ಅವಾಗ ಹಬ್ಬ ಹರಿದಿನ ಅನ್ಕೊಂಡು ಬರ್ತಿದ್ರೆ ನನ್ನ ಅಮ್ಮ ಅನ್ನೋ ವಿಷಯ ಕೂಡ ಮರೆತು ಹೋಗಿ ಆಮೇಲೆ ನನ್ನ ನೆಂಟರನ್ನ ನೋಡ್ದಂಗೆ ನೋಡ್ತೀರಾ? ಏನಂತ ಪಾಪ ನಿನದೆಂದೆ ನಿನಗಗನ ಮುಸುಕೆ ನಿನಗೆಂದೆ. ನೀವು ಈ ರೀತಿ ಅವ್ರಿಗೆ ಹೇಳದೆ ಬಂದ್ರೆ ನಿಮ್ ತಾಯಿ ಎಷ್ಟು ಗಾಬರಿ ಆಗ್ತಾರೆ ಗೊತ್ತಾ? ನನ್ನ ಅಪ್ಪ ಯಾವಾಗ ಬರ್ತಾರೆ? ಏನಂತ ಪಾಪ ನಿನದೆಂದೆ ನಿನಗಗನ ಮುಸುಕೆ ನಿನಗೆಂದೆ ತಪ್ಪೇನೋ ಸರಿಯೇನೋ ಹೇಗಿರುವುದು ಕಣ್ಣೀರಲಿ ನೆನೆದು ಆವಿಯಾಗುವ ಮೊದಲೇ ಜಡಿ ಮಳೆಯಲಿ. ವಾಟ್? ನೀನಿಲ್ದೆ ನಾನಿಲ್ಲ ಐರಾ, ಸತ್ತೋಗ್ತೇನೆ. ನೀನ್ ಹೇಗಾದ್ರೂ ಸತ್ತು ಹೋಗು, ನನ್ಗೆ ಬೇಕಾಗಿಲ್ಲ. ಇನ್ನೊಂದ್ಸಲ ನನಗೆ ಕಾಲ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಫಾಲೋ ಮಾಡಿದ್ರು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿನ್ನ ಲೈಫ್ ಸ್ಪಾಯ್ಲ್ ಆಗುತ್ತೆ. ಅಂಡ್ ಐ ವೋಂಟ್ ವಾರ್ನ್ ಯು ಅಗೇನ್. ನೀವು ಓದಾದ್ಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ. ಆಯ್ತಮ್ಮ, ಇದನ್ನ ತಗೋ. ಥ್ಯಾಂಕ್ ಯು ಅಂಕಲ್. ನೀವ್ ಕೂಡ ಬರದ್ರಾ? ನೀನು ಬದಲಾಗಲ್ಲ ಅಮ್ಮ. ಏನಾಯ್ತು ಅಂಕಲ್? ಯಾರು ಕೇರ್ ಮಾಡಲ್ಲ ಅಂತಂದ್ರು ನಿನಗ್ ಮಾತ್ರ ಅರ್ಥ ಆಗಲ್ಲ. ಈ ಪಾಂಪ್ಲೆಟ್ಸ್ ನ ರೋಡ್ ಮೇಲೆ ಫುಟ್ಪಾತ್ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿದ್ರಮ್ಮ ಈ ಜನ. ಸ್ವಚ್ಛ ಭಾರತ್ ಅಂತ ಹೇಳಿದ್ರು ಅಟ್ ಲೀಸ್ಟ್ ಡಸ್ಟ್ ಬಿನ್ ಅಲ್ಲಿ ಆದ್ರೂ ಬಿಸಾಕಿಲ್ಲ. ಅವೆಲ್ಲ ತಗೊಂಡ್ ಬಂದಿದ್ದೀನಿ. ಬಿಸಾಕಿದ್ರ? ಹ್ಮ್. ಅಕ್ಕ, ನೀವು ಓದಾದ್ಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ. ನೀವು ಓದಾದ್ಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ. ಆ ಚಿಕ್ಕ ಪಾಂಪ್ಲೆಟ್ ಇಂದ ಹಣೆ ಬರಹ ಏನು ಬದಲಾಗಲ್ಲ. ಇದ್ ನಿಮಗೆ ಎಲ್ಲಿ ಸಿಕ್ತು? ನಮ್ಮನೆ ಹತ್ರ ವಿನಾಯಕ ಗುಡಿ ಸರ್ಕಲ್ ಅಲ್ಲಿ. ನೀನು ದಾಸ್ ಮಗನ? ಹೌದು. ಏನ್ ಬೇಕು ನಿಮ್ಗೆ? ದಾಸ್ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ಇಷ್ಟಕ್ಕೂ ಅವನು ನಾನು ಬೇರೆ ಆಗಿದ್ದೀವಿ. ಅವನು ಈ ಕಡೆ ಬರಲ್ಲ. ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಅವನಿಗೋಸ್ಕರ ನೀವು ಇಲ್ಲಿ ಬರ್ತೀರಲ್ಲ. ಅಷ್ಟಕ್ಕೂ ಅವನು ಸತ್ತಿದಾನೋ ಬದುಕಿದಾನೋ ನಮಗ್ ಗೊತ್ತಿಲ್ಲ. ಏ ಬರ. ನಿನಗೆ ಅವನೇನಾದ್ರೂ ಫೋನ್ ಮಾಡಿದ್ನಾ? ಎಲ್ಲಿದೆ? ನನ್ನ ಹತ್ರ ಫೋನ್ ಇಲ್ಲಿದೆ ನೋಡ್ಕೊ. ಅದು ದಾಸ್? ಅಯ್ಯೋ, ನಮ್ಮನ್ ಬಿಟ್ಬಿಡಿ ಸಾರು. ಅವನ್ ಎಲ್ಲಿದಾನೋ ಆ ದೇವ್ರಿಗೆ ಗೊತ್ತು. ಕೆಟ್ಟ ಕೆಲಸ ಮಾಡೋದು ಜೈಲಿಗೆ ಹೋಗೋದು, ಹೊರಗಿದ್ರೆ ಕೆಟ್ಟವ್ರ ಸವಾಸ ಮಾಡೋದು ಕುಡಿದು ಕುಣಿಯೋದು.
ಹೋಗ್ಲಿ, ಮಗನ್ನಾದ್ರೂ ನೋಡಕ್ ಬರ್ತಾನ? ದಾಸ್ ಫ್ರೆಂಡ್ಸ್ ಅಲ್ಲಿ ಒಬ್ಬ ಕುಳ್ಳಿಗೆ ತೆಳ್ಳಿಗೆ ಇರ್ತಾನಲ್ಲ, ಅವನ್ ಗೊತ್ತಾ? ಹಾ, ಆ ದರಿದ್ರದವನಿಂದಾನೆ ಇವನ್ ಈ ತರ ಆಗಿರೋದು. ಅವನ್ ಇಲ್ಲಿರ್ತಾನೆ ಅಂತ ತೋರಿಸ್ತೀಯ? ಅಂಕಲ್, ಒಂದ್ ಚಿಕ್ಕ ಹುಡ್ಗ ಈ ತರ ಪೇಪರ್ ಇಟ್ಕೊಂಡಿದ್ದ, ನೀವ್ ಅವನ್ನ ನೋಡಿದ್ರ? ಅವನ್ ಇರೋದಿಲ್ಲ ಸಾರು. ಸಾರು, ನೀವ್ ಪೊಲೀಸ್? ನೀವ್ ಹಿಂಗೇನೆ ಹೇಳೋದು? ಅವನನ್ನ ಹಿಡಿದು ಸಾಯಗಂಟ ಜೈಲಲ್ಲಿ ಇಡಿ. ಏ, ಬಾರೋ, ಹೋಗೋಣ. ಅಂಕಲ್, ಒಂದ್ ಚಿಕ್ಕ ಹುಡ್ಗ ಈ ತರ ಪೇಪರ್ ಇಟ್ಕೊಂಡಿದ್ದ, ನೀವ್ ಅವನ್ನ ನೋಡಿದ್ರ? ಗೊತ್ತಿಲ್ಲಮ್ಮ. ಆ ಹುಡುಗ ಎಲ್ಲಿದ್ದಾನೆ ಅಂತ ನಾನ್ ಹೇಳ್ತೀನಮ್ಮ. ಮೊದ್ಲಿಲ್ಲಿ ದುಡ್ಡಿಡು. ಇಷ್ಟೇನಾ? ನನ್ ಹತ್ರ ಜಾಸ್ತಿ ದುಡ್ಡಿದೆ, ಮನೇಲಿ ಡಬ್ಬಿ ತುಂಬಾ ಇದೆ, ಅದಂತ ನಿಮಗೆ ಕೊಟ್ಬಿಡ್ತೀನಿ. ಪ್ಲೀಸ್, ಎಲ್ಲಿದ್ದಾನೆ ಅಂತ ಹೇಳ್ತೀರಾ? ಓಂ ರೀಂ ಕ್ಲೀಂ. ಈ ಹುಡುಗಿ ಹುಡುಕ್ತಿರೋ ಹುಡುಗನ ಜಾಡು ಎಲ್ಲಿದೆ ಅಂತ ಹೇಳು ತಾಯಿ, ಹೇಳು ತಾಯಿ, ಹೇಳು. ಹಾ, ಸಿಕ್ಬಿಟ್ಟ. ಬೆಳಗ್ಗೆನೆ ಅಮ್ಮೋರ್ ಗುಡಿಗೆ ಹೋಗಮ್ಮ, ಆ ಹುಡುಗನೇ ನಿನಗೆ ಎದುರಾಗ್ತಾನೆ. ವಿಶ್ವನಾಥ್ ಎಲ್ಲಿದ್ದಾನೆ ಸರ್? ನಿಮ್ ಕೈ ಮುಗಿತೀನಿ, ನಂಗೇನು ಗೊತ್ತಿಲ್ಲ ಸರ್. ವಿಶ್ವನಾಥ್ ಎಲ್ಲಿದ್ದಾನೆ? ವಿಶ್ವನಾಥ, ನಂಗೇನು ಗೊತ್ತಿಲ್ಲ ಸರ್. ಮತ್ತೆ ನನ್ ನೋಡಿ ನೀನ್ ಯಾಕೆ ಓಡೋಗ್ತಿದ್ಯಾ? ನಿಮ್ ಬೈಕ್ ಬೆಳ್ಸಿದ್ವಲ್ಲ, ಆ ಕೋಪಕ್ಕೆ ಒಳಗ್ ಬರ್ತಿದ್ರು ಅಂತ ಓಡ್ದೆ ಅಷ್ಟೇ ಸರ್. ಅದ್ ಬಿಟ್ಟು ನಂಗೇನು ಗೊತ್ತಿಲ್ಲ ಸರ್. ಇವತ್ತಿಗೆ 5 ದಿನ ಆಯ್ತು. ನೀನ್ ನಿಜ ಹೇಳಿಲ್ಲ ಅಂದ್ರೆ ಅವನ್ ಸತ್ತೇ ಹೋಗ್ತಾನೆ. ನಿನಗ್ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ. 1.5 ಅಲ್ಲ, 2,00,000 ಕೊಡ್ತೀನಿ. ಅದು ಸಾಕಾಗ್ಲಿಲ್ಲ ಅಂದ್ರೆ ನಿನ್ಗೆ ಎಷ್ಟು ಬೇಕು ಅಂತ ಹೇಳೋ ಅಷ್ಟು ಕೊಡ್ತೀನಿ. ನಿಜ ಸರ್, ನೀವು ನಂಗೆ ಎಷ್ಟು ದುಡ್ಡು ಕೊಟ್ಟರು ನಂಗೆ ಏನು ಗೊತ್ತಿಲ್ಲ ಸರ್. ಅವ್ ನಂಗೆ ಏನು ಹೇಳಿಲ್ಲ. ಅಲ್ಲೋಡಿ ಅಲ್ಲೋಡಿ, ವಾರದ ಹಿಂದೆ ಈ ಗುಜ್ರಿನ ಮಾರು ಅಂತ ಹೇಳಿ ಹೋಗಿದ್ದಾನೆ. ಒಬ್ಬ ತಗೊಳಕ್ಕೂ ಬಂದಿದ್ದ, ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ, ಅದನ್ನ ಅಲ್ಲೇ ಬಿಟ್ಟಿದ್ದೀನಿ. ನಿಜ ಸರ್, ನನ್ ನಂಬಿ. ತಾಸ್ಕಿನ್ ಯಾರಾದ್ರೂ ದೋಸ್ತಗಳಿದಾರ? ಇನ್ನು ಇಬ್ಬರಿದಾರೆ ಸರ್. 6 ತಿಂಗಳಾಯ್ತು ಅವರಿಬ್ರು ಜೈಲ್ಗೆ ಹೋಗಿ. ಏ ಪುಟ್ಟಿ, ಬಾಯಿಲಿ. ಎಂತ ಹುಚ್ಚುಡಿಗಿ ನಮ್ಮ. ಏನಾಯ್ತು ಅಂಕಲ್? ನಾನು ಹೊಟ್ಟೆ ಪಾಡ್ಗೋಸ್ಕರ ಈ ತರ ಹೇಳ್ಕೊಂಡು ಬದುಕ್ತಾ ಇದ್ದೀನಿ. ಆ ಹುಡುಗ ಎಲ್ಲಿದ್ದಲ್ಲೋ ನನಗೆ ಗೊತ್ತಿಲ್ಲಮ್ಮ. ಹಾಗಾದ್ರೆ ನೀವು ಹೇಳಿದ್ದೆಲ್ಲ ಸುಳ್ಳ? ಇದನ್ ನೀವೇ ಇಟ್ಕೊಳ್ಳಿ, ವೀರ್ ಕಾಣಿಸಿದ್ರೆ ಈ ನಂಬರಿಗೆ ಕಾಲ್ ಮಾಡಿ ಹೇಳಿ. ಆಯ್ತಮ್ಮ, 1 ನಿಮಿಷ. ಏಯ್ ಚಿಕ್ಕ ಹುಡುಗ, ಈ ತರ ಪೇಪರ್ ಹಿಡ್ಕೊಂಡು ಬಂದಂತೆ, ನೀವ್ ಯಾರಾದ್ರೂ ನೋಡಿದ್ದೀರಾ? ಒಂದ್ ವಾರದ ಹಿಂದೆ ನೋಡಿದ್ದೆ, ಆಳಂದ ಹತ್ರ ಒಂದ್ ಪಾಳ್ ಬಿದ್ರು ಮನೇಲಿದ್ದ. ಹಿಂದೆ ಗುಜ್ರಿನ ಮಾರು ಅಂತ ಹೇಳಿ ಹೋಗಿದ್ದಾನೆ. ಯಾವುದೋ ಪಾಳ್ ಬಿದ್ದಿರೋ ಮನೆಯಲ್ಲಿ ಕುಡಿದು ಬಿದ್ದಿರ್ತಾನೆ. ದೊಡ್ಡ ಖಾಲಿ ಆದ ತಕ್ಷಣ ಕಿಟಕಿ ಮೀಟ್ರು ಗೇಟ್ಗಳನ್ನೆಲ್ಲ ಕದ್ದು ಮಾರೋದಕ್ಕೆ ನನ್ನ ಹತ್ರ ಬರ್ತಿರ್ತಾನೆ. ಹಲೋ ಸಾಯಿ. ಚಿಕ್ಕಪ್ಪ, ನಾನೊಂದು ಮೀಟರ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾಕೋ ಈ ಮೀಟರ್ ನಂಬರ್ ಇಟ್ಕೊಂಡು ಅಡ್ರೆಸ್ ತಿಳ್ಕೊಂಡ್ರೆ ವಿಶ್ವನಾಥ್ ಸಿಗ್ಬಹುದು. ಎಲ್ಲಿಗೋ ದೂರ ಹೋಗ್ತೀನಿ ಅಂದ್ರೆ
ಬೇಡ, ನೀನಿಲ್ದೆ ಇರೋಕ್ಕಾಗಲ್ಲ ಅಂತ ಎಲ್ಲರೂ ನನ್ನ ತಡೀತಾರೆ ಅಂದ್ಕೊಂಡೆ. ಆದರೆ ಅವರೇನು, ನೀನು ಹೋಗು, ನಾವಿಬ್ರು ಸಂಪಾದನೆ ಮಾಡಿದ್ರೆ ಎಲ್ಲರೂ ಹ್ಯಾಪಿಯಾಗಿರ್ಬೋದು ಅಂದರು. ನನ್ನ ಮಗ, ಅಮ್ಮ, ಇಷ್ಟು ದಿನಕ್ಕೆ ನಿನ್ನ ಓದಿಗೆ ಒಂದು ಬೆಲೆ ಸಿಕ್ಕಿದೆ, ನನಗೆ ತುಂಬ ಸಂತೋಷ ಆಗ್ತಿದೆ ಅಂದ. ಇನ್ನ ಚಿಕ್ಕೋಳು ನಮ್ಮಮ್ಮ ಫ್ಲೈಟಲ್ಲಿ ಹೋಗ್ತಾಳೆ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ತುಂಬ ಹ್ಯಾಪಿಯಾಗಿ ತಿರುಗಾಡ್ತಿದ್ದಾಳೆ. ನಾನಿಲ್ದೆ ಅವ್ರು ಹೇಗಿರ್ತಾರೋ ಗೊತ್ತಿಲ್ಲ ಅದಕ್ಕೆ, ಆದ್ರೆ ಅವ್ರಿಲ್ದೆ ನನ್ಗಿರೋಕ್ಕಾಗಲ್ಲ. ಸರ್ ಹೇಳಿ ಸರ್. ಎಲ್ಲ ಪ್ಯಾಕ್ ಆಯ್ತನಮ್ಮ, 8 ಗಂಟೆಗೆ ಫ್ಲೈಟ್, ನೀನ್ 5 ಗಂಟೆಗೆಲ್ಲ ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ನಾನ್ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಗೆ ಬರ್ತೀನಿ. ಬರ್ತೀನಿ ಸರ್, ಟೈಮಿಗ್ ಸರಿಯಾಗಿ ಬರ್ತೀನಿ. ಅಂಕಲ್, ಆಳಂದ ಹತ್ರ ಒಂದ್ ಪಾಳ್ ಬಿದ್ದಿರೋ ಮನೇಲಿ ವೀರಿದ್ನಂತೆ. ಅಡ್ರೆಸ್ ಸಿಕ್ತುಕೊಣ. ಓಕೆ, ನನ್ನ ಫೋನ್ಗೆ SMS ಕಳಿಸಿ. ತಕ್ಷಣ ಹೋಮ್ವರ್ಕ್ ಮಾಡು, ನಾನು ವಾಪಸ್ ಬಂದಾಗ ನಿನಗೆ ಹೊಸ ಬಟ್ಟೆ ತರ್ತೀನಿ. ಚಿಕ್ಕಪ್ಪ, ಆ ಅಡ್ರೆಸ್ ಇದೇನಾ? ಇದು ನಿನ್ ಎಲ್ಲಿ ಸಿಕ್ತಪ್ಪ? ಇದು ರೋಡ್ ಮೇಲೆ ಬಿದ್ದಿತ್ತು. ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಎನ್ಕ್ವೈರಿ ಮಾಡಿದೆ, ಈ ಅಡ್ರೆಸ್ ಕೊಟ್ಟರು. ನೀನ್ ಹೇಗಾದ್ರೂ ಸತ್ತು ಹೋಗು, ನನ್ಗೆ ಬೇಕಾಗಿಲ್ಲ. ನಿಮ್ ಕಂಪ್ಯೂಟರ್ ರಿಪೇರಿ ಕೊಟ್ಟಿದ್ದೀನಿ ಅಂದಿದ್ಯಲ್ಲ, ಅದು ಹಳೇದಾಗಿದೆ, ಅದಕ್ಕೆ ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಯಾರಾದ್ರೂ ಕಾಣಿಸಿದ್ರ? ಯಾರು ಇಲ್ಲ. ನನಗಿರೋ ನೆನಪಲ್ಲಿ ನಾನು ಎಷ್ಟೇ ಹಿಂದೆ ಹೋದ್ರು ನೀವಿಲ್ದೆ ಇರೋ ಒಂದು ದಿನ ಕೂಡ ನೆನಪಾಗ್ತಿಲ್ಲ. ನನ್ನ ಹತ್ರ ದಿನ ಫೋನಲ್ಲಿ ಮಾತಾಡೋದನ್ನು ಮರೆತು ಹೋಗ್ಬೇಡಿ. ನೀವು ಹೊಸ ಬೈಕಲ್ಲಿ ಓಡಾಡೋದನ್ನು ನಾನು ನೋಡಬೇಕು ಅನಿಸುತ್ತೆ, ಅದಕ್ಕೆ ಹೊಸ ಬೈಕ್ ತಗೊಂಡಿದ್ದೀನಿ. ನಾಳೆ ಮನೆಗೆ ಡೆಲಿವರಿ ಮಾಡ್ತೀವಿ ಅಂದರು. ನಾನು ಹೋಗುವಾಗ ಇದನ್ನೆಲ್ಲ ಸರ್ಪ್ರೈಸ್ ಆಗಿ ಕೊಡಬೇಕು ಅಂದ್ಕೊಂಡೆ, ಆದರೆ ಯಾರೂ ಬರಲಿಲ್ಲ. ಇನ್ನು ನನ್ನ ಕೈಲಿ ಆಗಲ್ಲ ಚಿಕ್ಕಪ್ಪ. ದಾನ ಮಾಡಪ್ಪ, ಏನಪ್ಪ ಏನಾದರೂ ದಾನ ಕೊಡಪ್ಪ. 3 ದಿನ ಆಗಿದೆ ಊಟ ಮಾಡಿ. ಕಷ್ಟದಲ್ಲಿ ಕೂಡ ಮನುಷ್ಯ ಹಾಯಾಗಿ ನಗ್ತಾ ಇರ್ಬೋದು ಚಿಕ್ಕಪ್ಪ, ಆದರೆ ತಪ್ಪು ಮಾಡಿದ್ರೆ ನಗೋಕ್ಕಾಗಲ್ಲ. ದಾನ ಮಾಡಪ್ಪ. ಒಂದು ವಾರದಿಂದ ನನಗೆ ನಿದ್ದೆ ಇಲ್ಲ, ಮನಃಶಾಂತಿ ಇಲ್ಲ, ಸಂತೋಷ ಇಲ್ಲ. ಇಲ್ಲಿ ಯಾರೂ ಇಲ್ಲ. ಇನ್ನು ದೇವ್ರ ಮೇಲೆ ಭಾರ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದಿದ್ದೆಲ್ಲ ಹೇಳ್ಬಿಡ್ತೇನೆ.
ಅವನೇ. ನೀನು ನೋಡಿ ಒಬ್ರು ಒಂದ್ ರೂಪಾಯಿ ಕೊಡ್ತಾ ಇಲ್ವಲ್ಲ. ಈ ಹುಡುಗನ್ ಯಾಕೆ ಹೀಗೆ ಹೊಡಿತಿದ್ಯಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಆ ಕಾಲ್ಗೆ ಔಷಧಿ ಕೊಡ್ಸು. ತಗೋ ಹೋಗು. ಸರಿನಾ? ಆಯ್ತಪ್ಪ, ಆಸ್ಪತ್ರೆ ತೋರಿಸ್ತೀನಿ. ಸರಿ. ಏನಾಗ್ಬೇಕು? ಏನಿದು ದುಡ್ಡು? ನಿನ್ನ ಹೆಸರೇನು? ನಿನ್ನ ಹೆಸರೇನಮ್ಮ? ಮಹಿತಾ. ಮಹಿತಾ. ಹಲೋ, ಹಲೋ ನರ್ಸಿ. ನರ್ಸಿ ನೀವೇನ? ಸರ್, ಹಲೋ. ಸೈರಾಮ್ ಅಂಕಲ್, ನಮ್ಮ ಅಪ್ಪ ಮನೆಗೆ ಬಂದ್ಬಿಟ್ರು. ಸೈರಾಮ್, ದೇವ್ರ ದಯಿಂದ ನಾನ್ ಬದುಕೊಂಡೆ. ನಿಂಗ್ ಥ್ಯಾಂಕ್ಸ್ ಹೇಳ್ಬೇಕು ಸೈರಾಮ್. ಮಹಿತ ಇರ್ಲಿಲ್ಲ ಅಂದ್ರೆ ನಾನು ಇವತ್ತು ಬದುಕ್ತಾನೆ ಇರ್ಲಿಲ್ಲ. ಯಾರು? ಮಹಿತಾ, ನಿನ್ ಮಗಳು. ಅವಳೇ ನನ್ನ ಕಾಪಾಡಿದ್ದು. ಥ್ಯಾಂಕ್ ಯು ಸೈರಾಮ್. ಗಾಯತ್ರಿ, ನಿಮ್ಮವ್ರು ಬರ್ಲಿಲ್ವೇನಮ್ಮ? ಇನ್ನೇನು ಬಂದ್ಬಿಡ್ತಾರೆ ಸರ್, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ.
ಅಮ್ಮ ಗಾಯತ್ರಿ ಟೈಮ್ ಆಯ್ತು, ಒಳಗಡೆ ಹೋಗೋಣವಾ? ಒಂದು 10 ನಿಮಿಷ ಸರ್, ನೀವು ಹೋಗಿರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ, ನಾನು ಹೋಗಿರ್ತೀನಿ, ಆದರೆ ಒಂದು ಕಂಡೀಷನ್ನು, ನೀನು ಒಳಗಡೆ ಬರಬೇಕಾದ್ರೆ ನಂಗೆ ನಗ್ತಾ ಬರಬೇಕು. ಹಾಂ. ಹ್ಞೂ. ಅಮ್ಮ ಈ ಕಡೆ, ಈ ಕಡೆ. ಯಾಕೋ ಇಷ್ಟು ಸುಸ್ತಾಗಿದ್ಯಾ? ರಾತ್ರಿ ಎಲ್ಲ ಓದ್ಕೋತಿದ್ಯಾ? ನೀನು ಓದೋದ್ರಲ್ಲೇ ಮುಳುಗೋಗಿ ಇವತ್ತು ಅಮ್ಮ ಊರಿಗೆ ಹೋಗ್ತಿರೋ ವಿಷಯನೂ ಮರ್ತು ಹೋಗಿದ್ಯಾ? ಹೌದು ತಾನೆ? ಬ್ಯಾಗ್ ಕಳೆದು ಅಂತ ತುಂಬ ಸಲ ಬೇಜಾರಾಗ್ತಿದ್ಯಲ್ಲಮ್ಮ. ಇದು ಕೆರೆ ಬ್ರಿಡ್ಜ್ ಹತ್ರ ಸಿಕ್ತಮ್ಮ. ಆ ದೇವರು ಇದನ್ನ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸಿದಾನೆ ನೋಡಿದ್ಯಾ? ನೀನು ಇದನ್ನೆಲ್ಲ ನಂಬಲ್ಲ, ಆದ್ರೆ ಇದು ದೇವ್ರ ಮಹಿಮೆ ಅಲ್ಲದೆ ಇನ್ನೇನು. ಇಡ್ಕೋ, ಕೈ ಹಿಡಿ. ಇದು ಯಾವಾಗ್ಲೂ ನಿನ್ ಕೈಯಲ್ಲೇ ಇರ್ಬೇಕು, ನಿನಗೆ ಯಾವ ತೊಂದ್ರೆನೂ ಬರಲ್ಲ. ಆ ದೇವ್ರನ್ನ ನಂಬದೇ ಇದ್ರು ಅಮ್ಮನ್ನ ನಂಬೋ. ಅಮ್ಮ, ನಿನ್ನ ನೋಡ್ದೇನೆ ಹೋಗ್ತೀನೇನೋ ಅಂದ್ಕೊಂಡೆ ಮಗಳೇ, ನನ್ನ ಮುದ್ದು ಬಂಗಾರಿ. ನಿನ್ಗೋಸ್ಕರ ಹೊಸ ಸ್ಕೂಲ್ ಬ್ಯಾಗ್ ತಗೊಂಡಿದ್ದೀನಿ, ಇನ್ನೇನು 6 ತಿಂಗಳಲ್ಲಿ ಬರ್ತೀನಲ್ವಾ, ಅಲ್ಲಿ ತನಕ ದಿನ ನಿನ್ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಹ್ಮ್, ಯೋಚನೆ ಮಾಡ್ಬೇಡ ಪುಟ್ಟ. ಸರಿ ಅಮ್ಮ, ಅಪ್ಪ ಮತ್ತೆ ಅಣ್ಣ ಇದಾರಲ್ಲ, ಅವ್ರು ಇದ್ಬಿಟ್ರೆ ನೀನ್ ಸುಮ್ನೆ ಇರ್ತೀಯ? ರಾತ್ರಿ ಆದ್ರೆ ಅಮ್ಮ ಅಮ್ಮ ಅಂತ ಅಳ್ತಿರ್ತೀಯ? ನಿಮ್ಮಪ್ಪ ಯಾವಾಗ್ಲಾದ್ರೂ ನಿಮ್ ಬಗ್ಗೆ ಯೋಚನೆ ಮಾಡಿದಾರ ಹೇಳು. ಇನ್ ಮುಂದೆ ಬೇಗ ಮನೆಗೆ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಪ್ರಾಮಿಸ್. ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ, ಟೈಮಿಗೆ ಸರಿಯಾಗಿ ಊಟ ಮಾಡಿ. ನೀನ್ ಸುಮ್ನೆ ಭಯ ಪಡ್ಬೇಡ, ಜೊತೆಲಿದ್ದು ನಾನೇ ಎಲ್ಲ ನೋಡ್ಕೋತೀನಿ. ಏನ್ ನೋಡ್ಕೋತೀರಾ ಅಷ್ಟಕ್ಕೂ? ನಿಮ್ಗೇನ್ ಗೊತ್ತು ಅಂತ? ಇವಳು ಎಷ್ಟು ಗಂಟೆಗೆ ಎದ್ದೇಳ್ತಾಳೆ ಗೊತ್ತಾ? ಯಾವ ಟೈಮಿಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಗೊತ್ತಾ? ಕಾಲೇಜ್ಗೆ ಹೋಗೋ ಹುಡುಗ, ಇವನ್ಗೇನೇನು ಬೇಕು ಗೊತ್ತಾ? ಬುಕ್ಸು, ಬಟ್ಟೆ, ಊಟ, ತಿಂಡಿ. ಅಷ್ಟಕ್ಕೂ ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಅದ್ ನನ್ ಗೊತ್ತು, ಚೆನ್ನಾಗಿ ನೆನ್ಪಿದೆ. ಮೊದ್ಲೆಲ್ಲ ನೀವು ಎಷ್ಟು ಖುಷಿಯಾಗಿರ್ತಿದ್ರಿ ಅಂತ, ದಿನ ಸಂಜೆ ಬಂದು ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬರ್ತಿದ್ರಿ, ರಾತ್ರಿ ಆದ್ರೆ ಇಬ್ಬರನ್ನು ಕೂರಿಸ್ಕೊಂಡು ಕತೆ ಹೇಳ್ತಾ ಇದ್ರಿ. ಅಮ್ಮ ಒಂದ್ ನಿಮಿಷ ಇರೋ ಸರ್. ಈಗ್ಲೇ ಬಂದೆ ಸರ್. ಓಕೆ, ಹುಷಾರು, ಹೋಗಿದ ತಕ್ಷಣ ಫೋನ್ ಮಾಡು. ನಾನು ಹುಷಾರಾಗೇ ಇರ್ತೀನಿ, ನನಗ್ ನಿಮ್ ಬಗ್ಗೆನೇ ಯೋಚನೆ. ಪಾಸ್ಪೋರ್ಟ್ ಪ್ಲೀಸ್. ಹುಷಾರು ಆಯ್ತಮ್ಮ. ಗಾಯತ್ರಿ, ಒಂದ್ಸಾರಿ ಪ್ರೊಫೆಸರ್ಗೆ ಫೋನ್ ಮಾಡ್ಕೊಡು. ಯಾಕೆ ಮಾಡ್ಕೊಡು? ಸರ್ ಒಂದ್ ನಿಮಿಷ ಸರ್. ಹಲೋ,
ಹಲೋ. ಹಲೋ ಸರ್, ನಾನು ಸಾಯಿರಾಮ್. ಅವಳಿಲ್ಲ ಅಂದ್ರೆ ನಾವೆಲ್ಲ ಹೇಗಿರ್ತೀವೋ ಅಂತ ತುಂಬಾ ಭಯ ಪಡ್ತಿದ್ದಾಳೆ ಸರ್. ಗಾಯತ್ರಿ ಇಲ್ಲದೆ ಮನೇನ ಸ್ವಚ್ಛವಾಗಿಡ್ತೀನಿ, ಮಕ್ಕಳಿಗೆ ಜಡೆ ಹಾಕಿ ಸ್ಕೂಲ್ ಕಳಿಸ್ಬೋದು, ಮಗ ಓದ್ತಿರ್ಬೇಕಾದ್ರೆ ಅರ್ಧರಾತ್ರಿಲಿ ಎದ್ದು ಟೀ ಮಾಡಿಕೊಡ್ಬೋದು, ಅವಳು ನಮ್ಗೆ ಇಷ್ಟವಾಗಿ ಮಾಡೋ ಪಾಯಸನ್ ಮಾಡಿ ಮಕ್ಕಳಿಗೆ ನಾನು ತಿನ್ನಿಸ್ಬೋದು, ಬರೋ ಸಂಬಳದಲ್ಲಿ ಯಾರಿಗೂ ಯಾವ ಕಷ್ಟನೂ ಬರದೇ ಇರೋ ಹಾಗೆ ಮನೇನ ತಿಂಗಳ ಪೂರ್ತಿ ನಡೆಸ್ಬೋದು. ಗಾಯತ್ರಿ ಮನೇಲಿಲ್ದೇನೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಸರ್. ಆದರೆ ಯಾವ ಕೆಲಸ ಮಾಡಿದ್ರೂ ನಗ್ನಗ್ತಾ ಮಾಡಬೇಕು ಅಂತ ನೀವೇ ಹೇಳ್ತಿರಲ್ವಾ, ನಾನು ಅವನ್ನೆಲ್ಲ ನಗ್ನಗ್ತಾ ಮಾಡೋಕ್ಕಾಗಲ್ಲ ಸರ್. ಗಾಯತ್ರಿನೇ ನಮಗೆಲ್ಲ ಮುಗುಳ್ನಗೆ. ಅವಳು ಹೊರಟೋದ್ರೆ ನಮ್ಮ ನಗುನೇ ಹೋದಂಗೆ. ಕ್ಷಮಿಸಿ ಸರ್, ಗಾಯತ್ರಿನ ನಿಮ್ಮ ಜೊತೆ ಕಳ್ಸೋಕ್ಕಾಗಲ್ಲ. ಯಾವ ಆಲೋಚನೆಯಲ್ಲಿ ಜನಿಸಿತ್ತಿ ಭುವಿಯು, ಯಾವ ಆಧಾರದಲ್ಲಿ ನಿಂತಿದೆ ಈ ಧರೆಯು, ಯಾವ ದಿಕ್ಕಿನಲ್ಲಿ ಕಾಲವೆಲ್ಲಿ ಕರಗುತ್ತಿದೆ, ಯಾರ ಅಧೀನದಲ್ಲಿ ಬದುಕು ಸಾಗುತ್ತಿದೆ. ಅಖಿಲವು ಆದಿ ಪ್ರಣವದ ಮಡಿಲೆ, ಕೊನೆಯೇ ಇರದ ಪ್ರಶ್ನೆಯ ಕಡಲೆ. ನಾವೆಲ್ಲಾ